ಇದೆ 420 ಮಾಯಾಪುರದ ನಕಾಶೆ ಇಲ್ಲಿ ನಾಲ್ಕು ಸ್ಕೂಲ್ಗಳಿವೆ 40 ಸ್ಪೀಡ್ ಕ್ಲಬ್ಗಳಿವೆ 3 ಆಸ್ಪತ್ರೆಗಳಿವೆ 38 ಬ್ರಾಂಡಿ ಶಾಪ್ ಇದೆ ಈ ಮಾಯಾಪುರಕ್ಕೆ ಒಂದು ಸಮುದ್ರ ದಂಡೇನೂ ಇದೆ ಇದು ಇಲ್ಲಿನ ಸಾಂಸ್ಕೃತಿಕ ಕಲೆ ನ್ಯಾಯಾಂಗ ಪ್ರಜೆ ಇವೆಲ್ಲವನ್ನು ತನ್ನ ಕಿರುಬೆರಳಿನಲ್ಲಿ ಕುಣಿಸ್ತಾ ಇರೋ ಕೇಡಿಗಳ ರಾಜ ಕಿರಾತಕ ಅಲಿಯಾಸ್ ಮಿಸ್ಟರ್ ಬಿಬಿ ಬಸ್ ಏನಾದರೂ ಬಂತೇನಮ್ಮ ಇಲ್ಲ ತಾತಾ ಏನ್ ಬಸ್ಸೋ ಏನ್ ಗವರ್ನಮೆಂಟ್ ಚುನಾವಣೆ ಟೈಮ್ ಗೆ ವೋಟ್ ಕೇಳಕ್ ಬತ್ತಾರೆ ಟೈಮ್ ಗೆ ಸರಿಯಾಗಿ ಬಸ್ ಬಿಡಬೇಕು ಅಂತ ಪರಿಜ್ಞಾನ ಇಲ್ಲ ಮುಂಡೆವಕ್ಕೆ ನಮ್ಗೆ ರೋಪ್ ಹಾಕ್ತೇನೋ ಮಲಯಾಳಿ ಎನ್ನ ಮೊದಲಾಳಿ ನಿನ್ನ ಕೈಯಲ್ಲಿ ಏನಿದೆಯೋ ತಂಗಳ ತಲೆ ಮೊದಲಾಳಿ ತಲೆ ಇದೆ ಅಂತ ಗೊತ್ತು ಕಣೋ ಆದ್ರೆ ತಲೆನ ಜುಮ್ಮನ್ಸು ಕಲೆಯಲ್ಲಿಂದ ಕಲಿತ ಇದು ನಮ್ಮ ವಂಶ ಪಾರಂಪರ ಸತ್ತು ಸಾರ ಮೊದಲಾಳಿ ಇಪ್ಪ ನೀಂಗ ಒರು ಲಾರ್ಜ್ ನಮ್ಮ ಪೋಟ್ಕೊಂಡು ಬಿಟ್ರ ಅಪ್ರಂಗ ನೋಡ ನೀಂಬಳ್ ನೇರ ವೈಕುಂಠಕ್ಕೆ ಕಳಿಸಿ ಬಿಡ್ತೀನಿ ಏ ಈಗಲೇ ನನ್ನ ವೈಕುಂಠಕ್ಕೆ ಕಳಿಸ್ಬೇಡ ಕಣೋ ಇನ್ನೂ ನಾನು ಕಮಾಯಿಸೋದು ಬಹಳ ಇದೆ ಸಾರೆ ಸಾರೆ ಅವಟ ನೋಕ್ಕು ಏನಿ ಮರ್ಡರ್ ಕೇಸ್ ಒಂದು ರೇಪ್ ಒಂದು ಆಕ್ಸಿಡೆಂಟ್ ಮಾಡಿ ಮುಗಿಸಾಯ್ತು ಮುಗಿಸಿ ಆಯ್ತಾ
ಪಾಪ ಮಗುಗೆ ಸ್ವಲ್ಪ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಸರ್ ನಮ್ ತಾತನ್ ಸಾಯಿಸಿದವ್ರನ್ನ ಬಿಡ್ಬೇಡಿ ನನಗೆ ಅನ್ಯಾಯ ಮಾಡಿದವ್ರನ್ನ ಗಲ್ಲಿಗೆ ಏರ್ಸಿ ಅವ್ರು ಯಾರು ಅಂತ ನಿನಗೆ ಗೊತ್ತೇನಮ್ಮ ಗೊತ್ತು ಅವ್ರು ಬಿಬಿ ಕಡೆ ರೌಡಿಗಳು ಎಂಡ ಗುರುವಾಯರಪ್ಪ ಬಿಬಿ ಪಾಲ್ಟ್ಗಳು ಯಾಕೆ ಸರ್ ನೀವು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗಲ್ವಾ ತಗೊಳ್ತೀವಿ ತಗೊಳ್ಳೋದಕ್ಕೆ ಆಗುಲ್ಲ ಅಂತಲ್ಲ ಇದುವರೆಗೂ ಅವ್ರ ಮೇಲೆ ಹಾಕಿರೋ ಕೇಸ್ ಯಾವ್ದಾದ್ರು ಸ್ಟ್ಯಾಂಡ್ ಆಗಿದೆ ಇಲ್ಲಿ ಇಷ್ಟು ಜನ ಇದಿರಲ್ಲ ಆ ಬಿಬಿ ಪಾರ್ಟಿ ವಿರುದ್ಧವಾಗಿ ಸಾಕ್ಷಿ ಹೇಳೋ ತಾಕತ್ತು ನಿಮ್ಮಲ್ಲಿ ಯಾರಿಗಾದ್ರೂ ಇದೆಯಾ ಒಂದ್ ವೇಳೆ ಇದ್ರು ಮುಂದೆ ಅವ್ರು ಕೊಡೋ ತೊಂದರೆನ ತಡ್ಕೊಳ್ಳೋ ದಮ್ ಇದೆಯಾ ನಿಮ್ಗೆ ಹೇಳ್ರಿ ಹೇಳ್ರಿ ಸರ್ ಆ ಹುಡುಗಿ ಕೈಯಿಂದ ಅವನ್ ಸಿಗ್ನೇಚರ್ ತಗೊಂಡು ಮಹಜರ್ ಮಾಡಿಸು ಅವಳ ಕೈಯಿಂದಲೇ ಆ ಮುದುಕುನ್ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿಸು ಪಾಪ ಆ ಮುದುಕುನ ಆತ್ಮಕ್ಕೆ ಬೇಗ ಶಾಂತಿ ಸಿಕ್ಕ ಮಾಯಾಪುರ ಬಂದಪ್ಪ ಮಾಯಾಪುರ ಇಳ್ಕೊಳ್ಳಾರಲ್ಲ ಇಳ್ಕೊಳ್ಳಿ ಒಳಗಡೆ ಎಲ್ಲ ಪಾ ಹೊರಗಡೆ ಎಲ್ಲೂ ನಿಲ್ಸಲ್ಲ ಮುಂದೆ ಗೋವಿಂದ ಗೋವಿಂದ ಸರಿ ಬಿಡ ಯಾಕೆ ನಾನು ಹೇಳ್ತಿದ್ದು ಅಯ್ಯತ್ತು ಇದು ನಮ್ಮ ಅವ್ವಂದು ಗೋವಿಂದ ನಮ್ಮ ಅವ್ವ ಸಾಯಕ್ ಮುಂಚೆ ಹೇಳಿದ್ಲು ಮಾಯಾಪುರ ಕಾಲಿಟ್ ಕೂಡ್ಲೆ ಜನ ಕಂಕಲ್ ಕೈ ಹಾಕ್ತಾರೆ ಅಂತ ಅಯ್ಯತ್ತು ಕಳೆ ಹೋಗ ಯೋ ಸರಿ ಬಿಡಯ್ಯ ನನ್ ತಾಯಿ ಸತ್ತು ಹೋಗ್ಲು ನನ್ಗೇನು ಗೊತ್ತಿಲ್ಲ ಗೋವಿಂದ ನನ್ಗೆ ಅಯ್ಯೋ ಗೋವಿಂದ ನನ್ ಕಂಟು ಗೋವಿಂದ 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 ಇರೋದು ತಿರುಪ್ತಿನಲ್ಲಿ ನೀನಿರೋದು ಮಾಯಾಪುರದಲ್ಲಿ ಗೊತ್ತಾ ಗೋವಿಂದ ನನ್ಗಂಟು ನಿನ್ ತಲೆ ಮೇಲೆ ಹೆಂಗಪ್ಪ ಬಂತು ಈ ಊರಿನ ಬಸ್ ಸ್ಟ್ಯಾಂಡ್ ಸಿಸ್ಟಮ್ ನಿನಗೆ ಗೊತ್ತಾ ಏನದು ಇಲ್ಲಿಂದ ಗೊನೆ ಆಗ್ಲಿ ಗಂಟಾಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಕೂಲಿ ತಲೆ ಮೇಲೆ ಹೋಗ್ಬೇಕು ಗೊತ್ತಾ ತತ್ತ ಗೋವಿಂದ ಗೋವಿಂದ ಈ ಕಲಿಯುಗದಾಗೆ ಒಂದು ಮರಕ್ಕೆ ಒಂದೇ ಗೊನೆ ಬಿಡೋದು ನೂರ್ ಗೊನೆ ಬಿಡಂಗಿದ್ರೆ ಈ ಗಂಟಿನ ಜೊತೆ ನನ್ನನ್ನು ಹೊತ್ಕೊಂಡು ಹೋಗಪ್ಪ ಕೂಲಿ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅಂತ ತಿರುಪತಿ ತಿಮ್ಮಪ್ಪನೇ ಈ ಕಲಿಯುಗದಾಗೆ ಇನ್ನೂ ಕುಬೇರನ್ ಬಡ್ಡಿ ಕಟ್ತಾ ಬೆಟ್ಟದ ಮೇಲೆ ನಿಂತವನೆ ಅಂತವನ್ ಪಾದಕ್ಕೆ ಒಂದು ಹೂ ಕೊಡ್ಲಿಲ್ಲ ಇನ್ನು ನಿಂಗೆ ಕೂಲಿ ಬೇರೆ ಕೊಡ್ಬೇಕೋವಿಂದ ಅಲ್ಮೇಲ್ ಮಂಗಮ್ಮನ್ ದೇವಸ್ಥಾನ ಎಲ್ಲೈತಂತ ನೀನು ಗೊತ್ತೇನಪ್ಪ ನೀನ್ ಇವಾಗ ಹೊರಟ್ರೆ ಹೋಗ್ ತಲ್ಪ ಸಂಜೆ ಆಗತ್ತೆ ಅಯ್ಯೋ ಗೋವಿಂದ ಅದ್ದೂರನ ಅದ್ ಸರಿ ನನ್ನ ಇಲ್ಲಿಂದ ಅದ್ದೂರ ಓಡಿಸ್ಕೊಂಡು ಹೋಗಕ್ಕೆ ಎಷ್ಟ್ ಕೇಳ್ತೀಯ ಕೂಲಿ 30 ರೂಪಾಯಿ ತೆಗೆ ಅಯ್ಯೋ ಅಲ್ಮೇಲ್ ಮಂಗವ್ವ ಇದೇನಿದು ಅನ್ಯಾಯ ನಿನ್ನನ್ ತೋರ್ಸಕ್ಕೆ 30 ಕೇಳ್ತಿದ್ದಾನಲ್ಲ ಕೊಟ್ಬಿಡ್ಲ ನಿನ್ ತೋರ್ಸ್ನ ನನ್ನ ಮುಖ್ಯ ಕೊಟ್ಬಿಡ್ತೀನಿ ನೀನ್ ಕೇಳ್ದಷ್ಟು ಕೊಡ್ತೀನಿ ಇಟ್ಲಾ ಯಾರನ್ನ ಕೇಳ್ಕೊಂಡಲ್ಲ ನಮ್ಮ ಅವನ್ನ ಒಳ್ಳೆ ಹಳ್ಳಿ ಗಾಮಾಡ ಸಿಗ್ತ ಬೆಳಗ್ಗೆ ನಮ್ ಎತ್ತಿನ ಕಡೆ ಹಂಗಲ್ಲ ಅಯ್ಯೋ ಗೋವಿಂದ ನೀನ್ ಎಲ್ಲಿಗಪ್ಪ ನಾನು ಅಲ್ಲಿಗೆನಪ್ಪ ಅವ್ ನೋಡಕ್ಕ ಅವನ್ ದರ್ಶನ ಕೊಂಡಾಗ ಇದು ಯಾವ ಅಪ್ಷಕನ ಗೋವಿಂದ ಏನ್ ಗೋವಿಂದ ಅವನ್ ನೋಡು ಮುಗಿತನಪ್ಪ ನಿನ್ ಪ್ರಯಾಣ ಗೋವಿಂದ ನಮ್ಮ ಅಮ್ಮನ ದೇವಸ್ಥಾನ ಎಲ್ಲೈತೆ ಇಲ್ಲೆಲ್ಲ ಐತಪ್ಪ ಸೀದಾ ಮುಂದಕ್ಕೆ ಹೋಗಿ ಬಲ ತಿರುಕೋಪ್ಪ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಸಿಗುತ್ತಪ್ಪ ಅಲ್ಲಿ ಪೂಜಾರಪ್ಪನ ಕೇಳಪ್ಪ ಅದೇ ನಿಮ್ಮವ್ವ ಅಲ್ಮೇಲ್ ಮಂಗಮ್ಮನ ದೇವಸ್ಥಾನ ತೋರಿಸ್ತಾನಪ್ಪ ಅಲ್ಲಿಗಂಟ ಓಡ್ಸಪ್ಪ ಅಲ್ಲಿಗಂಟ ಹೋಗಂಗಿಲ್ಲ ಅಪ್ಪ ಯಾಕಪ್ಪ ಇದು ಒನ್ ವೇನಪ್ಪ ಹಂಗಂದ್ರೇನಪ್ಪ ಆ ಕಡೆಯಿಂದ ಬರ್ಬೋದು ಈ ಕಡೆಯಿಂದ ಹೋಗಂಗಿಲ್ಲ ಅಪ್ಪ ಯಾವ ಊರ್ ಸೀಮೆನಪ್ಪ ನಮ್ಮೂರ್ ಸೀಮೆ ಮಾಯಾಪುರ ಅಪ್ಪ
ಆಯ್ತು ಬಿಡಪ್ಪ, ಬರ್ತೀನಪ್ಪ. ಕಾಸು ಕೊಡಯ್ಯ. ಓ ಕಾಸು ಗೋಯ್ದ ಮರ್ತೇ ಹೋಯ್ತು. ಎಷ್ಟು ಕೊಡ್ಬೇಕಂದ? 30. ಇಡ್ಕೋ. ಏನು ಸ್ವಲ್ಪ ಕಡಿಮೆ ಕಡಿಮೆ ಮಾಡ್ಕೊಳ್ಳಲ್ವಾ? ಯಾಕೆ ಸುತ್ತಲಿಲ್ವಾ? ಏನಾ ಕಡಿಮೆ ಮಾಡ್ಕೋತೀಯ ಅಂತ ಅನ್ಕೊಂಡೆ. ಇಪ್ಪತ್ತು. ಗೋವಿಂದ ಅದೇ ಅಪಶಕುನ. ಗೋವಿಂದ ನಾನು ಇಲ್ಲೇ ಅಲ್ವಾ ಅತ್ತಿದ್ದು? ಗೋವಿಂದ ಇಲ್ಲ. ಗೋವಿಂದ ನನ್ನ ಊರೆಲ್ಲ ಸುತ್ತಿ ಇಲ್ಲೇ ಕರ್ಕೊಂಡ್ ಬಂದ್ ಬಿಟ್ಟಿದ್ಯಾ? ಈ ದುಡ್ಡು ಕೊಡಲ್ಲ ನನಗೆ, ಗೊತ್ತಾಗೋಯ್ತು. ನನ್ ಕೊಡಲ್ಲ, ನನ್ ಕೊಡಲ್ಲ, ದುಡ್ಡು ಕೊಡಲ್ಲ. ಕೊಡಯ್ಯ, ಕಾಸು ಕೊಡಯ್ಯ. ಗೋವಿಂದ ಗೋವಿಂದ ನೀನಾದ್ರೂ ಹೊಸಿ ಹೇಳಯ್ಯ. ನಾವ್ ಇಲ್ಲೇ ತಾನೇ ಹತ್ತಿದ್ದು, ಊರೆಲ್ಲ ಸುತ್ತಿದ್ದೇನು ನಿಜ. ನಾವ್ ಇಲ್ಲೇ ತಾನೇ ಹಿಡಿದಿದ್ದು. ಇಲ್ಲೇ ಹತ್ತಿದ್ದು ಅಂತ ಹೆಂಗ ಹೇಳ್ತೀಯ? ಏ ಅವನ್ ನೋಡಯ್ಯ, ನಾನು ಹತ್ತು ಆಗ್ಲೂ ನಿಂತಿದ್ಲು, ಇಳಿಯುವಾಗ್ಲೂ ನಿಂತವಳೆ. ಅವ್ವ ನೀನ್ ಇಲ್ದಿದ್ರೆ ನನ್ ಗತಿ ಏನವ್ವ? ಗೋವಿಂದ ನೀನ್ ನೋಡ್ಲಿಲ್ವಾ? ನನ್ಗೆ ಯಾಕೆ ಬೇಕಪ್ಪ? ಮೊದ್ಲು ನನ್ ಕೂಲಿ ಕೊಟ್ಬಿಡು, ಆಮೇಲೆ ಇಬ್ರು ಕಿತ್ತಾಡ್ಕೊಳ್ಳಿ. ನಿನ್ಗ ನೀನ್ ಏನ್ ಮಾಡ್ದೆ ಅಂತ? ನಿನ್ ಗಂಟು ಗೊನೆ ಓದ್ಕೊಂಡ್ ಬರ್ಲಿಲ್ವಾ? ಅದಕ್ಕೆ ಯೋ ಯೋ ಓದ್ಕೊಂಡ್ ಬಂದ ನಾನಯ್ಯ. ನೀನ್ ತಂದೋ ನಾ ತಂದೋ ಅದು ಗೊತ್ತಿಲ್ಲ, ನನ್ ಕೂಲಿ ಕೊಟ್ಬಿಡು ಅಷ್ಟೇ. ಗೋವಿಂದ ಗೋವಿಂದ ದೇವ್ರು ಬಂದಕ್ ಬಂದಿದ್ಯ, ಬಾಯ್ ತುಂಬಾ ಎಲೆ ಅಡಿಕೆ ಹಾಕೊಂಡಿದ್ಯ, ಅವ್ರ ಮುಖಕ್ಕೆ ಸ್ವಲ್ಪ ಹೋಗಿದ್ಯ? ನೀ ಹೋಗ್ಲಿ ಅಂದ್ರೆ ನಾ ಹೋಗದ್ ಬಿಡ್ತೀನಿ, ಅದರಿಂದ 2 ರೂಪಾಯಿ ಲಾಸ್ ಆಗುತ್ತಲ್ಲ. ಕಟ್ಕೊಡ್ತೀಯ? ಹಾ ಕಟ್ಕೊಡ್ತೀನಿ. ಅವ್ರ ಮುಖಕ್ಕೆ ನೀನ್ ಉಗಿದ್ ಬಿಟ್ಟು ನನ್ 30 ರೂಪಾಯಿ ಉಳ್ಸ್ಕೊಡ್ತು. ಅಲ್ಲಿ ಅಲ್ಲಿ ಕಾಸು ತೆಗೆ ಅಂದ್ರೆ ಉಗ್ಸಕ್ ನೋಡ್ತೇನೆ, ಮರ್ಯಾದೆ ಕೊಟ್ರೆ ಸರಿ, ಇಲ್ಲ ಕರೆದು ಬಿಡ್ತೀನಿ. ತೆಗೆಯ ಅಲ್ಲಿ ಇರಪ್ಪ, ಇರಪ್ಪ. ನಾನು ಯಾಕೆ ಬಂದಿದ್ದೀನಿ, ಯಾಕೆ ಬಂದಿದ್ದೀನಿ ಪಾಪ? ಇಲ್ಲಿ ನಿನ್ ಹೆಸರೇನಪ್ಪ? ಹೂವಿಂದ. ಈ ಊರ ಹೆಸರೇನು ಗೊತ್ತು? ಮಾಯಾಪುರ. ಬರೀ ಮಾಯಾಪುರ ಅಲ್ಲ ಎಡವಟ್ರಾಯ, 420 ಮಾಯಾಪುರ ತೊಟ್ಟಿ ಊರನ್ನು. ಈ ಊರಿನಲ್ಲಿ ಮಾತೆಷ್ಟು ಖರ್ಚು ಮಾಡ್ತೀವೋ ಅದ್ರ 2ರಷ್ಟು ಹಣನು ಖರ್ಚು ಮಾಡ್ಬೇಕಾಗತ್ತೆ ನೋಡು. ಆ ಕೂಲಿ ಅವನು ಡ್ರೈವರು ತೋರಿಸಿದ್ದು ಬರೀ ಶೋರೂಮು, ಗೋಡೋನು ಒಳಗಿದೆ. ಇವರು ಬಹಳ ಡೇಂಜರು, ನಂಬೇಡ. ಆದಷ್ಟು ಬೇಗ ಎಲ್ಲ ಸೆಟ್ಲ್ ಮಾಡಿ ಜಾಗ ಖಾಲಿ. ಆಯ್ತು, ಹಂಗಾರೆ ನೀನು ಹೋಗಿಬೇಡ, ನಾನೆಲ್ಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಇದು ನೋಡ್ ಬಾಯ್ತ್ಲಾಗೆ. ಗೋವಿಂದ ನಿಂಗೂ ಅನ್ಯಾಯ ಆಗೋದ್ ಬೇಡ, ನಂಗೂ ಅನ್ಯಾಯ ಆಗೋದ್ ಬೇಡ. ನನ್ನ ಈ ಗಾಡಿಯಲ್ಲಿ ಕೂರಿಸಿ ಊರೆಲ್ಲ ಸುತ್ತಿಸ್ತೆ, ಮೀಟ್ರು ಸುತ್ತೈತೆ. ಮೀಟ್ರ್ ಮೇಲೆ 10 ರೂಪಾಯಿ ಕೊಡ್ಲಾ? 10 ರೂಪಾಯ ಮೊದ್ಲು ತೆಗಿತೀವಿ. ಭಾಷೆ ಕೊಡು, ನನ್ ಏನು ಮಾಡಲ್ಲ ಅಂತ. ಆಯ್ತು ಕೊಡಯ್ಯ. ಏನಯ್ಯ ಮೀಟ್ರ್ ಮೇಲೆ ಬರೀ 10 ರೂಪಾಯಿ ಇಡ್ತಾ ಇದ್ದೀಯ? ಹೇಳಿದ್ದೇನು ಮೀಟ್ರ್ ಮೇಲೆ 10 ರೂಪಾಯಿ ಕೊಡ್ತೀನಿ ಅಂತ ಇಟ್ಟಿದ್ದೀನಿ, ತಗೋ. ಭಾಷೆ ಕೊಟ್ಟಿದ್ಯಾ, ನಾನು ಏನು ಮಾಡಲ್ಲ ಅಂತ. ಅಲ್ಲೇ ಕಿಲಾಡಿ ಕಣಯ್ಯ ನೀನು. ಮೊದ್ಲು ಜಾಗ ಖಾಲಿ ಮಾಡಲಿಲ್ಲ. ನನ್ ಕೂಲಿ ಅಲ್ಲಪ್ಪ. ಗೋವಿಂದ ನಿನ್ಗೆಷ್ಟು ಕೊಳ್ಳಿ? 7 ಕೊಡ್ಲ? 3 ಕೊಡ್ಲ? 3 ಕೊಡು. ಭಾಷೆ ಕೊಡು, ನಾನು ಏನು ಮಾಡಲ್ಲ ಅಂತ. ಸರಿ ಸರಿ ಕೊಡು. ಇಟ್ಕ. ಇದೇನಿದು? 3. ಗೋವಿಂದ ಭಾಷೆ ಕೊಟ್ಟಿದ್ಯಾ, ನಾನು ಏನು ಮಾಡಲ್ಲ ಅಂತ. ಕೊಟ್ಟಿದ್ದೀನಿ. ಅಪ್ಪ ಗೋವಿಂದ, ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಕ್ಕೆ ಯಾವ್ದಾದ್ರು ಕೆರೆನೋ ಬಾವಿನೋ ತೋರ್ಸು ಅಂದ್ರೆ ಬಾವಿ ಬಂಗ್ಲೆಗೆ ಕರ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಇದು ನಿಂದೇನಾ? ನಿಂದೇ ಅಂತ ತಿಳ್ಕೋ, ಬಾ ಕೂತ್ಕೋ. ಕೂರ್ಬೋದಾ? ಕೂತ್ ನೋಡು ಅದ್ರ ಮಜ. ಕೂತ್ಕೊಂಬಿಡ್ಲ? ಕೂತ್ಕೊಂಬಿಡ್ಲ? ಕೂತ್ಬಿಡು. ಗೋವಿಂದ ಗೋವಿಂದ, ಒಳಗಂಟಾಯ್ತು ಒಳಗಂಟಾಯ್ತು ಒಳಗಂಟಾಯ್ತು, ಮೆತ್ತಗೈತೆ ಮೆತ್ತ. ಅಷ್ಟೇ ಅಲ್ಲ, ಇನ್ನು ಇರುಮ್ನಲ್ಲಿ ಏನೇನ್ ಮಹಿಮೆ ಇದೆ ಗೊತ್ತಾ? ಅಲ್ಲಿ ನೋಡು ಆ ಗುಂಡಿನ ಒತ್ತು. ನನ್ಗೇನು ಆಗಲ್ಲ ತಾನೆ, ನಾನಿದ್ದೀನಿ. ಒತ್ತು. ಒತ್ತು ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ ಅಮ್ಮ ಅವರು. ನಮಸ್ಕಾರ ಅವ್ವ. ನಮಸ್ಕಾರ. ಮನೆ ಬಹು ಸಂದ ಕಟ್ಸಿದ್ಯಾ? ನಮ್ಮ ಹಳ್ಳಿಯಲ್ಲಿ ಇಂತ ಮನೆ ನಾನು ನೋಡೇ ಇಲ್ಲ ಅವ್ವ. ನಾನು ಪಟ್ಟಣಕ್ ಬಂದು ಪಡ್ಬಾರ್ದು ಕಷ್ಟ ಪಡ್ತಿದ್ದೆ, ನಿಮ್ ಯಜಮಾನ್ರು ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಏನೇ ಹೇಳಿ ಅವ್ವ, ನಿಮ್ಮಿಬ್ಬರು ಜೋಡಿ ಬಹು ಸಂದಾಗೈತೆ ಅವ್ವ. ಎಷ್ಟ್ ಮಕ್ಳು? 25. 25? 25 ಮಕ್ಳ? ಗೋವಿಂದ ಈ ಅವ್ವ ನೋಡಿದ್ರೆ 25 ವರ್ಷ ಆದಂಗಿಲ್ಲ, 25 ಮಕ್ಳ ಹಂಗಾಯ್ತು. ವರ್ಷಕ್ಕೊಂದ? ಯೋ ಎಡವಟ್ರಾಯ, ಕಂಡ್ ಕಂಡ್ ಹುಡುಗಿರ್ನೆಲ್ಲ ನನ್ನ ಹೆಂಡತಿ ಮಾಡ್ತೀಯಲ್ಲಪ್ಪ, ಅವಳು ಈ ಹೋಟೆಲ್ ನಲ್ಲಿ ಕೆಲಸ ಮಾಡೋ ಹುಡುಗಿ. ಇದು ನಿಮ್ ಮನೆ ಅಲ್ವಾ? ಹೋಟ್ಲ? ನಿನ್ನಂತ ಅವನಿಗೆ 1 ಸ್ಟಾರು, 3 ಸ್ಟಾರು, 5 ಸ್ಟಾರು ಹೋಟ್ಲ್ಗಳು ಬೇರೆ ಇದೆ. ಅದ್ ಯಾರಿಗೆ? ಅದು ರಾಜಕಾರಣಿಗಳಿಗೆ, ವ್ಯಾಪಾರಸ್ಥರಿಗೆ, ಸಿನಿಮಾದವ್ರಿಗೆ, ತರೋಡಿಕೋರ್.
ಗನ್ ಜಾಸ್ತಿ ಇರೋದು ಇರುತ್ತೆ ಇರುತ್ತೆ. ಅದ್ ಸರಿ ಗೋವಿಂದ, ನೀನ್ ಈ ಮಾಯಾಪುರಕ್ಕೆ ಯಾಕೆ ಬಂದೆ ಅಂತ ಇನ್ನು ಹೇಳಲೇ ಇಲ್ಲ. ನಮ್ ಊರಾಗೆ ಒಂದ್ ದೇವಸ್ಥಾನ ಕಟ್ಟಬೇಕು, ಅದಕ್ಕೆ ಒಸಿ ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಗಂಟೆ ಎಷ್ಟಿದೆ? ಅದು ನಮ್ಮವ್ವ ಹೋದಾಗ ನನ್ ಸಿಕ್ಕಿದ್ದು ಒಂದ್ ಡಾಬ್ರು, ಒಂದ್ ಬೆಂಡೋಲೆ, ಒಂದ್ ಅಟ್ಟಿಗೆ, ಒಂದ್ ಕಾಸಿನ ಸರ. ಅವನ್ನೆಲ್ಲ ಮಾರಿ ನನ್ ಸಿಕ್ಕಿದ್ದು ಒಂದ್ 12,500. ಹೌದಾ? ಹೇಳ್ಬಿಟ್ನ ಗೋವಿಂದ, ಇದನ್ ಯಾರಿಗೂ ಹೇಳ್ಬೇಡಪ್ಪ. ನನ್ನ ಹತ್ರ ಹೇಳ್ಬಿಟ್ಟಿಯಲ್ಲ, ಮರ್ತು ಬಿಡು. ನಿನ್ ಇಷ್ಟ ಗಂಟೆನ ಅಷ್ಟು ಮಾಡ್ಬಿಡ್ತೀನಿ. ಅದೆಂಗೆ? ನಾನ್ ಹೇಳದಕ್ಕೆಲ್ಲ ಹೂ ಅನ್ನು, ಆಟೋಮೆಟಿಕ್ ಆಗಿ ಅಷ್ಟಾಗುತ್ತೆ. ಗೋವಿಂದ, ನಾನ್ ನಿನ್ನೊಂದ್ ಕೇಳ. ಕೇಳು. ಇದಕ್ಕೆ ಎಷ್ಟ್ ಬಾಡಿಗೆ? 300 ರೂಪಾಯಿ ಅಪ್ಪ. ವರ್ಷಕ್ಕ? ಯೋ, ದಿನಕ್ಕಯ್ಯ. ಗೋವಿಂದ, ಎಲ್ಲೈತೆ ಇತ್ಲ ಎಲ್ಲೈತೆ? ಒಳಗೆ ಬಾತ್ರೂಮ್ ಇದೆ, ಹೋಗಪ್ಪ. ನನ್ ರೂಮ್ ಕೇಳಿಲ್ಲ ಗೋವಿಂದ. ಇತ್ಲು ನಮ್ಮಲ್ಲಿ ಇತ್ಲು ಒಳಗೆ ಇರುತ್ತೆ. ಇತ್ಲು ಒಳಗೈತಾ? ಅಯ್ಯಯ್ಯೋ ಕರ್ಮ. ಚೊಂಬ ಎಲ್ಲೈತೆ? ಚೊಂಬು, ಬಕೆಟು ಎಲ್ಲ ಒಳಗಿದೆ. ನೀರು ತಿರುಗಿಸೋ ಬರುತ್ತೆ. ಏನ ಕೊಳಾಯ್ನ? ಓ ಗೋವಿಂದ, ಬೇಗ ಬಂದ್ಬಿಡಪ್ಪ, ಗಂಟು ಮಾಡಕ್ ಹೋಗ್ಬೇಕು. ಗೋವಿಂದ, ಇತ್ಲೆಲ್ಲಯ್ಯ ಅಲ್ಲೇ ಇದೆ ನೋಡಪ್ಪ. ಇಲ್ಲಿ ಕಾಣ್ತಿಲ್ಲ ಬಾರಯ್ಯ. ಅಲ್ಲೇ ಇದೆ ನೋಡಯ್ಯ, ಅಲ್ಲೇ ಇದೆ ನೋಡಯ್ಯ. ನಿನ್ ಗಂಟು ಇದ್ದಿದ್ದಿಲ್ಲ ಅದು. ಅದು ಕುರ್ಚಿ ಅಲ್ವಾ ಗೋವಿಂದ? ಕುರ್ಚಿ ಅಲ್ಲಪ್ಪ, ನಿನ್ ಗಂಟು ತೆಗಿ. ಒಳ್ಳೆ ಎಡವಟ್ರಾಯ ಎತ್ತಿದೆ, ಅದನ್ ಮೇಲೆ ಕೆತ್ತು. ಎತ್ತಿದೆ ಅದನ್ನೇ ಇಂಗ್ಲಿಷ್ ನಲ್ಲಿ ಕಮೋಡ್ ಅನ್ನೋದು. ಇದು ನನ್ ಬಲಿ ಎಡವಟ್ ಆಗುತ್ತಲ್ಲ, ಅದ್ರ ಮೇಲೆ ಕೂತ್ಕೋ. ಕೂತ್ಕೊಂಡೆ, ತಿರುಗಯ್ಯ. ತಿರುಗಿದೆ, ಕುರ್ಚಿ ಮೇಲೆ ಕೂತ್ಕೋತಲ್ಲ, ಅದಕ್ಕೆ ಕೂತ್ಕೋ. ಕೂತ್ಕೊಂಡೆ. ಗೋವಿಂದ, ನಮ್ ಬಯಲ್ನಾಟದಾಗೆ ಮಹಾರಾಜರು ಸಿಂಹಾಸನದ ಮೇಲೆ ಕುಂತಂಗೆ ಅಣ್ಣು. ಹಾಗೆ ಇಲ್ಲಿ ನೀನೇ ಮಹಾರಾಜ ಶಿರೋಜ್ಕ. ಬಾರಯ್ಯ. ಅದೇನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ ದುಡ್ಡು ಮಾಡೋಕೆ? ಗೋವಿಂದ, ಅದೇನ ಈ ಪಾಲ್ಟಿ ಜನ? ಸಂತೆ? ಸಂತೆ ಅಲ್ಲ, ಶಿವರಾತ್ರಿ ಜಾಗರಣೆ. ಶಿವರಾತ್ರಿನಾ? ಶಿವ ಶಿವ. ಹೌದು, ನಿಮ್ ಊರ್ನಲ್ಲಿ ವರ್ಷಕ್ಕೆ ಎಷ್ಟು ದಿವಸ ಜಾಗರಣೆ ಇರ್ತಾರೆ? ಒಂದೇ ದಿನ ಹಬ್ಬ. ಈ ಮಾಯಾಪುರದಲ್ಲಿ ವರ್ಷ ಪೂರ್ತಿ ಜಾಗರಣೆ. ಶಿವಭಕ್ತರು ಜಾಸ್ತಿ ಅಂತ ಕಾಣುತ್ತೆ. ಶಿವಭಕ್ತರಲ್ಲ, ಲಕ್ಷ್ಮಕ್ಕನ ಭಕ್ತರು. ಹೌದಾ? ಹೌದು. ಅದೇನ ಆಟ? ಆನೆ ಕುದುರೆ ಆಟ. ನಾವ್ ಆಡನ್ವಾ? ತೆಗಿ ಬಂಡವಾಳ. ತಗೋ ತಗೋ, ಎಂಟಾಣಿಗೆ ಆಡ್ಬಿಡು. ಎಂಟಾಣೆ? ಪಿಕ್ಸ್ಟ್ ಅಂತ ಅನ್ಕೊಟ್ರೆ ಮುಖದ ಮೇಲೆ ಆಗ್ತಾರೆ. ಇನ್ನೆಂಟಾಣಿ ಕೊಡ್ತೀನಿ, 1 ರೂಪಾಯಿಗೆ ಆಡ್ಬಿಡು. ಎಡವಟ್ರಯ್ಯ. ಅಲ್ಲಯ್ಯ, ಹಿಂಗೆಲ್ಲ ಕಂಜೂಸ್ ಮಾಡಬಾರ್ದು. ನೀ ಸಾವುಕಾರ ಆಗ್ಬೇಕೋ ಬೇಡವೋ? ಆಗ್ಬೇಕು. ಹೌದು, ನನ್ನನ್ ಮಾತ್ರ ಸಾವುಕಾರ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿಯಲ್ಲ, ನೀನ್ ಯಾಕೆ ಇನ್ನು ಸಾವುಕಾರ ಆಗಿಲ್ಲ? ಗೋವಿಂದ, ಗೋವಿಂದ, ನನ್ನ ಸರ್ವಿಸ್ ನಲ್ಲಿ ನಾನು 9 ಸಲ ಸಾವುಕಾರನಾಗಿ, 19 ಸಲ ಭಿಕಾರಿ ಆಗಿದ್ದೀನಿ. ಒಂದೇ ಒಂದ್ ಸಲ ಸಾವುಕಾರನಾಗೋದಕ್ಕೆ ಹಿಂದೂ ಮುಂದು ನೋಡ್ತಿಲ್ಲಯ್ಯ. ತೆಗೆಯ 100 ರೂಪಾಯಿ. ಗೋವಿಂದ, ಗೋವಿಂದ, 100 ರೂಪಾಯಿ ಕೊಟ್ರೆ ಎಷ್ಟು ಕೊಡ್ತಾರೆ? 3,000. ಓ, 3,000. ಒಳ್ಳೇದು ಒಳ್ಳೇದು ಒಳ್ಳೇದು. ಬನ್ನಿ ಸರ್, ಬನ್ನಿ. ಆನೆ ಖಾಲಿ ಇದೆ, ಒಂಟೆ ಖಾಲಿ ಇದೆ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ ಬನ್ನಿ. ಯಾವ್ದ್ರ ಮೇಲೆ ಕಟ್ಲಿ? ಆನೆ, ಆನೆ, ಆನೆ ಮೇಲೆ ಕಟ್ಟು. ಹಾ, ಆನೆ. ಆನೆ, ಆನೆ. ಏನ್ ತೂಕ ಇದು? ಅಯ್ಯೋ, ನಿಮ್ಮ ಮಂಗವ್ವ ಏನವ? ಗೋವಿಂದ, ಏನಪ್ಪ ನಿಲ್ಲೀಲೆ? ಈ ಕಲಿಯುಗನ ಈ ಪಾಠ ಕೆಡಿಸ್ಬಿಟ್ಟಿಲ್ಲಪ್ಪ. ಒಂದ್ ಹೆಣ್ಣು
ಒಂದ್ ಗಂಡನ್ನ ತಲೆ ಎತ್ತಿ ನೋಡೋದೇ ಮಹಾಪಾಪ ಅಂತ ನಮ್ ಹಿರಿಯ ಹೇಳ್ತಿದ್ರು. ಆದ್ರೆ ಇಲ್ಲಿ ಈ ಮಾಯಾಪುರದಲ್ಲಿ ಗಂಡು ಹೆಣ್ಣು ಎಲ್ಲಾ ಒಟ್ಟಿಗೆ ಸೇರ್ಕೊಂಡು ಸಗಣಿ ಉಳಗಳ್ತಾರೆ, ವಿಳಿ 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 ಅಂತ ಒದ್ದಾಟಿದಾರಲ್ಲಪ್ಪ, ಅದೇನ್ ಕಾಲ ಬಂತು, ಏನ್ ಕರ್ಮ, ಅದು ಯಾರು ನೋಡುವ. ಯೋ ಗೋವಿಂದ, ಇಲ್ಲಿ ಕೂತಿದ್ದೀಯನಯ್ಯ, ರಾತ್ರಿ ಎಲ್ಲ ಎಲ್ಲಯ್ಯ ಹೋಗಿದ್ದೆ, ಒಳಗೆಲ್ಲ ಹುಡುಕಿದ್ನಲ್ಲಪ್ಪ, ಬೆಳಗಾಯ್ ತಗೊಂಡ್ ನಡಿ. ಓಹೋ, ದುಡ್ಡೋಯ್ತು ಅಂತ ಅಳ್ತಾ ಇದೀಯ, ಹೋಗ್ಲಿ ಬಿಡಯ್ಯ. ಅದಕ್ಕಲ್ಲಯ್ಯ, ಇದಕ್ಕೆ ಏನಯ್ಯ ಇದು ಗೋವಿಂದ? ನಾನು ಅಂಬೋ ಅಂತ ನಿಂತ್ಕೊಂಡಿದ್ದೆ, ಅವ್ಳು ರ್ಯಾಂಬೋ ಅಂತ ಬಂದು ಹಿಡ್ಕೊಂಡು ಈ ಪಾರ್ಟಿ ಕಬ್ಬೆಬ್ಬಿಸ್ಬಿಟ್ಲಯ್ಯ, ಲಜ್ಜಿಲ್ಲ ಹೋಯ್ತಲ್ಲಯ್ಯ. ಇನ್ನೇನು ಬಿಡಯ್ಯ, ಲಾಭನೇ ಆಯ್ತಲ್ಲ. ಅದಂಗೆ ಒಂದ್ ಕಡೆ ಹಣ ಲಾಸ್ ಆದ್ರು ಇನ್ನೊಂದ್ ಕಡೆ ಹುಡುಗಿ ಲಾಭ ಆಯ್ತಲ್ಲ. ನನ್ ತಾಯಿ ಸತ್ವಾಗ್ಲೂ ನಾನು ಮುಟ್ಲಿಲ್ಲಯ್ಯ, ತಪ್ಪಿಗಿದ್ನಯ್ಯ. ಅದ ಇರ್ಲಿ, ಈಗ ಅದನ್ನೆಲ್ಲ ಸ್ವಲ್ಪ ಒರ್ಸ್ಕೊತೀಯ? ಒರ್ಸ್ಕೊತೀನಿ. ಹೋಯ್ತಾ ಏನ್ ಬಾಯ್ಗಿಟ್ಟೆ? ನಮ್ಮ ಮಾಯಾಪುರದ 220 ಸ್ಪೆಷಲ್ ಬೀಡ. ಎಲೆ ಅಡಿಕೆ ಇದ್ದಂಗೈತೆ? ಬರೀ ಎಲೆ ಅಡಿಕೆ ಅಲ್ಲ ಎಡವಟ್ರಾಯ, ಎಲ್ಲೆಲ್ಲೆಲ್ಲೆ ಅಡಿಕೆ, ಎಲ್ಲೆಲ್ಲೆಲ್ಲೆಲ್ಲೆ ಅಡಿಕೆ, ಏನಿದೆ ವಿಶೇಷ? ಅದನ್ನ ಚೆನ್ನಾಗಿ ಅಗದು ರಸ ಒಂದ್ಸಲ ನುಂಗು. ನುಂಗಾಯ್ತು. ಆ ಮುದುಕಿನ ಒಂದ್ಸಲ ರಸವತ್ತಾಗ ನೋಡು. ಇದೇನಿದು ವೆಂಕಟೇಶ್ವರನ್ ಮಹಾತ್ಮೆ? 60 ಹೋಗಿ 16 ಆಗೋಯ್ತಲ್ಲ. ಅದೇ ಕಣಯ್ಯ 220 ಮಹಿಮೆ. ಸಿಂಗಾರಿ, ನೀನು ಜೊತೆ ಸೇರ್ಕೊಂಡು ನಗ್ತಿದ್ಯಾ? ಎಲ್ಲ ಒಂದೇ ಪಾಲ್ಟಿನ ಅಪ್ಪ ಗೋವಿಂದ, ಅಡಿಕೆ ನಿಶ ಎಲ್ಲ ಇಳಿತ? ಎಲ್ಲ ಸರಿ ಇಳಿಸ್ಬಿಟ್ರಲ್ಲಪ್ಪ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಹೈವೇ ರೋಡ್ಗೆ ಹೋಗಿ ನಿಂತ್ಕೋ, ಯಾವ್ದಾದ್ರು ಲಾರಿ ಬರುತ್ತೆ, ಕೈ ತೋರಿಸು, ನಿಲ್ಲಿಸ್ತಾನೆ, ಲಾರಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹತ್ಕೋ, ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಬಿಡ್ತಾನೆ. ನನ್ ಗಂಟು ತರ್ಬೇಕು. ನಿನ್ ಗಂಟು ಮುಳುಗೋಯ್ತು. ಮುಳುಗೋಯ್ತಾ? ಇದು ಮಾಯಾಪುರ, ಇಲ್ಲಿ ನೀನೇನ್ ತಂದ್ರು ಮಾಯಾಗ್ ಬಿಡುತ್ತೆ. ನಿನ್ ಸ್ವಲ್ಪ ಇಲ್ಲೇ ನಿಂತ್ರೆ ನೀನು ಮಾಯಾಗ ಹೋಗ್ತೀಯ. ನಗ್ತೀರಾ? ನಗಿ ನಗಿ. ಏ ಸಿಂಗಾರಿ, ನಾನು ಏನ್ ಮಾಡ್ತೀನಿ ಗೊತ್ತಾ? ಏ ಯಾವನು ಬತ್ತವನು ಹಳ್ಳಿಗ ಮರ. ನೀನು ಗೋವಿಂದ ಬುದ್ಧ, ಎಲ್ಗೋಗ್ತಾ ಇದೀಯಾ? ಹೇಳಕ್ಕೆ ಯಾಕೆ ಕಂಪ್ಲೇಂಟ್ ಕೊಡಕ್ಕೆ? ಹಂಗಾದ್ರೆ ಈ ಉಂಡಿಗೆ 10 ರೂಪಾಯಿ ಹಾಕ್ಬಿಟ್ಟು ಒಳಗೆ ಹೋಗು. ಯಾಕೆ ಯಾಕೆ ಮ್ಯಾಕೆ ತೋಕೆ ಅಂದ್ರೆ ಬೂಟ್ಗಳಲ್ಲಿ ಹೊಡಿತೀನಿ. ಸುಮ್ ಸುಮ್ನೆ ನಾನು ಯಾಕೆ 10 ರೂಪಾಯಿ ಕೊಡ್ಲಿ? ಯಾವನೇ ಇವನು 13 ಪಾಳ್ಯದವನು. ಹೇ, ಒಳಗೆ ಒಂದು ಗಾಂಧಿ ತಾತನ ಫೋಟೋ ಇದೆ, ಇರ್ಲಿ, ಅದ್ರ ಫ್ರೇಮ್ ಹೊಡೆದೋಗಿ 1 ವರ್ಷ ಆಯ್ತು, ಒಬ್ಬನ ಮಗನಾದ್ರೂ ಹಾಕಿಸ್ಲಿಲ್ಲ. ಅದಕ್ಕೆ ನಾವೇ ಹಾಕ್ಸೋಣ ಅಂತ ನಿಮ್ಮಂತ ಕಲೆಕ್ಷನ್ ಮಾಡ್ತಾ ಇದ್ವಿ, ಗೊತ್ತಾಯ್ತಾ? ಕೊಟ್ರೆ ಒಳಗ್ ಬಿಡ್ತೀನಿ, ಇಲ್ಲ ನಿನ್ನೆ ಒದ್ದು ಒಳಗ್ ಹಾಕ್ಬಿಡ್ತೀನಿ. ಗೋವಿಂದ, ಗಾಂಧಿ ತಾತ ಫೋಟೋ ಪ್ರೇಮಿನ ಪುಣ್ಯನ ಆದ್ರೆ ನನ್ ಸಿಕ್ಲಿ ಕೊಡ್ಲ. ಸಿಕ್ತು 10 ರೂಪಾಯಿ ತಗ. ನಾನ್ ಮುಟ್ಟಲ್ಲ, ನೀನೇ ಉಂಡಿಗೆ ಹಾಕ್ಬಿಡು. ಹಾಕ್ಬಿಡ್ಲ? ಬರ್ಲಾ ಬರ್ಲಾ. ಆ ದಲ್ಲಾಳಿ ಜೊತೆಗೆ ಯಾಕೆ ಹೋಗಿದ್ದೆ? ಹುಡುಗಿರ್ ಶೋಕಿನ? ಅಯ್ಯೋ ಮಂಗ, ಒಂದ್ ಸತ್ಯವಾಗ್ಲಿಲ್ಲ ಬುದ್ಧಿ, ನಾನ್ ಬೇಡ ಅಂದ್ರು
ನನ್ನ ಕರ್ಕೊಂಡೋಗಿ ನನ್ನ ಕಂಕ್ಲಲ್ಲಿದ್ದ ಗಂಟಲ್ಲಿದ್ದ ದುಡ್ಡನ್ನೆಲ್ಲ ಒಡೆದ್ಬಿಟ್ಟ. ಬುದ್ಧಿ ಬುದ್ಧಿ, ಈಗ ನೀವೇ ನನ್ನ ಕಾಪಾಡ್ಬೇಕು. ಏ ನಾಯರ್, ಇವನ ಮೇಲೆ ಒಂದು ಚಾರ್ಜ್ ಶೀಟ್ ಬರೀ. ದೇಶಾಗ್ರಹಕ್ಕೆ ಹೋಗಿ ಕಂಟು ಪೂರ್ತಿ ಕುಡಿದು ಅವ್ರ ಮೈ ಮೇಲಿದ್ದ ಚಿನ್ನ ಆಭರಣನ ಕದ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿ ಚಾರ್ಜ್ ಶೀಟ್ ಹಾಕಿ ಜಾರ್ಸ್ ಬಂದ್ಬಿಡ. ಕಳ್ಳನ್ನ ಒಳಗಾಕು ಅಂದ್ರೆ ಒಳ್ಳೆಯವ್ರನ್ನ ಒಳಗಾಕ್ತಾರಲ್ಲಪ್ಪ. ನಿನ್ ಒಳಗಾಕ್ಬಾರ್ದು ತಾನೆ? ಹಾಗಾರ ಒಂದ್ನೂರು ರೂಪಾಯ್ತಾ? ಇದೇನ ಅನ್ಯಾಯ ಬುದ್ಧಿ. ಹಾಲ್ ಕುಡ್ಸೋ ತಾಯಿ ಮಗು ಹತ್ರನೇ ಲಂಚ ಕೇಳ್ದಂಗಾಯ್ತಲ್ಲ. ಇನ್ನೊಂದ್ಸಲ ನನ್ನ ಎದುರಿಗೆ ಲಂಚ ಅನ್ನೋ ಶಬ್ದ ಮಾತಾಡಿದ್ರೆ ಮಲಗಿಸ್ಬಿಟ್ಟು ರೋಲರ್ ಹಾಕ್ಸ್ಬಿಡ್ತೀನಿ ನಿಮ್ ಮಗನೇ. ಈ ಸ್ಟೇಷನ್ ಅಲ್ಲಿ ಒಂದೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದೀವಿ ಗೊತ್ತಾ? ನಿನ್ನ ಒಳಗ ಹಾಕದೆ ಇರೋದಕ್ಕೆ ಒಂದೂರು ರೂಪಾಯಿ, ನಿನ್ನ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಇನ್ನೂರು ರೂಪಾಯಿ, ನಿನ್ನ ಕೇಸ್ನ ಕೋರ್ಟಿನ ತನಕ ತಗೊಂಡೋಗೋದಕ್ಕೆ ಮುನ್ನೂರು ರೂಪಾಯಿ. ಈ ಕೇಸ್ ಮುಗಿಯುವವರೆಗೂ ನನಗೆ ನನ್ನ ಸ್ಟಾಫ್ಗೆ ಗುಂಡು ತೊಂಡು ಫಂಡು ಈ ಮೂರನ್ನು ಸರಿಯಾಗಿ ನೋಡ್ಕೋಬೇಕು. ಹಾಗಿದ್ರೆ ಮಾತ್ರ ನೀನಿಲ್ಲಿಂದ ಸುಸೂತ್ರ ಹೊರಗಡೆ ಹೋಗೋಕ್ ಸಾಧ್ಯ. ಇಲ್ಲಿದ್ರೆ ಮೂರಡಿ ಸೆಲ್ನಲ್ಲಿ ಸಾಯ ತಗ್ಗ ಕೊಳಿಬೇಕಾಗತ್ತೆ. ಬಿಡು ಬುದ್ಧಿ, ಈಗ ನಂಗೆಲ್ಲ ಗೊತ್ತಾಗೋಯ್ತು. ನನ್ನ ತವ ಏನ್ ಉಳಿದೈತೋ ಎಲ್ಲ ತೆಗೆದು ನಿಮ್ ಕೈ ಕೊಟ್ಬಿಡ್ತೀನಿ. ನೀವು ನಾನ್ ಕಲ್ಕೊಂಡಿದ್ದ ದುಡ್ಡನ್ನೆಲ್ಲ ವಾಪಸ್ ಕೊಡ್ಸ್ಬಿಡಿ. ತೆಗೆ ಮಾತ್ರ ತೆಗಿತೀನಿ. ತಗೊಳ್ಳಿ ಬುದ್ಧಿ. ಕಾಸು ಕೊಡು ಅಂದ್ರೆ BTS ಪಾಸ್ ಕೊಡ್ತಾ ಇದೆಯಲ್ಲೋ. ಪಾಸ್ ಅಲ್ಲ ಬುದ್ಧಿ, ಕಾಸು ಬೀಚ್ ನೋಡಿ ಒಳಗೈತೆ. ಎಸ್ಪಿ ಸಾಹೇಬ್ರು ಸರ್. ಹೇ ಗುರುವಾಯೂರಪ್ಪ, ನಾಳೆ ಜ್ಯೂರಿಸ್ಡಿಕ್ಷನ್ಗೆ ಎಸ್ಪಿ ಆಗಿ ಬಂದಿರೋ ರಾಜೇಶ್. ಗೊತ್ತಾಯ್ತು ಸರ್. ಸರ್ಕಾರ ಸಮಾಜನ ಕಾಯಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಈ ಪವಿತ್ರವಾದ ಪೊಲೀಸ್ ಸ್ಟೇಷನ್ ಬಾರ್ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ದೀರಾ? ಒಂದೊಂದಕ್ಕೂ ಒಂದೊಂದು ರೇಟ್. ಲೋಕ್ ಪೊಲೀಸ್, ಪಿ ಫಾರ್ ಪೊಲೈಟ್ನೆಸ್, ಓ ಫಾರ್ ಒಬಿಡಿಯನ್ಸ್, ಎಲ್ ಫಾರ್ ಲಾ ಬೈಂಡಿಂಗ್, ಐ ಫಾರ್ ಇಂಟೆಲಿಜೆನ್ಸ್, ಸಿ ಫಾರ್ ಕರ್ಟಸಿ, ಅಂಡ್ ಇ ಫಾರ್ ಎಕ್ಸಲೆನ್ಸ್. ಈಗ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು ಸರ್, ಓದ್ದಾಗ ಅರ್ಥ ಆಗಿರ್ಲಿಲ್ಲ. ಡ್ಯಾಮ್ ಇಟ್, ನ್ಯಾಯದೇವತೆ ಕಣ್ಣಿಗೆ ಮಾತ್ರ ಬಟ್ಟೆ ಕಟ್ಟಿದ್ದಾರೆ. ಆದ್ರೆ ನಿಮ್ಮಂತ ಪೊಲೀಸ್ ಆಫೀಸರ್ಸ್ ಇನ್ನೂ ಸ್ವಲ್ಪ ದಿವಸ ಇದ್ರೆ ಆಕೆ ತಲೆನೇ ತೆಗ್ದಾಕ್ಬಿಡ್ತೀರಾ. ಏಯ್ ಹೋಗೋ ಒಳಗೆ. ಎನ್ನ ಸಾರ್? ತಾವು ಒಳಗೋಗಿ ಸಾರು. ಗುರುವಾಯೂರಪ್ಪ, ಗುರುವಾಯೂರಪ್ಪ. ಯೋ ದಪೆದಾರ, ಡ್ಯೂಟಿ ಮುಗಿತು, ಮನೆಗೆ ಹೋಗ್ತೀವಿ. ಎಸ್ ಪಿ ಸಾಹೇಬ್ರಿ, ನೀವು ಎಸ್ ಪಿ ಸಾಹೇಬರ್ ಆಗ್ತೀರಿ? ಯಾವಾಗ ಆಗ್ತೀಯ ನೋಡ್ರಲ್ಲಿ. ಕಮ್ ಯಾರ್. ಗಾಂಧೀಜಿ ಅವರ ಫೋಟೋ ಫ್ರೇಮ್ ಬಿದ್ದು ಬಿದ್ದು ಹೊಡೆದೋಗುತ್ತಾ? ದಾಮ್ಯು, ನಮ್ಮ ಕಾನೂನಿನ ಫ್ರೇಮ್ ಭದ್ರವಾಗಿದ್ರೆ ನಿಮ್ಮಂತ ದರಿದ್ರ ಕೈಯಲ್ಲಿ ಗಾಂಧೀಜಿ ಫೋಟೋಗೆ ಫ್ರೇಮ್ ಹಾಕೋ ಸ್ಥಿತಿ ಬರ್ತಿರ್ಲಿಲ್ಲ. ಗಾಂಧೀಜಿ ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟ ಮಹಾತ್ಮ. ಅಂತವ್ರ ಹೆಸರಲ್ಲಿ ಚಂದ ವಸೂಲಿ ಮಾಡ್ತಿದ್ರಲ್ಲ, ನಾಚಿಕೆಗಳ ನಿಮಗೆ. ನೋ ಬ್ಲರಿ ಎಕ್ಸ್ಕ್ಯೂಸ್. ನಿಮ್ ಹಳೆ ಸಾಹೇಬರು ಕಾಯ್ತಾ ಇದ್ದಾರೆ, ಹೋಗಿ ಒಳಗೆ. ನಾವು ರಿಮೂವ್ ಯೋರ್ ಕ್ಯಾಪ್. 10 rupees. ಓ ಹೌದಲ್ಲ, ತಗೊಳ್ಳಿ. ಮೂವ್. Wait.
ರೈಟ್. ನೀನು ಲೆಫ್ಟ್ ಕೆರಾಪ್. ಎಸ್ಪಿ ರಾಜೇಶ್ ಯಾವುದಿದು? ಮೂರೇ ಮೂರು ಅಕ್ಷರಗಳ ಹೊಸ ಹೆಸರು. ನಮ್ ಡಿಸ್ಟ್ರಿಕ್ಟೇ ಶಬ್ದ ಮಾಡ್ತಾ ಇದೆಯಲ್ಲ. ಅದೇ ಇನ್ನು ಗೊತ್ತಾಗ್ತಿಲ್ಲ ಸರ್. ಕುತ್ತಿಗೆ ಹತ್ರ ಕತ್ತಿ ಬಂದ ಮೇಲೂ ಕತ್ತಿ ಹಿಡಿದಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ದಿದ್ಮೇಲೆ ನನ್ನ ಟೆರಿಟರಿಗೆ ಸೆಕ್ರೆಟರಿ ಹೇಗಾಗ್ತೀಯಾ? ಸರ್, ನಮ್ ಜಿಲ್ಲೆಯೊಳಗೆ ಹೊಸದಾಗಿ ಬರೋ ಒಂದು ನೊಣದಿಷ್ಟ್ರಿ ಕೂಡ ಫೈಲ್ ಆಗೋ ವ್ಯವಸ್ಥೆ ಮಾಡಿದ್ದೀನಿ. ಆದ್ರೂ ಅವನು ನಮ್ ಕಣ್ ತಪ್ಸಿ ಈ ಊರಿಗೆ ಬಂದು ಪೊಲೀಸ್ ಆಫೀಸರ್ ಆಗಿ ಚಾರ್ಜ್ ತಗೊಂಡಿದ್ದಾನೆ ಅಂದ್ರೆ ರಿಯಲಿ ಗ್ರೇಟ್ ಸರ್. ಯಾರವನು? ಅವನ ಹೆಸರು ನನ್ನ ಬಾಯಿಲಿ ಬರಬೇಕಾದ್ರೆ ಅವನ ಇನ್ಫ್ಲೂಯೆನ್ಸ್ ಎಷ್ಟು? ಚಾರ್ಜ್ ತಗೊಂಡ ಮೂರೇ ದಿನಕ್ಕೆ ನನ್ನ ಗ್ಯಾಂಬ್ಲಿಂಗ್ ಕೋಟೆನ ರೈಡ್ ಮಾಡಬೇಕಾದ್ರೆ ಅವನ ಕೆಪಾಸಿಟಿ ಎಷ್ಟು? ಎಲ್ಲಿ ನಮ್ಮ ಲಾಯರ್? ಇಲ್ಲೇ ಇದೀನಿ ಸರ್. ಆ, ನೀನೊಂದು ಕೆಲಸ ಮಾಡು, ನನ್ನ ಲೆಫ್ಟ್ ರೈಟ್ ಎಲ್ಲಿದ್ರು ಸರಿ ಅವರಿಬ್ಬರನ್ನು ಕರೆಸಿ ಆ ಪೊಲೀಸ್ ಆಫೀಸರ್ನ ಮೀಟ್ ಮಾಡಿಸಿ ನಾನು ಯಾರು ಅನ್ನೋದನ್ನ ಅವನಿಗೆ ಚೆನ್ನಾಗಿ ತಿಳಿಸು. ಸರಿ ಸರ್. ನಮ್ಮ ಲೆಫ್ಟ್ ರೈಟ್ ಕೂಡ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅವನು ಎಲ್ಲರ ಮೇಲೂ ನಾನ್ ಬೇಲಬಲ್ ಕೇಸ್ ಹಾಕಿದ್ದಾನೆ ಸರ್. ಸ್ವಲ್ಪ ತೊಂದರೆನೆ. ಮುಚ್ಚ ಬಾಯಿ. ನಾನು ಮಾಡೋ ಬಿಸ್ನೆಸ್ ತೊಂದ್ರೆ, ಅದಕ್ಕೆ ತೊಂದರೆ ಬರದೇ ಇರಲಿ ಅಂತ ನಿನ್ನ ಅವನ್ನ ಇಟ್ಕೊಂಡಿರೋದು. ಕಾಲ್ ಹತ್ರ ಸರ್ಕಾರ, ತಲೆ ಹತ್ರ ಕಾನೂನು ಇಟ್ಕೊಂಡಿರೋ ನನ್ನ ಕುತ್ತಿಗೆಗೆ ಕತ್ತಿ ಓಡಾಡಿ ರಕ್ತ ಬರ್ತಾ ಇದೆ ಅಂದ್ರೆ ಜನ ನನ್ನ ಬಿಬಿ ಅಂತ ಕರೆಯೋದು ವೇಸ್ಟ್ ಅಲ್ವೇನು? ಯಾವನ ಅವನ ಮೂರಕ್ಷರದವನು ಕರೆಯವನ್ನ. ಅವನು ಬರಲ್ಲ ಅಂತಾನೆ ಸರ್. ಏ, ದನ ಕಾಯಕ್ ಹೋಗು. ಆಯ್ತು ಸರ್. ಏ, ಅವನ್ ಇಲ್ಲಿ ಬಾ ಅಂತಲ್ವೋ ಹೇಳಿದ್ದು, ಫೋನ್ ಅಲ್ಲಿ ಕರಿ ಅಂತ. ಎಸ್ ಪಿ ರಾಜೇಶ್ ಹಿಯರ್. ಡೂ ಯು ನೋ ಹೂ ಐ ಆಮ್ ಸ್ಪೀಕಿಂಗ್ ಮೈ ಡಿಯರ್ ಫ್ರೆಂಡ್? ನಾನು ಮಾಡೋ ಡ್ಯೂಟಿ ಒಂದನ್ನು ಬಿಟ್ಟು ನನಗೆ ಊರಲ್ಲಿ ಯಾವ ಡಿಯರ್ ಫ್ರೆಂಡ್ಸ್ ಇಲ್ಲ. ಮಿಸ್ಟರ್ ಮಿಸ್ಟರ್ ಬಿ ಬಿ ಅಂತ ಜನ ಕರೀತಾರೆ. ನನ್ನ ಚರಿತ್ರೆ ಬಗ್ಗೆ ಈಗಾಗಲೇ ನೀನು ತಿಳ್ಕೊಂಡಿದೀಯಾ ಅಂತ ಅನ್ಕೊಂಡಿದ್ದೀನಿ. ನನ್ನಿಂದ ಏನಾಗ್ಬೇಕು? ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕಾಗಿತ್ತು. ಸ್ಟೇಷನ್ ಬನ್ನಿ. ನಾನೀಗ ಶೇವಿಂಗ್ ಮಾಡಿಸ್ಕೋತಾ ಇದ್ದೀನಿ, ಪುರುಸತ್ತಿಲ್ಲ. ನೀನೇ ಬಂದು ಬಿಟ್ರೆ ಕೂಲ್ ಆಗಿ ಮಾತಾಡಿ ಸೆಟ್ಲ್ ಮಾಡಬಹುದು. ಒಂದು ಕೆಲಸ ಮಾಡಿ, ಕ್ಲೀನ್ ಆಗಿ ಶೇವ್ ಮಾಡಿಕೊಂಡು ಇಲ್ಲಿಗೆ ಬಂದ್ಬಿಡಿ. ನಿಮ್ ಹುಡುಗರ ಜೊತೆ ನಿಮ್ಮನ್ನು ಒಳಗಾಗ್ತೀನಿ. ನನ್ನ ಲಾಕಪ್ ನಲ್ಲಿ ಗಡ್ಡ ಬೇಗ ಬೆಳೆಯುತ್ತೆ. ಆಗ ನೀವು ನಿಮ್ ಹುಡುಗರಿಗೆ, ನಿಮ್ ಹುಡುಗರು ನಿಮ್ಗೆ ಕ್ಲೀನ್ ಆಗಿ ಶೇವ್ ಮಾಡಿಕೊಂಡು ಹ್ಯಾಪಿಯಾಗಿ ಟೈಮ್ ಪಾಸ್ ಮಾಡಬಹುದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು. ಯುವರ್ ಆನರ್, ಇವತ್ತು ತಮ್ಮ ಸನ್ನಿಧಿಯಲ್ಲಿ ಭಿನ್ನವಿಸುತ್ತಿರುವುದು ಕೇವಲ ಒಂದು ಕಳ್ಳತನದ ಕೇಸ್ ಅಲ್ಲ, ಒಂದು ಕೊಲೆಯ ಸುದ್ದಿಯೂ ಅಲ್ಲ, ಅಥವಾ ಅತ್ಯಾಚಾರ ಭ್ರಷ್ಟಾಚಾರದ ವಿಚಾರವೂ ಅಲ್ಲ. ಇದು ನೂರಾರು ಅಪರಾಧಿಗಳ ಕಡಿತ. ಈ ಕಡಿತದಲ್ಲಿ ಸಾವಿರಾರು ಅಮಾಯಕರ ಮಿಡಿತ ಕಡಿತಗಳಿವೆ. ಎಷ್ಟೋ ಜನ ಹೆಣ್ಣು ಮಕ್ಕಳ ಕಣ್ಣೀರಿನ ಕಥೆಗಳಿವೆ. ಎಷ್ಟೋ ಮನೆಗಳು ಮುಳುಗಿ ಹೋದ ಘಟನೆಗಳಿವೆ. ನೂರಾರು ಅಮಾನುಷ ಅಪರಾಧಿಗಳ ಘೋರ ಚರಿತ್ರೆಗಳೇ ಇವೆ. ಇದನ್ನೆಲ್ಲ ಸಾಬೀತುಪಡಿಸುವಂತಹ ಮಹತ್ತರವಾದ ಸಾಕ್ಷಿ ಪುರಾವೆಗಳು ಇದರಲ್ಲಿವೆ. ದಯವಿಟ್ಟು ತಾವು ಪರಿಶೀಲಿಸಬೇಕು. ಯುವರ್ ಆನರ್, ಯತ್ರ ಪೂಜ್ಯಂತೆ ನಾರಿಯ ತತ್ರ ರಮ್ಯಂತೆ ದೇವತಃ ಎಂದು ವೇದಗಳು ಹಾಡಿದ ಪುಣ್ಯಭೂಮಿ ಇದು. ಹೆಣ್ಣನ್ನು ದೇವರಾಗಿ ದೇವತೆಗಳಾಗಿ ಪೂಜಿಸೋ ನಾಡು ನಂಬದು. ಹೆಣ್ಣನ್ನ ಪೂಜಿಸಿದ ಕಡೆ ದೇವತೆಗಳು ವಾಸಿಸ್ತಾರೆ ಎಂದು ನಂಬಿದ್ದ ನಮ್ಮ ಸಂಸ್ಕೃತಿ ಇಂಥ ಪಾಷಾಣ ಹೃದಯಗಳ ಕೈಗೆ ಸಿಕ್ಕಿ ನರಳುತ್ತಾ ಇದೆ. ಯುವರ್ ಆನರ್, ಸರ್ಕಾರಿ ವಕೀಲರ ವಾದಗಳು ಆಕಾಶಕ್ಕೆ ಏಣಿ ಹಾಕುವ ಅಸಾಧ್ಯದ ಕೆಲಸದ ಹಾಗೆ ಕಾಣುತ್ತದೆ. ಗಾಂಜಾ, ಅಫೀಮ್, ಹೀರಾಯಿನ್ಸ್ಗಳು ನಮ್ಮ ದೇಶದೊಳಕ್ಕೆ ಬರದೇ ಹೊರದೇಶದಿಂದ, ಅದನ್ನು ತಡೆಯಬೇಕಾದದ್ದು ಸರ್ಕಾರದ ಧರ್ಮ. ದೇಶದ ಮಹಾದ್ವಾರದಲ್ಲೇ ಬಂದೋಬಸ್ತಿ ಇಡದೆ
ಸಣ್ಣ ಊರಾದ ಈ ಮಾಯಾಪುರದ ಕಿಂಡಿಯ ದುರಸ್ತಿ ಮಾಡಲು ಹೊರಟಿರುವುದನ್ನು ನೋಡಿದರೆ ನಿಜವಾಗಲೂ ಹಾಸ್ಯಾಸ್ಪದವಾಗಿದೆ. ಯುವರ್ ಆನರ್, ಇವ್ರು ಮಾಡ್ತಾರೋ ಲಾಯರ್ ಗಿರಿನೇ ಹಾಸ್ಯಾಸ್ಪದವಾಗಿದೆ. ಸೈಲೆನ್ಸ್, ಸೈಲೆನ್ಸ್. ಯುವರ್ ಆನರ್, ದೇಶದ ಮಹಾದ್ವಾರಗಳನ್ನ ದುರಸ್ತಿ ಮಾಡಬೇಕಾದ್ದು ನಿಜವೇ. ಮೊದಲು ಕೋಣೆಯಲ್ಲಿರೋ ಕಸ ಗುಡಿಸಿದ ಮೇಲೆ ತಾನೆ ಹಾಲ್ನಲ್ಲಿರೋ ಕಸ ಗುಡಿಸಬೇಕಾದ್ದು, ಮನೆ ಪೂರ್ತಿ ಗುಡಿಸಿದ ಮೇಲೆ ತಾನೆ ಅಂಗಳದಲ್ಲಿರೋ ಕಸನ ಆಚೆ ಹಾಕಬೇಕಾದ್ದು, ಮಾದಕ ವಸ್ತುಗಳನ್ನ ಅಕ್ಕಿ ಬೇಳೆ ಮಾರೋ ರೀತಿ ಓಪನ್ ಮಾರ್ಕೆಟ್ ನಲ್ಲಿ ಮಾರಿ ವಿದ್ಯಾರ್ಥಿಗಳ ಬದುಕನ್ನ ಕತ್ಲೆ ತಳ್ತಾರೋ ಈ ಅಪರಾಧಿಗಳಿಗೆ ಯಾವ ಕಾರಣಕ್ಕೂ ಕ್ಷಮೆ ಇರಕೂಡದು. ಯುವರ್ ಆನರ್, ಹಾಡು ಹಗಲಲ್ಲಿ ನಡು ಬೀದಿಯಲ್ಲಿ ಜನರ ಮುಂದೆ ತಮ್ಮ ಕಣ್ಣಿಗೆ ಕಂಡ ಹೆಣ್ಣನ್ನು ಹಿಡಿದು ಬಲವಂತವಾಗಿ ಅತ್ಯಾಚಾರ ಮಾಡ್ತಾ ಅಡ್ಡ ಬಂದವರನ್ನು ಅಲ್ಲೇ ಕೊಲ್ತಿದ್ದಾರೆ. ಇವರ ಕೆಚ್ಚೆದೆ ಎಷ್ಟಿರಬಹುದು, ಇವರ ಬೆನ್ನ ಹಿಂದೆ ಯಾರ್ಯಾರು ಇರಬಹುದು ಅಂತ ಅರಿವಾಗುತ್ತೆ. ಹಿಂದೆ ಆದಿಮಾನವ ಕಾಲದ ಪದ್ಧತಿಗಳನ್ನೆಲ್ಲ ಈ 20ನೇ ಶತಮಾನದಲ್ಲಿ ಇವರು ಜಾರಿಗೆ ತಂದಿದ್ದಾರೆ ಎಂದರೆ ಇವರಿಗೆ ಗಲ್ಲು ಶಿಕ್ಷೆ ಸಾಲದು. ಇವರಿಗೆ ನಮ್ಮ ಪಕ್ಕದ ದೇಶಗಳಲ್ಲಿ ಶಿಕ್ಷೆ ಕೊಡುವ ಹಾಗೆ ನಡುಬೀದಿಯಲ್ಲಿ ನಿಲ್ಲಿಸಿ ಜನರ ಕೈಯಿಂದ ಕಲ್ಲಿನಿಂದ ಹೊಡೆಸಿ ಚಿತ್ರ ಹಿಂಸೆ ಮಾಡಿಸಿ ಕೈಕಾಲು ಮುರಿದು ಕೊಂದರೂ ಶಿಕ್ಷೆ ಸಾಲದು. ಯುವರ್ ಆನರ್, ಇವರಿಗೆಲ್ಲ ಮುಖಂಡನಾದ ಆ ರಾಕ್ಷಸ ರಾಜ ಕಿರಾತಕ ಬೀಬಿನ ಅರೆಸ್ಟ್ ಮಾಡೋದಕ್ಕೆ ಈಗಲೇ ಈ ಕೋರ್ಟ್ ಆಜ್ಞೆ ಕೊಡಬೇಕು ಅಂತ ಪ್ರಾರ್ಥಿಸ್ತೇನೆ. ಭಯಂಕರವಾಗಿ ಯುದ್ಧ ಪ್ರಾರಂಭವಾಯಿತು. ಕೌರವರ ಕಡೆ ಲಕ್ಷಾಂತರ ಸೈನಿಕರು ಪಾಂಡವರ ಕಡೆ ನುಗ್ಗಿ ಅವರ ಸೈನ್ಯನೆಲ್ಲ ನಾಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಪಾಂಡವರ ಕಡೆ ಸೈನಿಕರು ಹೆದರುಕೊಂಡು ಇನ್ನೇನು ರಣರಂಗದಿಂದ ಓಡ್ ಹೋಗ್ಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾಗ ಆಕಾಶದಲ್ಲಿ ಗುಡುಗು ಮಿಂಚುಗಳ ಶಬ್ದ, ಇದ್ದಕ್ಕಿದ್ದ ಹಾಗೆ ಭೂಮಿಯನ್ನೇ ನಡುಗಿಸೋ ಹಾಗೆ ಹಾ ಅಂತ ನಗುವಿನ ಶಬ್ದ ಕೇಳಿಸ್ತು. ಯಾರ್ದು? ಘಟೋದ್ಗಜಂದಪ್ಪ. ಘಟೋದ್ಗಜ ಅಂದ್ರೆ ಯಾರಜ್ಜಿ? ಸೂಪರ್ಮ್ಯಾನ. ಆ ಕಾಲದಲ್ಲಿ ಅವನೇ ಸೂಪರ್ಮ್ಯಾನಪ್ಪ. ನಾನು ಸೂಪರ್ಮ್ಯಾನ್ ಆಗ್ಲ? ಆಗೋಲ್ಲ ಕಂದ. ಯಾಕೆ? ಯಾಕೆಂದ್ರೆ ನಿಮ್ಮಪ್ಪ ಈ ಲೋಕದ ವಿಜ್ಞಾನಿ ಅಲ್ಲಪ್ಪ, ಜಸ್ಟ್ ಅ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ನಿಮ್ಮ ಮಮ್ಮಿ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದಕ್ಕೆ ಗೊತ್ತಾ ಮೈ ಡಿಯರ್ ಸೂಪರ್ ಬಾಯ್? ಬಾಬು, ನೀನಿನ್ನು ನಿದ್ದೆ ಮಾಡಿಲ್ವಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನ್ ಸೂಪರ್ ಮ್ಯಾನ್ ಆಗೋದು ಹಾಗೆ ಅಂತ. ಓ, ಅದು ತುಂಬಾ ಈಸಿ. ಹಾಗೆ? ನಿಮ್ಮಮ್ಮ ಆ ಸೀಕ್ರೆಟ್ ನೆಲ್ಲ ಓದಿ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಈಗ ನೀನ್ ಹೋಗಿ ಅಜ್ಜಿ ಜೊತೆ ಮಲ್ಕೊಂಡ್ಬಿಡು. ನಿಮ್ಮಮ್ಮನ ಹತ್ರ ಆ ಸೀಕ್ರೆಟ್ ನೆಲ್ಲ ನಾನ್ ತಿಳ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ನೀನ್ ಎದ್ ಕೂಡ್ಲೆ ನಿನ್ ಕೇಳ್ಬಿಡ್ತೀನಿ. ನೀನ್ ಮಮ್ಮಿನ್ ಕೇಳಿ, ಅದೇ ನಂಗ್ ಹೇಳೋದು ಸುಮ್ನೆ ಟೈಮ್ ವೇಸ್ಟ್. ಮಮ್ಮಿ ನೀನೇ ಹೇಳು ಮಮ್ಮಿ. ಬಾಬು, ಸೂಪರ್ ಮ್ಯಾನ್ ಆಗೋದು ಹೇಗೆ ಅಂದ್ರೆ ಯಂತ್ರಣಾಂ ತಂತ್ರಣಾಂ ಮಂತ್ರಣಾಂ ತಂತ್ರಣಾಂ ಗೋತ್ರಣಾಂ ನಿಂತ್ರಣಾಂ ಪುತ್ರಣಾಂ ಪುತ್ರಣಾಂ ಕಳಸರಣಾಂ ಪುತ್ರಣಾಂ ನಿತ್ರಣಾಂ ಕುಂತ್ರಣಾಂ. ಅಯ್ಯೋ, ನಿಮ್ ಮಂತ್ರ ಸ್ವಲ್ಪ ನಿಲ್ಲಿಸ್ತೀರಾ? ನಿಲ್ಸಾಯ್ತಪ್ಪ. ಆಯ್ತು, ನೀನ್ ಇಲ್ಲೇ ಮಲ್ಗು. ಬೇಡ ತಾಯಿ, ನಾನ್ ಆಚೆ ಹೋಗ್ಲಿ ಅಂತ ತಾನೇ ಮಂತ್ರ. ನಂಗಷ್ಟು ಗೊತ್ತಾಗಲ್ವಾ? ನಾನೇ ಹೋಗ್ತೀನಿ, ನೀವು ಮಲ್ಕೊಳ್ಳಿ. ದಯಮಾಡಿಸಿ. ಅಯ್ಯೋ, ನೀನ್ ಹೋದ್ರೆ ಏನಾಗುತ್ತೆ? ಆ ಸೂಪರ್ಮನ್ ಪವರ್ ಎಲ್ಲ ನನಗ್ ಬರುತ್ತೆ. ಅದನ್ನೆಲ್ಲ ನಾಳೆ ನಾನ್ ತಗೋತೀನಿ. ಓಕೆ ಓಕೆ, ಡಬಲ್ ಓಕೆ ಡಬಲ್ ಓಕೆ. ಹೋಗಲ್ಲೇ ಹೋಗಲ್ಲೇ. ಆಹಾ, ಏನ್ ಸಮಯ ಜ್ಞಾನ! ಎಷ್ಟೇ ಆಗ್ಲಿ, ನನ್ ಮಗ ಅಲ್ವಾ? ಗುಡ್ ನೈಟ್. ಗುಡ್ ನೈಟ್, ಗುಡ್ ನೈಟ್. ಸರ್, ಆರ್ಗ್ಯುಮೆಂಟ್ ಎಲ್ಲ ಮುಗಿದಿದೆ, ಇನ್ನು ಉಳಿದಿರೋದು ಜಜ್ಮೆಂಟ್. ನೀವು ಹೀಗೆ ಮೌನವಾಗಿ ಕೂತ್ ಬಿಟ್ರೆ ನಮ್ಮವ್ರಿಗೆಲ್ಲ ತುಂಬಾ ಅಪಾಯ ಸರ್. ಅಪಾಯ ಅನ್ನೋ ಪದ ಈ ಬಿಬಿ ಡಿಕ್ಷನರಿಲೇ ಇಲ್ಲ. ಹೊಸದಾಗಿ ಕೆಲಸಕ್ಕೆ ಬರೋ ಸರ್ಕಾರಿ ಅಧಿಕಾರಿಗಳು ಬಹಳ ಉತ್ಸಾಹಿಗಳಾಗಿರ್ತಾರೆ. ಆರಂಭದಲ್ಲಿ ಅವರನ್ನು ತಡೆದ್ರೆ ಅವ್ರ ಉತ್ಸಾಹ ಇನ್ನೂ ಹೆಚ್ಚಾಗುತ್ತೆ. ಕೆಲವರು ಕಾಡನ್ನೇ ಕಡಿದು ಹುಲಿನ ಹಿಡಿತೀವಿ ಅಂತ ಬರ್ತಾರೆ. ಹಿಡೀರಿ ಅಂತ ಸುಮ್ಮನಿದ್ದು ಬಿಡ್ಬೇಕು. ಅವ್ರ ಶಕ್ತಿ ಎಲ್ಲ ಮುಗಿದ ಮೇಲೆ ಹುಲಿ ಸಿಗೋ ಜಾಗದಲ್ಲಿ ಇಲಿ ಸಿಗೋ ಹಾಗೆ ಮಾಡಬೇಕು. ಆಗ ಅವನು ಆ ಕಡೆ ಜನ್ಮದಲ್ಲೂ ತಲೆ ಇಡಲ್ಲ.
ಯಾವಾಗ ಪೊಲೀಸ್ನವರು ನಮ್ಮ ಅನ್ನ ತಿಂದದ್ದನ್ನ ಮರೆತು ಕಾನೂನನ್ನ ಕೈಗೆ ತಗೋತಾರೋ ನಾವು ಸರ್ಕಾರನ ಕೈಗೆ ತಗೋಬೇಕು. ಇದು ಅಂಡರ್ ಗ್ರೌಂಡ್ ಬಿಸ್ನೆಸ್ ನಲ್ಲಿರೋ ಬ್ರಹ್ಮಾಸ್ತ್ರ. ಅಧಿಕಾರಕ್ಕೆ ಬಂದ ಉರಿಪಿನಲ್ಲಿ ಆವೇಶದಿಂದ ಅಪರಾಧಿಗಳ ಮತ್ತು ಅಪರಾಧಿಗಳ ಪಟ್ಟಿಯಿಂದ ಕೋರ್ಟ್ಗೆ ಹಾಜರುಪಡಿಸಿದ ಮೇಲ್ಕಂಡ ಎಲ್ಲಾ ಮುಕದ್ದಮೆಗಳು ಮೇಲುನೋಟಕ್ಕೆ ಅಪರಾಧವಾಗಿ ಕಂಡರೂ ಸೈದ್ಧಾಂತಿಕವಾಗಿ ಯಾವ ಸಾಕ್ಷಿ ಪುರಾವೆಗಳು ಖಚಿತವಾಗಿಲ್ಲದಿರುವುದರಿಂದ ಈ ಅಪರಾಧಿಗಳನ್ನು ಖುಲಾಸೆ ಮಾಡಲಾಗಿದೆ. ಬಿಬಿ ಅಂದ್ರೆ ಯಾರು ಅನ್ಕೊಂಡಿದ್ಯಾ? ಇದುವರೆಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಸರ್, ಹೀಗಾಗುತ್ತೆ ಅಂತ ನನಗೆ ಮೊದಲೇ ಅನಿಸಿತ್ತು ಸರ್. ಏನೋ ಅಕಸ್ಮಾತ್ ನಿಮ್ಮ ಪುಣ್ಯದಿಂದ ಆ ಕಿರಾತಕರಿಗೆ ಶಿಕ್ಷೆ ಆದರೂ ಆಗುವುದಂತ ಸುಮ್ಮನಿದ್ದೆ. ಆದ್ರೆ ಏನ್ ಮಾಡೋ ಸರ್, ಎಲ್ಲ ವ್ಯರ್ಥವಾಗಿ ಹೋಯ್ತು. ಈ ಊರಿನ ಭವಿಷ್ಯನ ಬದಲಾಯಿಸ್ತೀವಿ ಅನ್ನೋದು ನಮ್ಮ ಮೂರ್ಖತನ ಅಷ್ಟೇ ಸರ್. ಇಲ್ಲ ಸತ್ಯನವರೆ, ಇದು ಮೂರ್ಖತನ ಅಲ್ಲ, ದೊಡ್ಡ ದೊಡ್ಡ ಅಧಿಕಾರಿಗಳ ಗದ್ದೆಯಲ್ಲಿ ಕೂತಿರೋ ದೊಡ್ಡ ಮನುಷ್ಯರ ಹೇಳಿತನ. ಅವ್ರ ಕುರ್ಚಿ ಕೆಳಗಡೆ ಬೆಂಕಿ ಹಚ್ಚಬೇಕಾದ್ರೆ ನಾವಿಲ್ಲಿ ಕಾಡಿಗೆ ಚಚ್ಚಬೇಕು. ಇಲ್ಲದೆ ಹೋದ್ರೆ ಒಳ್ಳೆಯವರಲ್ಲಿ ಕೆಟ್ಟವ್ರನ್ನ ಹುಡುಕೋದು ಬಿಟ್ಟು ಕೆಟ್ಟವರಲ್ಲಿ ಒಳ್ಳೆಯವ್ರನ್ನ ಹುಡುಕ್ಬೇಕಾಗತ್ತೆ. ಹಾಗಾಗಬಾರ್ದು ಅಂತಲೇ ನಾನು ನಿಮಗೆ ಸರೆಂಡರ್ ಆಗ್ತಾ ಇದ್ದೀನಿ. ನೀವು ನನಗೆ ಏನು ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ನಿನ್ನಂತ ಗುಬ್ಬಚ್ಚಿಗೆ ಶಿಕ್ಷೆ ಕೊಡೋದಲ್ಲ, ಆ ರಣಹದ್ದು ಬೀಬಿನ ಹಿಡಿದು ಅವನ್ ಕೈಕಾಲ್ ಕತ್ತರಿಸಿ ಊರ್ ಮುಂದೆ ತೋರಣ ಕಟ್ಟಬೇಕು. ಸರ್ ನೀವು ಅನ್ನಿ ಸರ್, ಆ ಬಿಬಿ ಮಾಡೋ ಆಕ್ಟಿವಿಟೀಸ್ ಎಲ್ಲ ಡೈಲಿ ರಿಪೋರ್ಟ್ ತಗೊಂಡ್ ನಿಮ್ಗೆ ಕೊಡ್ತೀನಿ. ಹಾಗ ನೋಡಬೇಡಿ ಸರ್, ನಾನು ನಿಜ ಹೇಳ್ತೀನಿ ಸರ್. ನಾನೊಬ್ಬ ಗ್ರಾಜ್ಯುಯೇಟ್, ಎಲ್ಲೂ ಕೆಲಸ ಸಿಗ್ಲಿಲ್ಲ, ಹೊಟ್ಟೆ ಪಾಡ್ಗೋಸ್ಕರ ವಿಧಿಯಿಂದ ಈ ಕೆಲಸ ಮಾಡ್ಬೇಕಾಗ್ ಬಂತು. ಸರ್ ನನ್ಗೊಂದು ಕೆಲಸ ಕೊಟ್ಟು ನೋಡಿ ಸರ್, ನಿಯತ್ತಾಗಿ ದುಡಿತೀನಿ. ಒಂದ್ ಕೆಲಸ ಮಾಡಿ ಸರ್, ನನ್ನ ಪೊಲೀಸ್ ಇನ್ಫಾರ್ಮ್ ಒಳಗೆ ಮಾಡ್ಕೊಂಡ್ಬಿಡಿ ಸರ್. ಬೇಡ ಅನ್ಬೇಡಿ ಸರ್, ನಿಮ್ ಕಾಲ್ ಹಿಡಿತೀನಿ. ನೋಡಿದ್ರೆ ಸರ್ ಗಂಟೆನು ಉಡಿತಾ ಇದೆ. ಬೇಡ ಅನ್ಬೇಡಿ ಸರ್, ಸುಭಿಷಕಣ. Do you know who I am speaking? ಒಂದ್ ಸಾರಿ ನಾನು ಕೇಳಿದ್ವಿ ನಿನ್ನ, ನಾನ್ ಸಾಯೋವರೆಗೂ ಮರೆಯೋನಲ್ಲ. ನನ್ನ ಗಂಟಲಿನ ವೈಖರಿನೇ ಅಂತಹದ್ದು, ನನ್ನ ಜ್ಞಾಪಕದ ಡೈರಿನೇ ಅಂತದ್ದು. ಈ ಮಾಯಾಪುರಕ್ಕೆ ಬರೋ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ನು ನಾನೇ ವೆಲ್ಕಮ್ ಹೇಳಿ ಮನೆ ಕರೆದು ಮರ್ಯಾದೆ ಮಾಡ್ತಾ ಇದ್ದೆ. ಆದ್ರೆ ನೀನು ಒಬ್ಬ ಮಾತ್ರ ನನ್ನ ಕಣ್ ತಪ್ಪಿಸಿ ಬಂದಿದ್ರಿಂದ ಆ ಸಮಾರಂಭ ಹಾಗೆ ಬ್ಯಾಲೆನ್ಸ್ ಆಗಿ ಉಳಿದು ಬಿಟ್ಟಿದೆ. ಇವತ್ ರಾತ್ರಿ ನೀನ್ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ನೀನು ನಿನ್ ಗ್ಯಾಂಗ್ ನವರು ಸೆಂಟ್ರಲ್ ಜೈಲ್ ನಲ್ಲಿ ಕ್ಯೂ ಅಲ್ಲಿ ನಿಂತು ಅಲ್ಯೂಮಿನಿಯಂ ಪ್ಲೇಟ್ ನಲ್ಲಿ ಡಿನ್ನರ್ ಮಾಡೋದನ್ನ ನೋಡಿದ ಮೇಲೆ ನಾನ್ ನಿನ್ ಮನೆಗೆ ಬರೋದು. ಅದು ನಿನ್ ತಿಥಿ ಊಟಕ್ಕೆ. ಯಾರು ಯಾರು ತಿಥಿಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ. ಸೂಪರ್ಮ್ಯಾನ್ ಮಮ್ಮಿ ಡ್ಯಾಡಿ ಹೆದರ್ಕೊಂಡ್ಬಿಟ್ರು. ಡ್ಯಾಡಿ ನೀನು ಸೂಪರ್ಮ್ಯಾನ್ ಆಗಿ ಆ ಖೇದಿಗಳನ್ನೆಲ್ಲ ಒಂದೇ ಸಾರಿ ತಗೊಂಡೋಗಿ ಸಮುದ್ರದಲ್ಲಿ ಎತ್ತಿ ಬಿಸಾಕ್ಬಿಡು. ಹಾಗಾದ್ರೆ ಪೊಲೀಸ್ ಕೆಲಸ ಬೇಡ, ಸೂಪರ್ಮ್ಯಾನ್ ಆಗು. ಐಡಿಯಾ ಚೆನ್ನಾಗಿದೆ ಅಲ್ಲ? ಹೌದು ಚೆನ್ನಾಗಿರುತ್ತೆ. ಏಯ್ ಈ ಡ್ರೆಸ್ ಎಲ್ಲಿಂದ ಬಂತು? ಅಜ್ಜಿ ಕೊಡ್ಸಿದ್ರು. ಮಗು ಆಸೆ ಪಡ್ತು ತೆಗೆಸ್ಕೊಟ್ಟೆ. ಎಷ್ಟು ಮುದ್ದಾಗಿದ್ದಾನೆ ನೋಡು. ಹೌದು ನೀವೇ ಅವನ್ ಕೆಡಿಸೋದು. ನಾನೇನ್ ಕೆಡಿಸ್ತಾ ಇಲ್ಲ, ನೋಡ್ತಾ ಇರು. ನನ್ ಮೊಮ್ಮಗ ನಿನ್ ಗಂಡನ್ ಮೀರಿಸ್ತಾನೆ. ಅಂದ್ರೆ ನನ್ನ. ಹೌದೌದು ಮೀರಿಸ್ತಾನೆ. ಬಾ ರಾಜ, ಬಾ ಕಂದ, ಬಾ. ಡ್ಯಾಡಿ ನೀ ಸೂಪರ್ಮ್ಯಾನ್ ಆಗ್ತೀಯ ತಾನೇ? ಆಯ್ತಪ್ಪ. ನಿಧಾನವಾಗಿ ಹೋಗು. ವಿರಾಟಯ್ಯ ಸ್ವಲ್ಪ ತಡ್ಕೊಳಯ್ಯ, ಕುಡಿಯೋಕ್ ಮುಂಚೆನೆ ಇಷ್ಟೊಂದ್ ಬಡ್ಕೋತಾ ಇದೀಯ, ಇನ್ ಕುಡಿದ್ಮೇಲೆ ಏನ್ ಮಾಡ್ತೀಯ? ತಗೋ. ಈ ದುರ್ಗಿ ಹೋಟೆಲ್ನಲ್ಲಿ ಮೊದ್ಲು ಕಾಸು ಆಮೇಲ್ ಸರ್ಕು. ಬೇಡಪ್ಪ, ಕುಡಿದ್ಮೇಲೆ ನಿನ್ ಹತ್ರ ವಸೂಲ್ ಮಾಡೋದ್ ತುಂಬಾ ಕಷ್ಟ. ತೆಗಿ ತೆಗಿ. ಹ್ಮ್ ಏಯ್
ಇಲ್ಲೇ ನೋಡ್ತಿದ್ಯಾ? ಸರಕು ಇಲ್ಲಿದೆ. ದುರ್ಗೆ ಮೊಟ್ಟೆ ಎಲ್ಲಿ? ಬರುತ್ತೆ ಇರಯ್ಯ. ಬಂಗಾರಿ ಬಂದೆ ಪಾರ್ಟ್ನರ್. ಮೊಟ್ಟೆ ಅಂತ ಕೊಡು, ಹೊಡ್ಕೋತಿದ್ದಾನೆ. ಏ ಯಾವನೇ ಅವನು ಮೊಟ್ಟೆ 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 ಅಂತ ಬಡ್ಕೊಂತ ಇರೋನು? ತಗೋ ಮೊಟ್ಟೆ, ಬೇಬೇಕೋ ಬೇಡವೋ? ಮೊಟ್ಟೆನೂ ಬೇಬೇಕು, ನೀವಿಬ್ರು ಓಡಾಡ್ಕೊಂಡಿರ್ಬೇಕು, ಆಗ್ಲೇ ನಮ್ ಕಣ್ಣಿಗೆ ತಂಪು ಚಿನ್ನ. ಇದಿಲ್ಲಿ ಮೊದಲು ಮೊಟ್ಟೆ ತಿನ್ನು. ಏನಾದ್ ಬೇರೆ ಕೊಡೋ. ದುಡ್ಡು ದುಡ್ಡು ನಾಳೆ ಕೊಡದಿನಿ. ನೀವಿಲ್ಲಿಂದ ಜಾಗ ಖಾಲಿ ಮಾಡಿ. ದುರ್ಗೆ ಹಾಗನ್ಬೇಡ. ಅಪ್ಪ ಗಿಂಜಲ್ರಾಯ, ಗಿಂಜು ಬೇಡ. ಉಪ್ಪು ತಿಂದವರು ನೀರ್ ಕುಡಿತಾರೆ ಅಂತಾರೆ, ನೀವಿಬ್ರು ಬೀರ್ ಕುಡಿದು ಉಪ್ಪು ತಿಂತೀನಿ ನಿಂತೀರಾ? ಈಗ ನಿಮ್ ಹತ್ರ ನಾನ್ ಮಾತಾಡಲ್ಲ, ಇದು ಮಾತಾಡುತ್ತೆ. ಠಕಾಲ್ ಠಕಾಲ್ ಧಮಾಲ್ ಧಮಾಲ್ ಔಟ್. ಇನ್ನೊಂದ್ ಕ್ವಾಟ್ರ್. ಏ ತಾತ, ನೀನ್ ಹೀಗೆ ಕುಡಿತಾ ಇದ್ರೆ ಒಂದಿನ ಹೊಡಿ ತೆಗೋತ. ನಾನು ಮೂರಂಡ್ರ ಗಂಡ, ನನ್ನೇ ತಾತ ಅಂತೀಯ. ಅಪ್ಪ ಮೂರಂಡ್ರ ಗಂಡ, ಇದು ನಾಲ್ಕನೇ ಸೆಟ್ ಅಪ್ಪ. ಇಲ್ಲ ಚಾ ಖಾಲಿ ಮಾಡು ಮಾಡು ಮೀನು, ನಾ ತಿಂತೀನಿ ಹೋಗಲೇ. ಏಯ್ ಸರಿಗಮ್ಮ. ಪದನಿಸ, ಅದಕ್ಕೆ ನಾನು ಬಡ್ಕೊಳ್ಳೋದು ಈ ಕೆಲಸ ಬಿಟ್ಬಿಡೆ ಅಂತ ಕೇಳೋಲ್ವಲ್ಲ. ನೋಡ್ದ ಬರೋ ನನ್ನ ಮಕ್ಕಳೆಲ್ಲ ಹ್ಯಾಕ್ ಕಣ್ಣಾಗ್ತಾರೆ, ಕರ್ಗೋಗ್ತೀಯ, ಆಮೇಲೆ ನನ್ ಗತಿ. ಅದಕ್ಕೆ ನಿನ್ ಕೈನ ನನ್ ಕೈಲಿ ಇಟ್ಬಿಡು, ಇಟ್ಕೊಂಡು ಹೊರಟೋಗಣ. ನಿನ್ ಕೈಗ್ ನನ್ ಕೈ ಕೊಟ್ಟು ನೀನ್ ಹಿಂದೆ ಬಂದ್ರೆ ನನ್ ಕೈಗ್ ಸಿಗೋದ್ ಏನ್ ಗೊತ್ತಾ? ಏನು? ತೆಂಗಿನ್ಕಾಯಿ ಚಿಪ್ಪು. ಲೇ ನನ್ನೇನ್ ಹಳೆ ದಲ್ಲಾಳಿ ಅನ್ಕೊಂಡೇನೆ ಅಲ್ಲ, ಈಗ ನಾನ್ ಯಾರು ಗೊತ್ತಾ? ಸಿಐಡಿ ಆಫೀಸರ್, ಪೊಲೀಸ್ ಇನ್ಫಾರ್ಮರ್. ಯೋ ಯಾರ ಹತ್ರ ಬಿಡ್ತೀಯ? ರೀಲ್ ರೀಲ್ ಅಲ್ವೇ ರಿಯಲ್. ಹೌದಾ? ಹೌದು. ಹಾ ದುರ್ಗಿ, ನೀನು ಕೇಳಿಸ್ಕೊಂಡ್ಬಿಟ್ಟ, ಎಲ್ಲ ಹೇಳ್ಬಿಟ್ಟ, ಎಲ್ಲ ಹೇಳ್ಬಿಟ್ಟ. ಅಯ್ಯೋ ಅಯ್ಯೋ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಳಾ ಎಕ್ಕು. ಏನ್ ಮಾಡ್ಲಿ ಏನ್ ಮಾಡ್ಲಿ ಅಮ್ಮ? ದುರ್ಗಿ ಕಾಲು ಮುಗಿತೀನಿ, ಕೈ ಮುಗಿತೀನಿ. ಈ ವಿಷಯ ಯಾರ ಹತ್ರನು ಹೇಳ್ಬೇಡಿ, ಇದು ಟಾಪ್ ಸೀಕ್ರೆಟ್. ಓಕೆ ಸರಿಗಮ್ಮ. ಪದನಿಸ, ರಮ್ ಕುಡಿತೀಯ ಜಿನ್ ಕುಡಿತೀಯ? ರಮ್ ಜಿನ್ ಕುಡಿಯೋದೆಲ್ಲ ಬಿಟ್ಬಿಟ್ಟೆ, ಈಗ ನಾ ಕುಡಿಯೋದೇ ಬೇರೆ. ಏನು ಸಾರಾಯ್ನ? ಅಲ್ಲ ಡಬಲ್ ಕಾಲ. ಇಲ್ಲಿ ಸ್ಟಾಕ್ ಇಲ್ಲ. ಪರವಾಗಿಲ್ಲ, ದಾರಿಲಿ ಕುಡ್ಕೋತೀನಿ, 2 ರೂಪಾಯಿ ಕೊಡು. ನಿನ್ನ ಬಂದು ಕೇಳಿದ್ನಲ್ಲ, ಇಲ್ಲಿದೆ ಕ್ಯಾಶ್ ಬಾಕ್ಸ್ ಅಮ್ಮ, 2 ರೂಪಾಯಿ ಕೊಡು. ಥ್ಯಾಂಕ್ ಯು. ಲೆಫ್ಟ್ ರೈಟ್ ಬರ್ತೈತೆ, ಲೆಫ್ಟ್ ರೈಟ್ ನಿನ್ ಹೋಟ್ಲ್ ಒಳಗೆ ಬರ್ತಾ ಇದ್ರೆ ಏನ್ ಮಾಡ್ಲಿ? ಎಲ್ ಬಚ್ಚಿಟ್ಕೊಳ್ಳಿ. ಅಯ್ಯೋ ಅಯ್ಯೋ, ಹೋಗ್ರ ತಿಂದು ಮಜಾ ಮಾಡ್ರ. ಇದು ಅವರ ಅಪ್ಪನ ಹೋಟ್ಲ್ ಅಲ್ಲ, ದುರ್ಗಿ ಹೋಟ್ಲು. ಟೇಬಲ್ ಮೇಲೆ ಕುತ್ಕೊಂಡು ದುಡ್ಡು ಬಿಸಾಕಿ ಏನ್ ಬೇಕೋ ಕೇಳಿ, ನಾನೇ ಬಂದು ಸರ್ವ್ ಮಾಡ್ತೀನಿ. ದುರ್ಗಿ, ಈ ಲೆಫ್ಟ್ ರೈಟ್ ಕಣ್ಣು ಹಾಕದ ಮೇಲೆ ಈ ಮಾಯಾಪುರದಲ್ಲಿ ಯಾರು ಉಳಿಯೋ ಹಾಗಿಲ್ಲ. ಇಷ್ಟು ದಿನ ಆದ್ರೂ ನೀನ್ ಯಾಕೆ ಬಿಟ್ಕೊಂಡಿದೀವಿ ಗೊತ್ತಾ? ನೀನಾಗಿ ನೀನೇ ಬಲೆಗ್ ಬೀಳ್ತೀಯ ಅಂತ. ಬಲೆ ಬೀಸೋ ಮುಖಗಳು ನೋಡು. ಇವತ್ ರಾತ್ರಿ ಸರಕ್ ಬರ್ತಾ ಇದೆ, ನಿನಗೂ ಎಡಪೆಟ್ಟಿಗೆ ಕಳಿಸ್ತೀವಿ. ಅದನ್ನ ಮಾರ್ಕೊಂಡು ಬಂಗ್ಲೆ ಕಟ್ಟಿಸ್ಕೋ, ನಾವು ಆಗಾಗ ಬಂದು ಹೋಗಕ್ ಸಲೀಸಾಗುತ್ತೆ. ಏನಂತೀಯ? ಇನ್ಮೇಲೆ ನಾನ್ ಮಾತಾಡಲ್ಲ, ಇದು ಮಾತಾಡುತ್ತೆ. ಓ ಲೆಫ್ಟ್, ನೀನ್ ರೈಟ್ ನೋಡ್ಕೋ, ನಾನ್ ಲೆಫ್ಟ್ ನೋಡ್ಕೊಳ್ತೀನಿ. ದುರ್ಗಿ
ಎಲ್ಲರೂ ಹೊರಟೋದ್ರು. ಹೊರಟೋದ್ರ? ಹಾ. ಓ ಮೈ ಗಾಡ್, ಎಲ್ಲಿ ಹೋದ್ರು? ಎಷ್ಟೇ ಆದ್ರೂ ಸೂಪರ್ ಮ್ಯಾನ್ ಅಲ್ಲ, ಎಲ್ಲೋ ಆಕಾಶದಲ್ಲಿ ಹರಾಡ್ಕೊಂಡು ಹೋಗಿರ್ಬಹುದು. ಹೌದು, 420 ಮಾಯಾಪುರದಲ್ಲಿ ಬರೀ 420ಗಳಿದ್ರು. ಈ ಸೂಪರ್ ಮ್ಯಾನ್ ಎಲ್ಲಿಂದ ಬಂದ ನಿಮ್ಗೇನಾದ್ರೂ ಗೊತ್ತಾ? ಯಾವ ಲೋಕದಿಂದ ಬಂದಿರ್ಬೋದು? ಡೋಂಟ್ ವರಿ, ನಕ್ಕನ್ ನಡೀತೀನಿ. ಸೂಪರ್ ಮ್ಯಾನೇ ಕಾಣ್ತಾ ಇಲ್ಲ, ಕಾಗೆಗಳು ಕಾಣ್ತಾ ಇದೆ. ಪೊಲೀಸ್ ಅಲ್ಲಿ ಸೇರಿದೀನಿ ಅಂತೀಯಲ್ಲ, ಕಂಡುಹಿಡಿ. ಕಂಡಿಡಿತೀನಿ, ಆಮೇಲೆ ನಿಂಗ್ ಕೈ ಹಿಡಿತೀನಿ. ನಮಸ್ಕಾರ ಸತ್ಯಪ್ಪನವರೇ. ನಮಸ್ಕಾರ ಸಾಹೇಬ್. ಏನೋ ಬರ್ಲಿಲ್ವಾ? ಅಲ್ಲಿದ್ದಾರೆ. ಬಂಗಾರಿ, ಚೆನ್ನಾಗಿ ಮೈ ಹಿಡಿದು ಬಿಡೆ. ಯಾವತ್ತೂ ಇಲ್ದೇ ಇರೋ ಒಂಥರ ನೋವು. ಯಾಕೆ ಪಾರ್ಟ್ನರ್, ಇವತ್ತೇನಾಯ್ತು? ಅದೇನು, ಆ ಸೂಪರ್ ಮ್ಯಾನ್ ನೋಡಿದಾಗ್ನಿಂದ ನನ್ನ ಮನಸ್ಸು ಇನ್ನೆಲ್ಲೂ ತೇಲ್ತಾ ಇದೆ. ನನಗೂ ಅದೇ ರೀತಿ ಆಗ್ತಾ ಇದೆ ಪಾರ್ಟ್ನರ್. ಅವ್ರನ್ನ ನೋಡಿದಾಗ್ಲಿಂದ ನನ್ನ ಮೈಯೆಲ್ಲ ಏನಂದೆ? ಅಯ್ಯೋ, ಇದ್ರಲ್ಲಿ ಮಾತ್ರ ಪಾರ್ಟ್ನರ್ ಆಗ್ಬೇಡ. ಅವರು ನನ್ನವರು. ಇನ್ನೊಂದ್ ಸಾರಿ ಹಾಗಂದ್ರೆ ನಿನ್ಗೆ ಹಿಡ್ದಿರೋ ಮೈನ ಮೇಲೆ ಬಿಡಿಸ್ಬಿಡ್ತೀನಿ ನೋಡು. ಪಾರ್ಟ್ನರ್ ಅಂತೀಯೋ? ಇನ್ನೊಂದ್ ಸರಿ ಹಾಗಂತೀಯೇ? ಅಯ್ಯೋ, ಅವ್ರು ನಿನ್ನೋರೆ, ಇನ್ನೊಂದ್ಸರ್ತಿ ನಾನು ಹೇಳಲ್ಲ. ಪಾರ್ಟ್ನರ್, ಏನ್ ಮಾಡ್ತಾ ಇದ್ದೀರಾ? ತೇಲಾಡ್ತಾ ಇದ್ದೀನಿ. ಎಲ್ಲಿ? ಆಕಾಶದಲ್ಲಿ ಸೂಪರ್ ಮ್ಯಾನ್ ಜೊತೆ. ಪಾರ್ಟ್ನರ್ ಎಲ್ಲಿ? ಅವರು ಯಾರು? ಸೂಪರ್ ಮ್ಯಾನ್. ಓ, ಕನಸ್ ಕಾಣ್ತಿದ್ರ? ಓಹೋ, ಬೇಗ ಮಲಗಿ ಸಾ. ಸರಿ, ಹಲೋ 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 ಹಲೋ. ನಾವು ಯಾರು ಅಂತ ಗೊತ್ತಾಯ್ತಲ್ಲ ಆಫೀಸರ್. ಲೆಫ್ಟ್ ರೈಟ್, ಇಂಥ ಕಸ್ಬ್ ಈ ಏರಿಯಾದಲ್ಲಿ ನಾವೇ ಮಾಡುದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು. ಯಾವ್ದ್ರಿ ಇದು ಹೊಸ ಡ್ಯೂಟಿ? ಪೊಲೀಸ್ ಆಫೀಸರ್ ರಾಜೇಶ್ ಅವರು ಇನ್ಫಾರ್ಮೇಶನ್ ಕೊಟ್ರು, ಅದಕ್ಕೆ ನಾವು ಬಂದಿದ್ದು. ಓಹೋ, ಹಾಗೇನು? ಒಂದ್ ಕೆಲಸ ಮಾಡು, ಒಂದೆರಡು ಬಾಕ್ಸ್ ಇಲ್ಲೇ ಬಿಟ್ಟಿರ್ತೀವಿ, ಇಷ್ಟೇ ಸಿಕ್ಕಿದ್ದು ಅಂತ ಹೇಳಿ ಬೇಕಾದ್ರೆ ಅದ್ರಲ್ಲಿ ಒಂದನ್ನ ರಾಜೇಶ್ಗೂ ಕೊಡು. ಸಾಹೇಬ್ರೆ, ಈ ಮಾಲು ನಮ್ ಜಾಗಕ್ಕೆ ಸಾಕ್ಸೋವರೆಗೂ ಸ್ವಲ್ಪ ಪ್ರೊಟೆಕ್ಷನ್ ಕೊಡಿ. ನಾನ್ ಪ್ರೊಟೆಕ್ಷನ್ ಕೊಡದ? ಅದಕ್ಕೆ ನಮ್ ಬಿಬಿ ಅವರು. ಬಾಕ್ಸ್ಗಳನ್ನೆಲ್ಲ ತಗೊಂಡು ಹೋಗಿ ಸಮುದ್ರಕ್ಕೆ ಹಾಕಿ. ಕಮ್ಮ.
ಮೌನ್. ಹಲೋ, ಇಷ್ಟೊಂದು ಜನ ಇದ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮಾಲನ್ನ ಕಾಪಾಡಕ್ಕಾಗ್ಲಿಲ್ಲ ಅಂದ್ರೆ ನೀವೆಲ್ಲ ಬದುಕಿದ್ದು ಸತ್ತ ಹಾಗೆ. ಅಷ್ಟೆಲ್ಲ ಸೂಪರ್ ಮ್ಯಾನ್ ದಿಢೀರ್ ಅಂತ ಬಂದು ನಮ್ ಕೆಲಸನೆಲ್ಲ ಹಾಳು ಮಾಡ್ಬಿಟ್ಟ. ಸೂಪರ್ ಮ್ಯಾನ್? ಹೌದು, ಮೊನ್ನೆ ಆ ದುರ್ಗಿ ಹೋಟೆಲ್ನಲ್ಲೂ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ದ. ಯಾರವನು ಸೂಪರ್ ಮ್ಯಾನ್? ಅದೇ ಬಾಸ್, ನನಗೂ ಅರ್ಥವಾಗ್ತಿಲ್ಲ. ನಿನಗೆ ಅರ್ಥವಾಗಿದ್ರೆ ನೀನು ಬಾಸ್ ಆಗಿರ್ತಿದ್ದೆ, ನಾನು ಸೆಕ್ರೆಟರಿ ಆಗಿರ್ತಿದ್ದೆ. ಒಂದು ಕಡೆ ರಾಜೇಶ್, ಇನ್ನೊಂದು ಕಡೆ ಸೂಪರ್ ಮ್ಯಾನ್. ಯಾರವನು? ಬೆಳಗ್ಗೆ ಬೆಳಗ್ಗೆ ಬಾಯಮ್ಮ ಬಾಯಮ್ಮ ಅಂತ ಬಾಯ್ ಬಡ್ಕೊಂತ ಇರೋನು ನಾನೇ. ನಿನ್ ಮುದ್ದು ಗಿರಾಕಿ. ಸರಿಗಮ್ಮ, ಏನ್ ಕರಿಯೋ ಸ್ಟೈಲ್ ಹೊಸದಾಗಿದೆ. ನಿನ್ ಕೆಲಸದ ಹೆಸರು ತಾನೇ ಕರೆದಿದ್ದು ಬಾಯಮ್ಮ ಅಂತಾನ? ಹೌದು, ಗಂಡಸರು ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಬಾಯ್ ಅಂತ ಕರೀತಾರೆ, ಅದೇ ಹೆಂಗಸರು ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಬಾಯಮ್ಮ ಅಂತ ಕರಿತೀವಿ. ನಾನೇ ಹೊಸದಾಗಿ ಕಂಡಿಡ್ತಿದ್ದೀನಿ. ಹೇಗಿದೆ, ಚೆನ್ನಾಗಿದೆ ಅಲ್ಲ? ಇನ್ಮೇಲೆ ಈ ಹೋಟ್ಲಲ್ಲಿ ನೀನು ಬಾ ಬಾ ಬಾಯಮ್ಮ. ಅಮ್ಮ ಬಾಯಮ್ಮ, ಎಲ್ಲಿ ದುರ್ಗಿ ಅಮ್ಮ ಕಾಣ್ತಾ ಇಲ್ವಲ್ಲ? ಅವ್ರು ಹಾಸಿಗೆ ಹಿಡಿದಿದ್ದಾರೆ. ಹಾಸಿಗೆನಾ? ಓಹೋ, ಎಲ್ಲ ಸೂಪರ್ ಮ್ಯಾನ್ ಪ್ರಭಾವ ಲಿಪ್ಪೆರಿಕರ್ ಜಾಸ್ತಿ ಆಗಿರ್ಬೇಕು. ಅದಕ್ಕಲ್ಲ, ಆ ಸೂಪರ್ ಮ್ಯಾನ್ ನೋಡಿದಾಗ್ಲಿಂದ ಆಕೆಗೆ ಆತಂದೇ ಚಿಂತೆ, ಅದಕ್ಕೆ ಎಫೆಕ್ಟ್. ನಿನಗಾಗ್ತಿಲ್ವಾ ಎಫೆಕ್ಟ್? ಯಾಕೆ? ನಾನು ನೋಡಿದೆಯಲ್ಲ. ಏ, ನೀನೇನ್ ಸೂಪರ್ ಮ್ಯಾನ್? ಏನು ಹೈಟ್, ಏನು ಪರ್ಸನಾಲಿಟಿ, ಏನು ಸ್ಟ್ರಕ್ಚರ್, ಕಂಡು ಅಂದ್ರೆ ಹಾಗಿರ್ಬೇಕು. ಅಯ್ಯೋ ಅಯ್ಯೋ, ನನ್ನ ಮುಂದೆನೆ ಹೋಗ್ತಾ ಇದೆಲ್ಲ. ಏನು ಮಾಡ್ಲಿ, ಏನು ಮಾಡ್ಲಿ, ಏನು ಮಾಡಲಿ ನಾನು? ಏನು ಹೊಡೆದೋಗುತ್ತೆ ಕಂಬನ? ಅಲ್ಲ, ನಿನ್ ತಲೆ ತೇರಿಕೆ. ಬಾಯಮ್ಮ, ಆ ಸೂಪರ್ ಮ್ಯಾನ್ ನ ನೀನ್ ನೋಡಿದೀಯಾ? ನೀನ್ ನೋಡಿದೀಯಾ? ಅತಿ ಶೀಘ್ರದಲ್ಲಿಯೇ ಪ್ರತ್ಯಕ್ಷ ಮಾಡಿಸ್ತೀನಿ. ಮಾಡಿಸ್ತೀಯಾ? ಮಾಡಿಸ್ತೀಯಾ? ಪ್ರತ್ಯಕ್ಷ ಮಾಡ, ಮುಖ ನೋಡು. ಎಲ್ಲಿ, ಇನ್ನೊಂದ್ಸಲ ಹತ್ತೀವಿ? ಅಯ್ಯೋ ಅಯ್ಯೋ, ನೀ ತಿವುದ್ರೇನೆ ಎಷ್ಟು ಕಿಕ್ ಕೊಡ್ತಾ ಇದೆಯಲ್ಲ. ನಿನ್ನ ಒಂದ್ಸಲ ತಪ್ಪಕೊಂಡ್ರೆ ಇನ್ನೆಷ್ಟು ಕಿಕ್ ಸಿಗುತ್ತೆ. ಬಾಯಮ್ಮ ಬಾ 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 ಬಾಯಮ್ಮ ಬಾ, ನನ್ನ ತಬ್ಬಿಕೋ. ಆಹಾ, ಯಾಕೆ ಹೆದರ್ತೀಯ? ದುರ್ಗಿ ಗೋಡಿ ಗೋಲಿ ಮಾಡೋಣ ನಾವು ಜಾಲಿ. ದುರ್ಗಿ, ನೀನು ಲವ್ ಮಾಡಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ಇಲ್ಲ, ಡಬ್ಬಲ್ ಕೋಲಾ ಕುಡಿಯಕ್ಕೋಸ್ಕರ ಬಂದೆ. ದುರ್ಗಿಗೆ ಗೋಲಿ ಹೊಡಿಬೇಕಾ? ಯಾವ ನನ್ನ ಮಗ ಆಗಂದ, ದುರ್ಗಿ ಹೊಡೆದ್ರೆ ನಮಸ್ಕಾರನೇ ಹೊಡಿಬೇಕು. ಅಮ್ಮ ದುರ್ಗಿ, ಎಲ್ಲಿ ನಿನ್ ಕಾಲು? ಆಹಾ, ಎರಡು ರೂಪಾಯಿ ಕೊಡ್ತೀಯ? ಯಾಕೆ ಬೀಡಾಗೆ ಮುಖದ ಮೇಲೆ ಹೊಡಿ. ಯಾವನವನು ರೋಡ್ ಗಡ್ಡವಾಗ ಬೈಕ್ ನಿಲ್ಸಿರೋನು? ಯಾರೋ ಬೇಕು ಅಂತ ನಿಲ್ಸಿರ್ಬೇಕು. ನಡೀರಿ, ನಾವು ಹೋಗೋಣ. ಈ ದುರ್ಗಿದಾರಿಗೆ ಅಡ್ಡ ಬರೋ ಭೂಪ ಯಾವನಿದ್ದಾನೆ ಈ ಮಾಯಾಪುರದಲ್ಲಿ? ನಾವೇ ಆ ಭೂಪ್ರು. ಲೆಫ್ಟ್ ರೈಟ್, ಇಂಥ ಕಚಡಾ ಕೆಲಸ ಮಾಡೋದಿಕ್ಕೆ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ. ಲೇ ದುರ್ಗೈ, ಯಾವನೇ ಅವನು ಸೂಪರ್ ಮ್ಯಾನ್? ಅವ್ರ ಅಪ್ಪನ ಮಗ. ನೀನಿಗ್ ಕರೆದ್ರೆ ಅವನ್ ಇಲ್ಲಿಗ್ ಬರ್ತಾನ? ಬಂದ್ರು ಬರ್ಬಹುದು. ಹೌದಾ? ಕರಿ ಮತ್ತೆ. ಅವನಂಗ್ ಬಂದ್ಬಿಡ್ತಾನ? ನಾವು ಇವ್ರನ್ನ ಕ್ಯಾಣಕ್ಬೇಕು, ಇವ್ರು ಕೂಕೋಬೇಕು, ಆಗ ಅವನು ಬಂದ್ರು ಬರ್ಬಹುದು. ಹೌದಲ್ಲ ದುರ್ಗಿ? ಸೊಂಪಾದ ತೋಪು, ತಂಪಾದ ಗಾಳಿ, ನಿನ್ ಹೂ ಅಂದ್ರೆ ದಣಿವಾಸ್ಕೊಳ್ಳೋಣ, ವನ ಮಹೋತ್ಸವ ಮಾಡೋಣ. ವನ ಮಹೋತ್ಸವ ಅಲ್ಲ, ನಿಮ್ಮ ತಿಥಿ ಮಹೋತ್ಸವ. ಲೆಫ್ಟ್, ನಮ್ ತಿಥಿ ಬಗ್ಗೆ ಮಾತಾಡ್ತಿದ್ದಾಳೆ, ಇವಳು ಸ್ಥಿತಿಗೆ ಒಂದು ಗತಿ ತೋರ್ಸೋಣ.
ಇನ್ಸಲ್ಟ್ ಇನ್ಸಲ್ಟ್ ಬೇಬಿ. ಈ ಮಾಯಾ ಪುರಾಣೆ ಆಡ್ತಾ ಇರೋ ನನ್ನ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಗಿರೋ ನೀವು ಅವನ ಕೈಲಿ ಮಾರ್ಕ್ ಹಾಕಿಸ್ಕೊಂಡ್ ಬಂದಿದ್ದೀರಲ್ಲ, ವಾಟ್ ಈಸ್ ಮೈ ಪ್ರೆಸ್ಟೀಜ್? ಅವನು ಬಹಳ ಕಿಲಾಡಿ. ನಮ್ ಸರ್ವಿಸ್ ನಲ್ಲಿ ಅಂತ ಬಲಶಾಲಿ ನಾವು ನೋಡ್ಲಿಲ್ಲ. ಶರಬ್, ನನ್ನ ಮುಂದೆನೆ ಅವನ್ ಹೊಗಳ್ತೀಯ? ಲೈ, ಆ ಸೂಪರ್ ಮ್ಯಾನ್ ಯಾವನೇ ಆಗಿರ್ಲಿ ಎಲ್ಲೇ ಇರ್ಲಿ, ಅವನ್ ಹಿಡಿದ್ ತಂದು ನನ್ನ ಚೇಂಬರ್ ನಲ್ಲಿ ನಿಲ್ಲಿಸ್ಬೇಕು, ಇಲ್ಲ ನಿಮ್ಮಿಬ್ಬರನ್ನು ಗ್ಯಾಸ್ ಚೇಂಬರ್ ತಳ್ಳಬೇಕಾಗತ್ತೆ. ಗೆಟ್ ಔಟ್. ಮಾರ್ಕ್ ಹಾಕೋದು ಹಾಕಿದ್ರು, ಬಿಬಿ ಅಂತ ಹಾಕಿದ್ರೆ ಯಜಮಾನ ಸಂತೋಷಪಟ್ಟು ಬೋನಸ್ ಕೊಟ್ಟಿರೋದು. ಸೂಪರ್ ಮ್ಯಾನ್, ಸೂಪರ್ ಮ್ಯಾನ್ ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನೇ ಸೂಪರ್ ಮ್ಯಾನ್, ಸೂಪರ್ ಮ್ಯಾನ್. ಏ ಸರಿಗಮ್ಮ, ನೀನೇನ ಸೂಪರ್ ಮ್ಯಾನ್? ಹೌದು. ನಿನಗೆ ಡೌಟ್ ಆದ್ರೆ ಈ ಭುಜಗಳನ್ನ ನೋಡು, ಈ ತೊಡೆಗಳನ್ನ ನೋಡು. ನಂಬಿಕೆ ಬರ್ಲಿಲ್ವಾ? ನನ್ನ ಕೈನ ಹಿಡಿದು ಒಂದ್ಸಲ ಜೋರಾಗಿ ಅಮ್ಕು, ಸ್ಟೀಲ್ ಆಗಿದ್ರೆ ಒಪ್ಕೋ, ಆಮೇಲೆ ಬಂದ ತಪ್ಕೋ. ನೀನೇ ನಿಜವಾದ ಸೂಪರ್ ಮ್ಯಾನ್ ಆಗಿದ್ರೆ ನಾನ್ ನಿನ್ನ ತಪ್ಕೊಳಕ್ ಆಗಲ್ಲ. ಯಾಕೆ? ಆ ದುರ್ಗಿ ಸೂಪರ್ ಮ್ಯಾನ್ ಲವ್ ಮಾಡ್ತಿದ್ದಾಳಲ್ಲ. ಓ, ಇದೊಂದು ಕನ್ಫ್ಯೂಷನ್. ಡೋಂಟ್ ವರಿ, ಆ ದುರ್ಗಿ ಸೂಪರ್ ಮ್ಯಾನ್ ಲವ್ ಮಾಡಿದ್ರೆ ಈ ಸೂಪರ್ ಮ್ಯಾನ್ ನಿನ್ನ ಲವ್ ಮಾಡ್ತಿದ್ದಾನೆ. ಸೂಪರ್ ಮ್ಯಾನ್? ಹಾಗಾದ್ರೆ ನನ್ನ ಆಕಾಶದಲ್ಲಿ ಕರ್ಕೊಂಡು ಹಾರಾಡಿಸ್ತೀಯ? ಅದಕ್ಕೆ ಅಲ್ವಾ ನಾನು ಬಂದಿರೋದು, ನಿನ್ನ ಕರ್ಕೊಂಡೋಗಿ ಆಕಾಶದಲ್ಲಿ ಹಾರಾಡಿಸಿ ತೇಲಾಡಿಸಿ ಮುಳುಗಿಸ್ಬಿಡ್ತೀನಿ. ಇಲ್ಲಿ ನೋಡ್ದ ರೆಕ್ಕೆ, ಬಾ ನನ್ನ ಪಕ್ಕೆ, ಹೋಗೋಣ ಅವರಕ್ಕೆ. ಜೈ, ಒಂದ್ ನಿಮಿಷ ಹಿಡ್ಕೋ. ಯಾಕೆ ಟೇಕ್ ಆಫ್ ಮಾಡ್ಬೇಕಲ್ಲ ಅದಕ್ಕೆ. ಎತ್ತು ಬಂಗಾರಿ, ಬಾ ಬಾ ಬಾ. ಇವತ್ ನಿನ್ನ ಆಕಾಶಕ್ಕೆ ಕರ್ಕೊಂಡೋಗಿ ಹಾರಾಡಿಸಿ ನಿನ್ನ ಜನ್ಮ ಸಾರ್ಥಕ ಮಾಡ್ಬಿಡ್ತೀನಿ. ಬಾ ಬಾ ಬೇಗ. ನೋಡೋ, ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ನೀನ್ ಅಡ್ಜಸ್ಟ್ ಮಾಡ್ಕೋಬೇಕು. ರೆಡಿ, 1 2 3. ಅಯ್ಯೋ ಅಮ್ಮ, ಏನಪ್ಪ ಇದು? ಟೇಕ್ ಆಫ್ ಆಗ್ಬೇಕು ಅಂದ್ರೆ ಲ್ಯಾಂಡ್ ಆಗೋಯ್ತಲ್ಲ. ಏ ಮಗಯ್ಯ, ನೀನ್ ನಂಬ್ಕೊಂಡ್ರೆ ಅಷ್ಟೇನೆ. ಡೋಂಟ್ ವೆರಿ, ರೆಕ್ಕೆ ಕೈ ಕೊಟ್ಬಿಡ್ತು, ಸ್ವಲ್ಪ ಹೀಟ್ ಆದ್ರೆ ಸರಿ ಹೋಗುತ್ತೆ. ಬಾ ಇನ್ನೊಂದ್ಸಲ ಹಾರಣ. ಬಿಡಯ್ಯ ಕೈನ, ನಾನ್ ಬರಲ್ಲ. ದುರ್ಗಿ, ನೀನ ಸೂಪರ್ ಮ್ಯಾನ್? ನೀನೇನಾ? ಹೌದು, ನಾನೇ ಸೂಪರ್ ಮ್ಯಾನ್. ಮೊನ್ನೆ ರೋಡ್ ನಲ್ಲಿ ಲೆಫ್ಟ್ ಟು ರೈಟ್ ಮಾರ್ಕ್ ಹಾಕಿದ್ ನಾನೇ, ಆ ಬೋಟ್ ನಲ್ಲಿ ಬರ್ತಾ ಇರೋ ಸರಕನ್ನೆಲ್ಲ ಬಿಡಿಸಿದ್ದು ನಾನೇ. ಹೌದಾ ಸೂಪರ್ ಮ್ಯಾನ್? ಸ್ವಲ್ಪ ಇಲ್ಲಿ ಬರ್ತೀಯಾ? ಏನು? ಏನಿಲ್ಲ, ನಿನ್ ಜೊತೆ ಮಾತಾಡ್ಬೇಕು. ಅದಕ್ಕೆಲ್ಲ ಈಗ ಟೈಮ್ ಇಲ್ಲ, ನಾನು ಬಹಳ ಬಿಸಿ. ಬರ್ಲಾ ಜೈ? ಹಲೋ ಸೂಪರ್ ಮ್ಯಾನ್, ಇಷ್ಟು ಬೇಗ ನಿನ್ನ ಸಾಹಸ ಮುಗಿದೋಯ್ತಾ? ಓ ಪಾಪ, ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಇದ್ರೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಕ್ ಆಗಲ್ಲ ಅಂತ ಈ ಸೂಪರ್ ಮ್ಯಾನ್ ಯೂನಿಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ರಾಜೇಶ್? ಸರ್, ನಮ್ ತಾಯಾಣೆ ನಾ ಸೂಪರ್ ಮ್ಯಾನ್ ಅಲ್ಲ ಸರ್, ಪಾಪರ್ ಮ್ಯಾನು. ನಾನು ಎಷ್ಟು ಹೇಳಿದ್ರು ಕೇಳದೆ ನೀನೇ ಸೂಪರ್ ಮ್ಯಾನ್, ಸೂಪರ್ ಮ್ಯಾನ್ ಅಂತ ಎತ್ಕೊಂಡ್ಬಂದ್ರು ಸರ್ ಈ ಡಾಪರ್ ಮ್ಯಾನ್ಗಳು. ನಿಜ ಹೇಳು, ಯಾವನ ಅವನು ಸೂಪರ್ ಮ್ಯಾನ್? ಇನ್ ಯಾರು ಸರ್? ನಮ್ ಗುರು ಎಸ್ ಪಿ ರಾಜೇಶ್. ನಿಜ ಹೇಳ್ಬಿಟ್ನ? ಅಯ್ಯೋ, ಅವರಲ್ಲ ಸರ್, ಪ್ರಿಂಟಿಂಗ್ ಮಿಸ್ಟೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಸೂಪರ್ ಮ್ಯಾನ್ ಎಲ್ಲಿದ್ರು ನನ್ನ ಚೇಂಬರ್ಗೆ ಬಂದೇ ಬರ್ಬೇಕು. ಸ್ಪೀಕಿಂಗ್ ಸರ್. ಮಾಯಾಪುರದಲ್ಲಿ 10ನೇ ಕ್ರಾಸ್ ಹತ್ರ ಪ್ರವಾಸಿ ಲಂಚಂ ಬೋರ್ಡ್ ಕೆಳಗಡೆ ಒಂದು ಹುಡುಗಿ ಮರಣರಾಗಿದೆ ಸರ್. ಮಮ್ಮಿ ಅಲ್ವಾ ಮರಿ, ಡ್ಯಾಡಿ ಅಂತ ಕರಿ. ನನಗೆ ಅವನು ಬೇಕು, ಅವನು ಬರದೆ ಹೋದ್ರೆ
ನಿನ್ನ ಮಮ್ಮಿ ಜೊತೆ ನಿನ್ನ ಸೇರಿಸಿ ಮೇಲೆ ಕಳಿಸಬೇಕಾಗುತ್ತೆ. ಓಕೆ ಮಿಸಸ್ ಸೂಪರ್ಮ್ಯಾನ್. ಶಟ್ ಅಪ್ ಮಿಸಸ್ ನಂದಿನಿ ರಾಜೇಶ್ ಅಂತ ಹೇಳು. ನನ್ನ ಹೆಸರು ಜೊತೆ ಇನ್ನೊಂದು ಹೆಸರನ್ನ ಸೇರಿಸಿದ್ರೆ ನಿನ್ನ ನಾಲ್ಗೆನ ಸಿಗದ ಹಾಕ್ಬಿಡ್ತೀನಿ. ಹಾ, ನೀನು ಕೋರ್ಟ್ನಲ್ಲಿ ನನ್ನ ಕೇಸುಗಳ ವಿರುದ್ಧ ವಾದ ಮಾಡಿದಾಗಲೇ ನಿನ್ನ ಬಾಯಿನ ಸಿಗದ ಹಾಕಬೇಕು ಅಂತಿದ್ದೆ. ಆದ್ರೆ ಏನ್ ಮಾಡೋದು, ನಿನ್ನ ಗಂಡನ ಮೇಲೆ ಒಂದು ಸಣ್ಣ ಚಾಲೆಂಜ್ ಇದ್ದಿದ್ರಿಂದ ವಾದ ಮಾಡಲಿ ಅಂತ ಬಿಟ್ಟುಬಿಟ್ಟೆ. ಆದ್ರೆ ನಿನ್ನ ಗಂಡ ಸೂಪರ್ ಮ್ಯಾನ್ ವೇಷ ಹಾಕೊಂಡು ಊರೆಲ್ಲ ಸುತ್ತ ಇದಾನಂತೆ. ಅದಕ್ಕೆ ನಾನೇನ್ ಮಾಡಬೇಕು ಅಂತಿದ್ದೀನಿ ಗೊತ್ತಾ? ನಿನ್ನ ಈ ವೇಷದಿಂದಲೇ ಬದಲಾಯಿಸಿ ಬರೀ ಬೊಂಬೆ ಮಾಡಿ ಕಳಿಸ್ಬೇಕು ಅಂತಿದ್ದೀನಿ. ಏನಂತೀಯ? ಅದು ನಿನ್ನ ಕನಸಲ್ಲೂ ಸಾಧ್ಯ ಇಲ್ಲ ತಿಳ್ಕೊ. ನನ್ನ ಗಂಡ ಸಿಂಹದ ಜಾತಿಯಲ್ಲಿ ಹುಟ್ಟಿದವರು. ಅವರು ವೃತ್ತಿಯಲ್ಲಿ ದೇಶಕ್ಕೋಸ್ಕರ ಹೋರಾಡಿ ಸತ್ರೆ ದೇಶಭಕ್ತರ ಬೃಂದಾವನಗಳ ಮಧ್ಯೆ ಸೇರ್ತಾರೆ ಹೊರತು ಇನ್ನಂಥ ಕಳ್ಳುವೇಷ ಹಾಕೊಂಡು ನ್ಯಾಯಕ್ಕೆ ವಿರುದ್ಧವಾದ ಕೆಲಸನ ಯಾವತ್ತೂ ಮಾಡಲ್ಲ ತಿಳ್ಕೊ. ಮತ್ತೆ ಆ ಸೂಪರ್ ಮ್ಯಾನ್ ನಿನ್ನ ಗಂಡ ಅಲ್ವಾ? ದಡ್ಡನಿಗೆ ಒಂದು ಸಾರಿ, ಮೂರ್ಖನಿಗೆ ಎರಡು ಸಾರಿ, ಮುಟ್ಟಾಳನಿಗೆ ಮೂರು ಸಾರಿ ಹೇಳಬೇಕಂತೆ. ನೀನ್ ಇದರಲ್ಲಿ ಯಾವ ಗುಂಪಕ್ಕೆ ಸೇರ್ತೀಯ? ನಾನಾ? ಕಿರಾತಕ ಗುಂಪಕ್ಕೆ ಸೇರಿದವನು. ಕರ್ಕೊಂಡು ಹೋಗಿ ಮನೆಗೆ ಬಿಡು. ಸರಿ ಸರ್. ಸಾಯಿಸ್ಬೇಕು ಅಂತಿದ್ದಾಗ ನೀನು ಸೂಪರ್ ಮ್ಯಾನ್ ಡ್ರೆಸ್ಸಲ್ ಬಂದು ನಮ್ಮನ್ನ ಕಾಪಾಡ್ದಿ ಅಂತೆ. ಹೌದಾ ಡ್ಯಾಡಿ? ನಾನು ಯಾಕೆ ವೇಷ ಬದಲಾಯಿಸ್ಕೋಬೇಕು? ಸರ್ಕಾರದವರು ನನ್ಗೆ ಈ ಡ್ರೆಸ್ ಕೊಟ್ಟಿರೋದು ಸಾಲ್ದಾ? ಅದು ಸಾಲ್ದು ಅಂತಲೇ ನೀವು ಅಡ್ದಾರಿ ಹಿಡಿದಿರೋದು. ಏನ್ ಹೇಳ್ತಾ ಇದೀಯಾ? ಹೌದ್ರಿ, ನೀವು ಯಾರನ್ನ ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ನಿಮ್ ಹೆಂಡತಿ ಮಾತ್ರ ಮೋಸ ಮಾಡಕ್ ಸಾಧ್ಯ ಇಲ್ಲ. ದೇಶನ್ ಕಾಪಾಡಬೇಕಾದಂತ ನಿಮ್ಮಂಥ ನಿಷ್ಠಾವಂತರೆ ಹೀಗೆ ಕಾನೂನ ಕೈಗೆ ತಗೊಂಡ್ರೆ ನಾಳೆ ಕೋರ್ಟು ಕಚೇರಿ ಎಲ್ಲ ದರೋಡೆಕೋರರ ಪಾಲಾಗುತ್ತೆ. ನಂದಿನಿ, ನನ್ ಮೇಲೆ ನಂಬಿಕೆ ಇಲ್ವಾ? ಇತ್ತು.
ಈ ಘಟನೆಗಳೆಲ್ಲ ನಡೆದ ಮೇಲೆ ಇಲ್ಲ. ಆ ಕಿರಾತಕ ನನ್ನನ್ನು ಕಿಡ್ನಾಪ್ ಮಾಡಿದ್ದು, ನಾನು ಸೂಪರ್ ಮ್ಯಾನ್ ಹೆಂಡತಿ ಅಂತಲೆ. ಆ ಸಿಂಗರಿನೂ ಹೇಳ್ದ ನೀವೇ ಸೂಪರ್ ಮ್ಯಾನ್ ಅಂತ. ಬಂದ್ಬಿಟ್ಟಿ ಅಪ್ಪ, ಇವತ್ತು ರಸ್ತೆಯಲ್ಲಿ ನಂದಿನಿ ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ರಲ್ಲ, ನಾಳೆ ಮನೆ ಒಳಗೆ ನುಗ್ಬಿಟ್ರೆ? ಹಾಗಾಗಕ್ಕೆ ನಾನು ಬಿಡಲ್ಲಮ್ಮ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಏನಪ್ಪ, ಕಾಲ ತುಂಬಾ ಕೆಟ್ಟ ಹೋಗಿದೆ. ತಗೊಮ್ಮ. ಮಿಸ್ಟರ್ ಬಿಬಿ, ರಾಜೇಶೇ ಸೂಪರ್ಮ್ಯಾನ್. ನೀ ನಿನ್ನ ಅವನ್ನ ಮುಗಿಸೋಕೆ ಮೀನಾಮೇಶ ಎಣಿಸಿದ್ರೆ ಹೈಕಮಾಂಡರ್ ನಿನ್ನ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಈ ದೇಶದಲ್ಲಿ ನಡೆಯೋ ಅಂಡರ್ ಗ್ರೌಂಡ್ ಬಿಸ್ನೆಸ್ಗೆ ತೊಂದರೆ ಕೊಡೋ ಯಾವ ನರಪಿಳ್ಳೆನು ಜೀವಿ ಸಹಿತ ಇರಬಾರದು. ಬಿ ಕೇರ್ಫುಲ್. ಬೇಗ ಬೇಗ ಬಾ ಅಜ್ಜಿ. ನೀನಿನ್ನು ಚಿಕ್ಕ ಮಗು, ನಾನು ಅಜ್ಜಿ ಆಗ್ಬಿಟ್ನಲ್ಲಪ್ಪ. ಅಪ್ಪ, ನನ್ನ ಕೈನಲ್ಲಿ ಆಗಲ್ಲಪ್ಪ. ಮುಗೀತು ಮೆಟ್ಲು. ಒಂದಕ್ಕೆ ಸುಸ್ತಾಗ್ಬಿಟ್ಟಲ್ಲ, ಒಂದು ಏಳಂಟಾದ್ರೆ ಏನ್ ಮಾಡ್ತೀಯ? ಯು ನೋಟಿ. ಯಾರೋ ಶೂಟ್ ಮಾಡಿದ್ರು. ನಾನೇನಮ್ಮ? ಏನಮ್ಮ, ಒಬ್ಬ ಪೊಲೀಸ್ ಆಫೀಸರ್ ತಾಯಿಯಾಗಿ ನೀವೇ ಹೀಗೆ ಹೆದರ್ಬಿಟ್ರೆ ಹೇಗೆ? ಪೊಲೀಸ್ ಪ್ಲೇ ಅಲ್ಲಿ ಇದು ಒಂದು ಸುಮ್ನೆ ತಮಾಷೆ ಮಾಡೋಣ. ಸ್ಮಾಲ್ ಗೇಮ್. ಸಾಕು ಸುಮ್ನಿರೋ, ತಮಾಷೆಗೂ ಒಂದು ಮಿತಿ ಬೇಡ. ಒಂದ್ ನಿಮಿಷದಲ್ಲಿ ನನ್ನ ಪ್ರಾಣನೇ ಹಾರು ಹೋಗ್ತದೆ. ತಪ್ಪಾಯ್ತಮ್ಮ, ಇನ್ ಮಾಡಲ್ಲ. ಏ ಡ್ಯಾಡಿ, ನೀನ್ ಪೊಲೀಸ್ ಅಲ್ಲ, ಕಳ್ಳ. ಪರವಾಗಿಲ್ವೇ ಮಿಸ್ಟರ್ ರಾಜೇಶ್, ನಿಮ್ಮ ಮಗ ತುಂಬಾ ಚುರುಕಾಗಿದ್ದಾನೆ. ಬಂದ್ಬಿಡ್ತಾನೆ ನಮ್ ಡಿಪಾರ್ಟ್ಮೆಂಟ್ಗೆ. ರೈಟ್ ಸರ್. ರೈಟ್ ಸರ್. ನಡೀರಿ, ಮನೆಗೆ ಹೋಗೋಣ. ಸರ್ ಬಾಕಂದ, ನಾನು ಬರ್ತೀನಮ್ಮ. ನಮಸ್ಕಾರ. ಹೀರೋ ಅಂದ್ರೆ ನೀವೇ ಸರ್, ನೀವೇ ಹೀರೋ ಸರ್. ಆಪತ್ ಬಾಂಧವ, ಅನಾಥ ರಕ್ಷಕ. ನನ್ನ ರಕ್ಷಿಸೋದಿಕ್ಕೆ ಸರಿಯಾದ ಟೈಮ್ ಪ್ರತ್ಯಕ್ಷ ಆದ್ರಿ. ನಾನು ಇಲ್ಲಿ ಬಂದಿರೋದು ನಿನ್ ರಕ್ಷಣೆಗಲ್ಲ, ನನ್ನ ಕೆಲ್ಸಕ್ಕೆ. ಅಯ್ಯಯ್ಯೋ ಸರ್, ಸರ್ ಇದು ನಿಮ್ ಕೆಲ್ಸನೇ ಸರ್? ಇಲ್ಲಿ ನನ್ ಗಾಡಿ ಬ್ರೇಕ್ ಡೌನ್, ಅಲ್ಲಿ ಬಂಗಾರಿ ಬ್ರೇಕ್ ಡೌನ್. 104 ಡಿಗ್ರಿ ಏರ್ಬಿಟ್ಟಿದೆ ಸರ್. ಏನು ಜ್ವರ? ವಿಷಮ ಶೀತ ಜ್ವರ ಸರ್. ಸರ್ ನೀವು ಬಂದು ನನಗೆ ಡ್ರಾಪ್ ಕೊಟ್ಟು ಅವಳ ಪ್ರಾಣ ಉಳಿಸಿ ಸರ್, ಪ್ಲೀಸ್ ಪ್ಲೀಸ್. ಸರಿ ಸರಿ, ಕೂತ್ಕೋ. ನಾನು ಆಗ್ಲೇ ಕೂತಾಯ್ತು ಸರ್. ಗಾಡಿ ಏನ್ ಮಾಡ್ತೀವ? ಇದು ದುರ್ಗಿ ಗಾಡಿ, ಯಾರು ಮುಟ್ಟಲ್ಲ. ನೋಡ್ದವ್ರು ತಂದು ತಳ್ಬಿಟ್ಟು ಹೋಗ್ತಾರೆ. ರೈಟ್. ಹ್ಮ್.
ಬಂದೆ ಪಾರ್ಟ್ನರ್. ಈ ಕೋಳಿಗಳನ್ನ ತಗೊಂಡು ಹೋಗಿ ಬೇಗ ಡ್ರೆಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡು. ಗಿರಾಕಿಗಳು ಬರೋ ಹೊತ್ತಾಯ್ತು. ಓಕೆ ಪಾರ್ಟ್ನರ್. ಬಂಗಾರಿ, ಇವಳಿಗೇನೋ ದೊಡ್ಡ ರೋಗ ಬಂದ್ಬಿಡ್ತಂದೆ. ಅವಳಿಗಲ್ಲ ನನಗೆ. ನಿನಗೇನಾಗಿದೆ? ಕುಡಿಲಿ ನೋಡು, ನನ್ನ ಎದೆ ಒಳಗೆ ಹೀರೋ ಹೀರೋ ಅಂತ ದವಗುಟ್ತಾ ಇದೆ. ಅದಕ್ಕೆ ನಾನು ಏನ್ ಮಾಡ್ಲಿ? ತಾಳಿ ಕಟ್ಬಿಡು, ವೆರಿ ಸಿಂಪಲ್. ಏನಿದು ಮದುವೆ ಅಂದ್ರೆ ಹೀರೋ ಪೋಸ್ ಕೊಡದೆ ಜೀರೋ ತರ ಆಗ್ಬಿಟ್ಟಿಯಲ್ಲ. ಒಂದ್ ವೇಳೆ ಬೇರೆ ಸೆಟಪ್ ಗಿಟಪ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ಸೆಟಪ್ ಇದ್ರೆ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನೋಡು ನನಗೆ ನೀನ್ ಬೇಕು. ಒಳಗ್ ಪ್ರೀತಿ ಇಟ್ಕೊಂಡು ಸುಮ್ನೆ ಇರೋಕ್ ನನ್ನಿಂದ ಆಗಲ್ಲ. ತಗೋತಾಳಿ, ಬಂಗಾರಿ ಒಳಗಡೆಯಿಂದ ಮೇಲೆ ಕ್ಯಾಸೆಟ್ ಹಾಕ್ತಾಳೆ, ನೀನ್ ತಾಳಿ ಕಟ್ಬಿಡು ಅಷ್ಟೇ. ಏನಂತೀಯ? ಈಗ ನೀನ್ ಕಟ್ತೀಯೋ ಇಲ್ಲ ನಾನೇ ಕಟ್ಬಿಡ್ಲಾ? ಕಷ್ಟದಲ್ಲಿರೋರು ಸಹಾಯ ಮಾಡಿದ್ರೆ ಇದೇ ಗತಿ. ನನ್ನಂಥವಳಿಗೆ ದಿನ ಸಹಾಯ ಮಾಡ್ತಿರ್ಬೇಕು ಗುರು. ನಿನಗ್ ಗೊತ್ತಾ, ಈ ಊರಿನ ಗಂಡಸರೆಲ್ಲ ನನ್ ಹಿಂದೆ ಬಿದ್ದಿದ್ದಾರೆ, ನಾನ್ ಮಾತ್ರ ನಿನ್ ಹಿಂದೆ ಬಿದ್ದಿದ್ದೀನಿ. ಈಗ ನೀನ್ ಇಳಿದು ನನ್ ಮುಂದೆ ಬಂದಿರ್ತಾನೆ ನಾನು ತಾಳಿ ಕಟ್ಟೋದು. ಇದೋ ಬಂದೆ ಕಟ್ಟು. ತಾಳಿ ಕಟ್ಟೋದಕ್ಕೆ ಮುಹೂರ್ತ ಅನ್ನೋದೊಂದ್ ಬೇಕು. ಮಮ್ಮಿ ಮಮ್ಮಿ ಅಲ್ಲೋಡು ಡ್ಯಾಡಿ. ಏನಪ್ಪ ಶ್ರೀರಾಮಚಂದ್ರ, ಈಗ ಮನೆ ಜ್ಞಾಪಕ ಬಂತ? ನಿನ್ನ ಹೊರಗಿನ ರಾಸಲೀಲೆ ಡ್ಯೂಟಿ ಇವತ್ತಿಗ್ ಮುಗಿತಾ ಅಥವಾ ನಾಳೆ ಉಳಿಸ್ಕೊಂಡು ಬಂದಿದೀಯ? ಏನಮ್ಮ ಇದೆಲ್ಲ? ಪಾಪ, ಏನು ಅರಿಯದ ಮಗು ನೀನು, ಮಾಡಿದ ತಪ್ಪನ್ ಬಾಯಿಲ್ ಹೇಳಿ ಮುದ್ದಾಡ್ಬೇಕಾ? ಸಾವಿರ ಹರಕೆ ಹೊತ್ತು ನಿನ್ ಹೆತ್ತಿದ್ದಕ್ಕೆ ಇವತ್ತು ಸಾವಿರ ಸಲ ಶಪ್ಸ್ಕೊಳ್ಳೋ ಹಾಗೆ ಮಾಡಿದೆಯಲ್ಲೋ. ನಾನೇನ್ ತಪ್ಪು ಮಾಡ್ದಮ್ಮ? ನೀನ್ ಯಾವ್ದೋ ಹುಡುಗಿ ಜೊತೆ ಹಾಡು ಹೇಳ್ಕೊಂಡು ಡಾನ್ಸ್ ಮಾಡ್ತಿರ್ಲಿಲ್ಲ? ಬಾಬು ಮುಚ್ಚ ಬಾಯಿ. ಅಮ್ಮ ನಿಜ ಹೇಳಿದ್ರೆ ಕೆಂಡ ಕಾರ್ತಿಯೇನೋ? ಅಮ್ಮ ಅಮ್ಮ ಬಾರೋ ಇಲ್ಲಿ ಬಾರೋ. ನನ್ನ ಸೊಸೆಯಲ್ಲಿ ಯಾವ ದೋಷ ಕಂಡೆ ನೀನು? ಇವಳಲ್ಲಿ ಏನು ಕೊರತೆ ಇದೆ ಅಂತ ಇನ್ನೊಬ್ಳನ್ನು ಹುಡ್ಕೊಂಡು ಹೋಗ್ತೀಯೋ? ರೂಪ ಗುಣ ವಿದ್ಯೆ ಯಾವುದ್ರಲ್ಲಿ ಕಡಿಮೆ ಆಗಿದ್ದಾಳೆ? ನಿನ್ನ ಭವಿಷ್ಯ ಬೆಳಗೋ ಭಾಗ್ಯ ಲಕ್ಷ್ಮಿ ಕಣ ಇವಳು. ಇವಳು ಮನಸ್ಸು ನೋಯಿಸಿದ್ರೆ ಖಂಡಿತ ನಿನಗೆ ದೇವರು ಒಳ್ಳೇದ್ ಮಾಡಲ್ಲ. ಅತ್ತೆ ಅವ್ರನ್ನೇನು ಅನ್ಬೇಡಿ, ಅವ್ರು ನನ್ನ ನನ್ನ ಮಗುನ. ಈ ಮನೆಯನ್ನ ಮರೆತು ಚಿಂತೆ ಇಲ್ಲ, ಅವ್ರು ಮಾಡೋ ಕರ್ತವ್ಯ ಮರಿದೆ ಇದ್ರೆ ಸಾಕು. ಆಹಾಹಾ ಕರುಣಾಮಯಿ, ನೀನು ದೇಶದ ಉದ್ಧಾರಕ್ಕಾಗಿ ಗಂಡನ್ನೇ ತ್ಯಾಗ ಮಾಡೋಕ್ ಸಿದ್ಧವಾಗಿ ನಿಂತಿರೋ ವೀರ ಸತೀನ. ಅಂಥ ಪರೀಕ್ಷೆ ನನಗ್ ಬಂದ್ರೆ ಅದಕ್ಕಿಂತ ಬೇರೆ ಅದೃಷ್ಟ ಯಾವ್ದಿರುತ್ತೆ ಅತ್ತೆ? ಸಾಕು ಸುಮ್ನಿರಮ್ಮ, ಆಸೆ ಪಡೋದಕ್ಕೂ ಒಂದು ಮಿತಿ ಇದೆ, ಅವಸ್ಥೆ ಪಡೋದಕ್ಕೂ ಒಂದು ಅಳತೆ ಇದೆ. ಯಾರೋ ತಮ್ಮ ಮನೆ ಹೆಬ್ಬಾಗ್ಲನ್ನ ಇನ್ನೊಬ್ರಿಗೆ ದಾನ ಮಾಡಿ ಅವರೇ ಆ ಹೊಸಲ ಕಾಯ್ತಾ ಕೂತಿದ್ರಂತೆ. ಹಾಗಿದೆ ನೀನ್ ಹೇಳೋದು. ಹಣೆಗೆ ಮೇಣ ಹಚ್ಚಿ ಕುಂಕುಮನ ಗಟ್ಟಿಯಾಗಿ ಇಟ್ಕೊಂಡಿರ್ತಿದ್ದ ಕಾಲದಲ್ಲಿ ಗಂಡಂದ್ರ ಭವಿಷ್ಯನೂ ಗಟ್ಟಿಯಾಗಿರ್ತಿತ್ತು. ಈಗ ಗಂಡಂದ್ರ ಜಾತಕ ಹೆಂಡತಿರ ಹಣೆ ಮೇಲಿನ ಪ್ಲಾಸ್ಟಿಕ್ ಬೊಟ್ಟಿನಲ್ಲಿರೋ ಗೋಂದಿನಷ್ಟೇ ಗ್ಯಾರಂಟಿ. ಸಾಧಾರಣ ಬೆವರು ಬಂದ್ರು ಹಣೆ ಬೊಟ್ಟು ಬಿದ್ದು ಹೋಗ್ಬಿಡುತ್ತೆ. ಮೂರು ಸಲ ಹಣೆ ಮುಟ್ಟು ನೋಡ್ಕೊಳ್ತಿದ್ರೇನೆ ಸಂಸಾರ ಉಳಿಯೋದು. ಏನಪ್ಪ ತಲೆ ತಗ್ಸ್ಕೊಂಡು ನಿಂತು ಬಿಟ್ಟಿಯಲ್ಲ, ಹೋಗ್ಲಿ. ಇವತ್ತು ಏನ್ ದಿವಸ ಅನ್ನೋದಾದ್ರೂ ಜ್ಞಾಪಕ ಇದೆಯಾ ನಿನಗೆ? ಇವತ್ತು ನಿಮ್ಮ ಮದುವೆ ಆದ ದಿವಸ. ಮದುವೆ ಆದ ಹೆಂಡತಿನೇ ಮರ್ತವನಿಗೆ ಮದುವೆ ದಿವಸ ಹೇಗ್ ಜ್ಞಾಪಕ ಬರುತ್ತೆ? ಇವತ್ತಿಗೆ ನಿಮ್ ಮದುವೆ ಆಗಿ ಏಳು ವರ್ಷ ತುಂಬಿತು. ಇವತ್ತಾದ್ರೂ ಅವಳ ಕಣ್ಣೀರ್ ಹಾಕ್ತಿದ್ದಾಗ ನೋಡ್ಕೊ. ಮಾಡಿದ ತಪ್ಪಾಯ್ತು ಅಂತ ದೇವರಿಗೆ ತುಪ್ಪದ ದೀಪ ಹಚ್ಚಿ ಕ್ಷಮಾಪಣೆ ಕೇಳ್ಕೊ, ಹೋಗು. ಡ್ಯಾಡಿ
ಹೆದರ ಬೇಡ ನಾನು ಇಲ್ಲಿ ಮಲಗಲ್ಲ ನೀವಿಬ್ರು ಜಗಳ ಮಾಡ್ತಾ ಇದ್ರೆ ಸಾಕು ನಾನು ಅಜ್ಜಿ ಹತ್ರ ಹೋಗಿ ಮಲ್ಕೋತೀನಿ ಏ ಬಾಬು ನೀನು ಇಲ್ಲೇ ಮಲಗು ನಾನು ಇಲ್ಲಿ ಮಲಗಲ್ಲಪ್ಪ ಅರೇ ಇವತ್ತೇನು ಎಂತ್ರಣ ಮಂತ್ರಣ ಇಲ್ವಾ ಬಾಬು ನೀನು ಇಲ್ಲೇ ಮಲಗದೆ ಹೋದ್ರೆ ನಾನು ಮಮ್ಮಿ ಜಗಳ ಆಡ್ಬಿಡ್ತೀವಿ ಅಯ್ಯೋ ಬೇಡಪ್ಪ ನಾನು ನೀನು ಮಮ್ಮಿ ಅಜ್ಜಿ ಯಾವತ್ತು ಜಗಳ ಆಡೋದೇ ಬೇಡ ಗುಡ್ ನೈಟ್ ಮಿಸ್ಟರ್ ಬೇಬಿ ಸೇತುವೆಗಳನ್ನು ನಾಶ ಮಾಡಿ ಊರೂರಿಗೆ ಬೆಂಕಿ ಇಡಿ ಈ ಸರ್ಕಾರದ ಬುಡ ಅಲ್ಲಾಡಿಸಬೇಕಾದ್ರೆ ಯುವ ಜನಾಂಗ ಮತ್ತಿನ ಗುಂಗಿನಲ್ಲಿ ಮುಳುಗಬೇಕು ಶ್ರೀಮಂತರು ನಮ್ಮ ಗುಲಾಮರಾಗಬೇಕು ಈ ಸರ್ಕಾರನೇ ಉರುಳಿಸಬೇಕು ಈ ದೇಶ ನಮ್ಮ ವಶ ಆಗಬೇಕು ಜನರಲ್ಲಿ ಅಶಾಂತಿ ಅತೃಪ್ತಿ ಅಸಹನೆ ಭಯಾನ ಉಂಟು ಮಾಡಿ ಪ್ರೊಸೀಡ್ ಬರೀ ನೋಡಿದ್ರ ಅಥವಾ ಇದರಲ್ಲಿರೋ ಸಂತೋಷ ಸುದ್ದಿನ ಓದಿದ್ರ ಓದ್ದೆ ಇದನ್ನು ಓದಿ ಕೂಡ ಇಷ್ಟು ಸಮಾಧಾನವಾಗಿ ನಿಮ್ಮ ಸ್ಟಾರ್ನ ಸರಿ ಮಾಡ್ಕೋತಿದ್ದೀರಾ ಅಂದಮೇಲೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತಾಳ್ಮೆನ ಮೆಚ್ಚಿಕೋಬೇಕಾದ್ದೆ ನಂದಿನಿ ದೇಶದ ಮೂಲೆ ಮೂಲೆಗಳಲ್ಲಿ ದಂಗೆಕೋರರು ದರೋಡೆಕೋರರು ಅಜಾಗರೂಕದಿಂದ ಬೆಂಕಿ ಹಚ್ಚುತ್ತಾ ಇದ್ದಾರೆ ಅಧಿಕಾರದಿಂದ ಕೆಳಗಿಳಿಯಲಾರದ ನಮ್ಮ ರಾಜಕಾರಣಿಗಳು ಅದೇ ಬೆಂಕಿಯಲ್ಲಿ ತಮ್ಮ ಬೇಳೆನ ಬೇಯಿಸ್ಕೋತಾ ಇದ್ದಾರೆ ಒಂದು ಕಡೆ ರವೆ ಗೋಧಿನ ದಾನ ಮಾಡ್ತಾರ ಶತ್ರು ದೇಶಗಳು ಅದೇ ಇನ್ನೊಂದು ಕಡೆ ಮದ್ದುಗುಂಡನ ಎಸಿತಾ ಇದ್ದಾರೆ ಇಲ್ಲಿ ಬುದ್ಧಿವಂತರಿಗೆಲ್ಲ ಹುಚ್ಚ ಹಿಡಿತಾ ಇದೆ ಬಡವರೆಲ್ಲ ನಾಶ ಆಗ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ನೀವು ನಿಮ್ ಪೊಲೀಸ್ ಸೈನ್ಯ ಎಲ್ಲ ತಾಳ್ಮೆಯಿಂದ ಕುಳಿತು ಯೂನಿಫಾರ್ಮ್ ಅಲ್ಲಿರೋ ಸ್ಟಾರ್ನ ಪಾಲಿಶ್ ಮಾಡ್ತಾ ಇದ್ದೀರಲ್ಲ ಆಹಾ ಮೆಚ್ಕೋಬೇಕಾದ್ದೆ ಕಾನೂನು ನಮ್ಮ ಕೊಟ್ಟಿರೋ ಅಧಿಕಾರಕ್ಕೂ ಒಂದು ಮಿತಿ ಇದೆ ನಾವು ಇಂಥವರಿಗೆ ಓಟ್ ಕೊಟ್ಟು ತಪ್ಪಿಗೆ ಕಷ್ಟ ಅನುಭವಿಸೋದಕ್ಕೊಂದು ಮಿತಿ ಇದೆ ರೀ ಲೋಕ್ ಹೊರಗಡೆ ಕಳ್ಳರನ್ನ ಹಿಡಿಬಹುದು ದಂಡಿಸಬಹುದು ಆದ್ರೆ ಒಳಗಡೆ ಇರೋ ಕಳ್ಳರನ್ನ ಹಿಡಿಯೋದಲ್ಲಿ ಕಂಡು ಹಿಡಿಯೋದೇ ಕಷ್ಟ ಅದು ನಿನಗೂ ಗೊತ್ತಿರಬೇಕಲ್ಲ ಇಂಥ ಅಸಹಾಯಕತನ ಯಾಕಂತ ಹೇಳಿ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ಕೈಕಟ್ಟಿ ಕೂತಿರೋದ್ರಿಂದ ಆರಂಭದಲ್ಲಿ ಶೂರತ್ವ ತೋರಿಸಿ ಆಮೇಲೆ ಏನು ಆಗಲಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿರೋ ನಿಮ್ಮಂತ ಹೇಡಿಗಳಿಂದ ನಂದಿನಿ ನೀವು ನನ್ನ ಮೇಲೆ ತೋರಿಸ್ತಾ ಇರೋ ಈ ಅಧಿಕಾರ ನಲ್ರಿ ನಾನು ಮೆಚ್ಚೋದು ಆ ಕಿರಾತಕರು ಬಂದು ನಿಮ್ಮ ಬೂಟ್ ಕಾಲ್ ಕೆಳಗೆ ಬಿದ್ದಾಗ ಆಗ ನೀವು ಚಲಾಯಿಸ್ತಿರಲ್ಲ ಆ ಅಧಿಕಾರ ನಾನು ಮೆಚ್ಚೋದು
ರಾಜೇಶ್ ಬದುಕಿದಾನಾ? ನೋ, ಇಂಪಾಸಿಬಲ್. ನಾನೇ ಅವನ್ನ ಶೂಟ್ ಮಾಡಿದೀನಿ, ಅವನು ಬದುಕೋಕೆ ಹೇಗೆ ಸಾಧ್ಯ? ಬಾಸ್, ನಾವು ಕಣ್ಣಾರೆ ನೋಡಿದೀವಿ ಬಾಸ್, ನಮ್ಮವರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಾಸ್, ಅವನು ಇಷ್ಟೇ ಆದ್ರೂ ಪೊಲೀಸ್ ಆಫೀಸರ್, ಬುಲೆಟ್ ಪ್ರೂಫ್ ಹಾಕೊಂಡು ತಪ್ಪಿಸ್ಕೊಂಡಿರಬಹುದು. ಸಿಕ್ಕಾಕೊಂಡಿರೋ ನಮ್ಮವರು ಅವನ ಮುಂದೆ ಬಾಯಿ ಬಿಡೋಕ್ ಮುಂಚೆ ನಾವು ಅವರ ಬಾಯಿ ಮುಚ್ಚಿ ಬಿಡಬೇಕು. ನೋಡಿ ಬಗಳು, ನಿಮ್ಮನ್ನ ಯಾರು ಕಳಿಸಿದ್ದು? ಕಮ್ ಆನ್ ಬಿಬಿ, ಅವನ ಜೊತೆ ಯಾರ್ಯಾರಿದ್ದಾರೆ? ಹೊರದೇಶದವರು ತುಂಬಾ ಜನ ಇದ್ದಾರೆ. ಆಮೇಲೆ ಅಂಡರ್ಗ್ರೌಂಡ್ ಅಲ್ಲಿ ರೇಡಿಯೋ ರೂಮ್. ಸರ್ಕಾರದ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ಇನ್ಫ್ಲುಯೆನ್ಸ್ ಇದೆ. ಆ ಫೈಲ್ ಈಗ ಅಮ್ಮನ ಹತ್ರ ಇರೋದೇ ಮೋರ್ ಸೇಫ್ಟಿ. ಕರೆಕ್ಟ್. ಈಗ ನನಗೆ ಸಂತೋಷ ಆಯ್ತು. ಏನ್ ರೈಟ್ ನಿನ್ ಲೆಫ್ಟ್ ಅಲ್ಲಿ? ಅವನ್ ಬಹಳ ಬಿಸಿ ದುರ್ಗಿ, ಅವತ್ತೇನಂದೆ ಬರಬೇಕು, ಟೇಬಲ್ ಮೇಲೆ ಕುತ್ಕೋಬೇಕು, ಕಾಸು ಬಿಸಾಕಿದ್ರೆ ಸರ್ವ್ ಮಾಡ್ತೀನಿ ಅಂದೆ. ತಗೋ ಕಾಸು, ತಗೊಂಡ್ ಬಾ ಸ್ಕಾಚು. ಸ್ಕಾಚ್ ಇಲ್ಲ, ನಮ್ಮ ಹತ್ರ ಇರೋದು ಸ್ವದೇಶಿ ಮಾಲು. ನಾನ್ ಕುಡಿಯೋದೇನಿದ್ರು ಪರದೇಶದ್ದು. ದುರ್ಗಿ, ನಾಳೆ 4 ಕ್ರೇಟ್ ಕಳ್ಸ್ಕೊಡ್ತೀನಿ, ದುಡ್ಡು ಆಮೇಲೆ ಕೊಡು. ನಮ್ ದೊಡ್ಡ ಬಾಸ್ ಬರ್ತಿದ್ದಾರೆ. ಬಿಬಿ ತಾನೇ ನಿಮ್ ದೊಡ್ಡ ಬಾಸ್? ಇವನ ಯಾವ ಬಾಸ್? ಇವನಿಗಿಂತ ದೊಡ್ಡ ಬಾಸ್ ಪರದೇಶಿ. ಏನ ಪರದೇಶಿನ? ಫಾರಿನರ್, ಫಾರಿನರ್. ದುರ್ಗಿ, ನಾಳೆ ನಮ್ಗೆಲ್ಲ ಮಜ್ಜ ಅಂದ್ರೆ ಮಜ್ಜ ಕೊಡ್ತ ಕುಣ್ತ. ನಾಳೆ ನೀನು ಬಾ, ಜೊತೆ ಇವಳು ಕರ್ಕೊಂಡು ಬಾ, ಅವಾಗ ಗೊತ್ತಾಗತ್ತೆ ಈ ರೈಟ್ ಯಾರು ಅಂತ. ಬರ್ತೀಯಾ? ಬರ್ತೀಯಾ? ಈಗ ಜಾಗ ಖಾಲಿ ಮಾಡ್ತೀಯಾ ಇಲ್ಲ? ದೊರೆಗೆ, ಈಗ ನಾನು ಏನ್ ಮಾಡ್ದೆ ಅಂತ ನೀನ್ ಅದನ್ನ ತೋರಿಸ್ತಿದ್ಯಾ? ನೀನ್ ಏನ್ ಬೇಕಾದ್ರೂ ತೋರಿಸು, ಅದನ್ನ ಮಾತ್ರ ತೋರಿಸ್ಬೇಡ. ಬರಲ್ಲ ದುರ್ಗಿ, ನಾನು ಗುಂಡಾಗ್ಬಿಟ್ಟೆ ಅಂದ್ರೆ ನೀನ್ ನನ್ನ ಮನಸ್ಸಿನೊಳಗ್ ಬಂದ್ಬಿಡ್ತೀಯ. ಅದಕ್ಕೆ ನಾನೇ ಎದುರಿಗೆ ಬಂದ್ಬಿಟ್ಟೆ. ಈಗ ನೋಡಿದ್ನಲ್ಲ, ಹೋಗಿ ಬಿದ್ಕೊಂಡ್ಬಿಡ್ತೀನಿ. ಬರಲ್ಲ.
ಸೂಪರ್ ಮ್ಯಾನ್ ಆಯ್ತು, ಮಂತ್ರವಾದಿಯಾಗಿ ಬಂದು ಮಂಕುಬೂದಿ ಎರಚ್ತೀಯಾ, ಅದು ನನ್ನ ಕೋಟೆಗೆ ನುಗ್ಗಿ. ಎಷ್ಟು ಧೈರ್ಯ ನಿನಗೆ ರಾಜೇಶ್! ಇವತ್ತಿಗೆ ನಿನ್ನ ಕಥೆ ಮುಗೀತು. ನೋ ಬೇಬಿ, ಮುಗಿಯೋದು ನನ್ನ ಕತೆ ಅಲ್ಲ, ನಿನ್ನ ಕತೆ. ನೀನ್ ಮಾಡ್ತಿರೋ ದೇಶದ್ರೋಹದ ಕೆಲಸ ಎಲ್ಲ ಬಯಲಾಗಿದೆ. ನಮ್ಮ ದೇಶನ ಹೊರದೇಶಕ್ಕೆ ಮಾರಕ್ ಪ್ರಯತ್ನ ಪಡ್ತಿದ್ಯಾ? ಅದಕ್ಕಾಗಿ ಎಷ್ಟು ಸೇತುವೆಗಳನ್ನ ನಾಶ ಮಾಡಿದ್ಯಾ? ಎಷ್ಟು ಊರು ಬೆಂಕಿ ಇಟ್ಟಿದ್ಯಾ? ಎಷ್ಟು ಜನಗಳನ್ನ ಕೊಂದಿದ್ಯಾ? ಯುವ ಜನಾಂಗನೆ ಹಾಳು ಮಾಡಿದ್ಯಾ? ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್, ಪ್ರೂಫ್, ಈವನ್ ಕ್ಯಾಸೆಟ್ ನನ್ನ ಹತ್ರ ಭದ್ರವಾಗಿದೆ. ರಾಜೇಶ್, ಬೆಂಕಿ ಜೊತೆ ಸರಸಾಡ್ಬೇಡ. ಆ ಕ್ಯಾಸೆಟ್ ಎಲ್ಲಿಟ್ಟಿದ್ಯಾ ದಯವಿಟ್ಟು ಕೊಟ್ಬಿಡು. ಆ ಕೊಡಕ್ಕಲ್ಲ ಅದನ್ನಿಟ್ಟಿರೋದು, ಅದು ನಿನ್ನ ನೇಣುಗಂಬ ಕತ್ಸೋ ಸೋಪಾನ. ಕೊಡಲ್ವಾ? ಅದನ್ನ ಹ್ಯಾಕ್ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಟ್ರೈ ಇಟ್. ಐ ವಿಲ್ ಟ್ರೈ. ಡೂ ಇಟ್. ಹ್ಯಾಗಾದ್ರೂ ಮಾಡಿ ಬಾಯ್ ಬಿಡ್ಸಿ, ನನಗ ಆ ಕ್ಯಾಸೆಟ್ ಬೇಕು. ಇಲ್ಲೋ ಮುಗಿಸ್ಬಿಡಿ. ಕ್ಯಾಸೆಟ್ ಎಲ್ಲಿದೆ? ನಿನ್ನೇ ಕೇಳ್ತಾ ಇರೋದು, ಬಾಯ್ ಬಿಡು. ಬರೀ ಮಾತಿನಲ್ಲಿ ಬಾಯ್ ಬಿಡಲ್ಲ. ಚಟ ಅವನ್ನ ಬಾಯಿ ಬಿಡಿಸೋದು ನನಗೆ ಚೆನ್ನಾಗಿ ಗೊತ್ತು. Police control room. Police control room. SP Rajesh here. Send special squad immediately to BB's summer palace. Over. What? That cassette is with him. It's very dangerous. Adhbhala, apaya. We will be exposed. Somehow, this should not happen. Get the cassette. I am trying, trying. Search his house and office. Immediately. Rajesh, tapuska muta. Namorala mugsi muta. Police information kodi dana. Haan. Oh. Mr. Chan, please escape from here. Why? Police is coming. Oh God. Oh, yes, go. Let's go. Oh, come on. ಜಾನ್ಕಿ, ನಾನು ಬರ್ತೀನಿ. ಸ್ವಲ್ಪ ಇರಿ, ಮಂಗಳಾರತಿ ತಗೊಂಡ್ ಬರ್ತೀನಿ. ಬೆಳಿಗ್ಗೆ ಅರ್ಜೆಂಟ್ ಕೆಲಸದ ಮೇಲೆ ಹೋಗುವಾಗ ನಿಂದ ಬೇರೆ ಮಂಗಳಾರತಿ ದೇವ್ರು ದಿಂಡ್ರು. ದೇವ್ರ ಮಂಗಳಾರತಿ ಹಾಗೆಲ್ಲ ಅನ್ಬಾರ್ದು, ತಗೊಳ್ಳಿ ಅಂತ. ಆಯ್ತು. ಲೋ ತಮ್ಮಯ್ಯ, ಬೂಟ್ಸ್ ಹಾಕೊಂಡೇನೋ ಮಂಗಳಾರತಿ ತಗೊಳ್ಳೋದು? ತಗೋಬಾರ್ದು ಅಂತ ಯಾವ ದೇವ್ರು ಹೇಳಿದಾನಪ್ಪ?
ಅಣ್ಣ ನೀನು ಹೀಗೆ ನೀತಿ ನಿಯಮ ಅಂತಿದ್ರೆ ನೋಡು ಈ ಬೂಟ್ಸ್ ಈ ಡ್ರೆಸ್ ಕೊನೆವರೆಗೂ ಪರ್ಮನೆಂಟ್ ನಾನೇನಾದ್ರೂ ನಿನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಿದ್ರೆ ನಿನ್ನ 15 ವರ್ಷ ಸರ್ವಿಸ್ ನಲ್ಲಿ ನಾನು ಪೊಲೀಸ್ ಕಮಿಷನರ್ ಹುದ್ದೆ ಹೊರಟೋಗ್ತಿದ್ದೆ ಕಮಿಷನರ್ ಆದ್ರೆ ಏನಯ್ಯ ಬಂತು ಭಾಗ್ಯ ನನಗಿಂತ ಸ್ವಲ್ಪ ಸಂಬಳ ಜಾಸ್ತಿ ಸಿಗುತ್ತೆ ಅಷ್ಟೇ ಒಳ್ಳೆ ಮನುಷ್ಯನಾಗಿ ಬದುಕಬೇಕಾದ್ರೆ ದುಡ್ಡು ಪದವಿ ಎರಡೇ ಮುಖ್ಯ ಅಲ್ಲ ನಾಲ್ಕು ಜನ ಸೈಯನ್ನು ಹಾಕಿ ಬದುಕಬೇಕು ನೋಡು ನಾನು ಸ್ಟೇಷನ್ಗೆ ಹೋದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಾಹೇಬರೆಲ್ಲ ದೊಡ್ಡಪ್ಪ ನಿಮಗೆ ಎಲ್ಲರೂ ಸೆಲ್ಯೂಟ್ ಹೊಡಿತಾರ ಅವರು ಸೆಲ್ಯೂಟ್ ಹೊಡಿಯೋದು ನನಗಲ್ಲಯ್ಯ ನಾನು ಪಾಲಿಸ್ತಾ ಇರೋ ಸತ್ಯಕ್ಕೆ ಕರ್ತವ್ಯನಿಷ್ಠೆಗೆ ಕರ್ತವ್ಯನಿಷ್ಠೆ ಕರ್ತವ್ಯನಿಷ್ಠೆ ಅಂತಾನೆ ಇರೋ ಅವರು ನಿನ್ನ ಬೆಂತಟ್ಬಿಟ್ಟು ಮುಂದೆ ಹೋಗ್ತಿರ್ತಾರೆ ನೀನು ಅಲ್ಲೇ ಇರ್ತೀಯ ಲೋ ತಮಯ್ಯ ನೀನು ಮಾಡ್ತಿದ್ದ ಕೆಲಸ ಬಿಟ್ಬಿಟ್ಟಿ ಅಂತಲ್ಲ ಹೀಗಾದ್ರೆ ಹೇಗೆ ನೀನು ಜೀವನದಲ್ಲಿ ನೆಲೆಯಾಗಿ ನಿಲ್ಲೋದು ಯಾವಾಗ ಈ ದರಿದ್ರ ದೇಶದಲ್ಲಿ ನನ್ನಂತ ಬುದ್ಧಿವಂತರು ಹೇಗೆ ನೆಲೆ ನಿಲ್ಲಕ್ಕಾಗತ್ತೆ ಅದೇ ಅಮೆರಿಕದಲ್ಲೋ ರಷ್ಯಾದಲ್ಲೋ ಜಪಾನ್ನಲ್ಲೋ ಹುಟ್ಟಿದ್ರೆ ಈ ದೇಶನ ಬೆಲೆ ಬೆಲೆ ಕೊಟ್ಟು ಕೊಂಡ್ಕೊಂಡ್ಬಿಡ್ತಿದ್ದೆ ದೇಶ ಕೊಂಡ್ಕೊಳ್ಳೋ ಮಾತು ಹಾಗಿರ್ಲಿ ಈಗೇನ್ ಮಾಡ್ತಿದ್ಯಾ ಅದನ್ನ ಹೇಳು ನಾವು ನಾಲ್ಕು ಜನ ಸೇರಿ ಒಂದು ದೊಡ್ಡ ಬಿಸ್ನೆಸ್ ಶುರು ಮಾಡಿದೀವಿ ಏನ್ ಬಿಸ್ನೆಸ್ ಕಮಿಷನ್ ಏಜೆನ್ಸಿ ಕಮಿಷನ್ ಏಜೆನ್ಸಿ ನಿನ್ ಕಮಿಷನ್ ತಗೊಂಡೆ ಗೊತ್ತಿಲ್ಲ ನಿನಗೆ ಹೇಳಿದ್ರೆ ಏನ್ ಪ್ರಯೋಜನ ನಿನಗೊಂಚೂರು ಅರ್ಥವಾಗಲ್ಲ ನನಗೆ ಟೈಮ್ ಆಯ್ತು ಮಾತಾಡಕ್ ಪುರ್ಸತ್ತಿಲ್ಲ ಬರ್ತೀನಿ ಇವನು ಯಾವಾಗ್ಲೂ ಹೀಗೆ ಚಿಕ್ಕ ವಯಸ್ಸಿನಲ್ಲೂ ಹೀಗೆ ಆಡ್ತಾರೆ ಇವನ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನಾವು ನಮ್ಮೂರು ಸೆಂಟಿಮೆಂಟ್ ಇಲ್ಲ ಹಾಗನ್ಬೇಡಿ ಭಾವ ಅವ್ರು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅವ್ರು ನನ್ನ ಭಾಗದ ದೇವರು ಬೇಗ ಹೋಗಪ್ಪ ಬೇಗ ಹೋಗು ನೀನು ದೇವ್ರು ಸಿಕ್ಕಾಗ ಸಿಗ್ದೆ ಎಲ್ಲಿಗೆ ಹೊರಟೆ ಮನೆಗೆ ಹೋಗ್ತಾ ಇದ್ದೀನಿ ಹೌದಾ ಒಳ್ಳೆ ಕೆಲಸ ಆಯ್ತು ನೋಡು ಈ ಬ್ರೀಫ್ ಕೇಸ್ ತಗೊಂಡೋಗಿ ಜಾನ್ಕಿ ಕೈಲಿ ಕೊಟ್ಬಿಡು ನನಗೆ ಅರ್ಜೆಂಟ್ ಕೆಲಸ ಇದೆ ಹೋಗಿ ಬಂದ್ಬಿಡ್ತೀನಿ ಇದೇನಿದು ಅದೇ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದನಲ್ಲ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿದೆ ಜಾನ್ಕಿ ಸೈನ್ ಮಾಡಬೇಕು ಅವಳನ್ನು ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಟು ಓ ದೊಡ್ಡ ಬಿಸ್ನೆಸ್ ಆಯ್ತು ಏನ್ ಸರ್ ಎಷ್ಟು ಅರ್ಜೆಂಟ್ ಆಗಿ ಮಕ್ಕಳು ಬಾಕ್ಸ್ ಎತ್ಕೊಂಡು ಹೋಗ್ತಿದ್ದಾನೆ ಏನ್ರಿ ಅದು ನನ್ನ ತಮ್ಮನ ಬಾಕ್ಸ್ ಸರ್ ಏನಿದೆ ಅದರಲ್ಲಿ ಅದೇನೋ ಅವನು ಹೊಸ ಬಿಸ್ನೆಸ್ ಪತ್ರ ಹಿಡಿದಿದೆ ಸರ್ ಪತ್ರಗಳೆಲ್ಲ ರೀ ಗಾಂಜಾ ಅಫೀಮ್ ಇದೆ ಸತ್ಯವಾಗ್ಲೂ ಅದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಸರ್ ನಾನೊಬ್ಬ ನಿಷ್ಠಾವಂತ ಕೆಲಸಗಾರ ಅಂತ ನಿಮಗೆ ಗೊತ್ತಲ್ಲ ಸರ್ ಗೊತ್ತಿಲ್ಲದೆ ತಮ್ಮನ ಸ್ಮಗ್ಲಿಂಗ್ ಕುಮ್ಮಕ್ ಮಾಡ್ತಾ ಇದೆಯಲ್ಲ ಕಾನ್ಸ್ಟೇಬಲ್ಸ್ ಅರೆಸ್ಟ್ ಬೇಡಿ ಸರ್ ಜಾನಕಿ 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 ಇದು ಬಂದೆ ಏನ್ರಿ ಮಕ್ಕಳಲ್ಲಿ ಮಲಗಿದ್ದಾರೆ ಮೊದಲು ಅವ್ರ ರೆಮ್ಸು ಒಡವೆ ವಸ್ತುಗಳನ್ನೆಲ್ಲ ಗಂಟು ಮುಟ್ಟೆ ಕಟ್ಟು ಆದಷ್ಟು ಬೇಗ ಈ ಊರು ಬಿಟ್ಟು ಹೊರಟಬೇಕು ಇಲ್ಲಿ ಹೋದ್ರೆ ನಾವು ಜೈಲಿನಲ್ಲಿ ಸಂಸಾರ ಮಾಡಬೇಕಾಗತ್ತೆ ಯಾಕ್ರಿ ಏನಾಯ್ತು ಓ ಅದೆಲ್ಲ ಹೇಳೋಕ್ ಪುರ್ಸತ್ತಿಲ್ಲ ಕಣೆ ದೇವ್ರು ಅಂತ ತಿಳ್ಕೊಂಡಿದ್ದೆ ನಮ್ಮಣ್ಣನ್ನ ಅವನೇ ಸ್ಮಗ್ಲಿಂಗ್ ಗೂಡ್ಸ್ ವ್ಯವಹಾರದಲ್ಲಿ ಪೊಲೀಸ್ನವ್ರು ಕೈ ಸಿಕ್ಕಾಕೊಂಡಿದ್ದಾನೆ ಅವನು ತಪ್ಪಿಸ್ಕೊಳ್ಳೋಕೋಸ್ಕರ ಅವನ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕಿದಾನೆ ಕಣೆ ಅವ್ರಂತವ್ರಲ್ರಿ ಅಂದ್ರೆ ನಾನಂತವನ ಅಯ್ಯೋ ತಪ್ಪು ತಪ್ಪು ನೀವು ನನ್ನ ದೇವ್ರು ದೇವ್ರು ತಾನೆ ಮರ್ಯಾದೆ ನಾ ಹೇಳ್ದ ಕೇಳು ಏನು ಅಂದ್ರೆ ನಂಗ್ ಗೊತ್ತು ನನ್ ಮಾಂಗಲ್ಯ ಗಟ್ಟಿ ಅಂತ ನನ್ ನಂಬಿಕೆ ಸುಳ್ಳಾಗ್ಲಿಲ್ಲ ನೀವು ನನ್ ದೇವ್ರು ನೀವು ನನ್ ದೇವ್ರು ಅಂದ್ರೆ ಏನು ಅಂದ್ರೆ ಅವತ್ ಹೇಳದೆ ಕೇಳದೆ ಹೊರಟೋಗ್ಬಿಟ್ರಲ್ಲ ಇಷ್ಟು ವರ್ಷ ಎಲ್ಲಿ ಹೋಗ್ಬಿಟ್ಟಿದ್ರಿ ನಿಮಗ್ ನನ್ನ ಜ್ಞಾಪಕ ಅಂತೂ ಬರ್ಲಿಲ್ಲ ನಮ್ ಮಕ್ಕಳ ಜ್ಞಾಪಕನೂ ಬರ್ಲಿಲ್ವಾ
ನಿಮ್ಮನ್ನ ಮರೆತಿದ್ರೆ ತಾನೇ ಜ್ಞಾಪಿಸ್ಕೊಳ್ಳೋಕೆ ಜಾನಕಿ. ನನ್ನ ಹೃದಯ ತುಂಬ ನೀವೇ ತುಂಬಿಕೊಂಡಿದ್ರಿ. ನಿಮ್ಮನ್ನ ಯಾವತ್ತು ನೋಡ್ತೀನೋ ಅಂತ ಕಾತರಿಸ್ತಾ ಇದ್ದೆ ಜಾನಕಿ. ಅವತ್ತು ನಾನಿದ್ದ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಟು ಓಡ್ ಹೋಗದೆ ಹೋಗಿದ್ರೆ ಇವತ್ತು ನಿನ್ನ ನೋಡೋ ಭಾಗ್ಯ ನನಗೆ ಸಿಗ್ತಿರ್ಲಿಲ್ಲ ಜಾನಕಿ. ಎಲ್ಲ ದೇವ್ರ ದಯೆ ಅಂದ್ರೆ ಏನು ಅಂದ್ರೆ ನಮ್ ರಾಜೀವ್ ಎಲ್ಲಿದ್ದಾನೆ, ಹೇಗಿದ್ದಾನೆ ರಾಜೀವ್? ಓಹೋ ಅವನಾ? ಅಯ್ಯೋ, ಅವನ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟೆ. ಈಗ ಅವನು ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟರ್ ಆಗಿದ್ದಾನೆ. ಹೌದಾ? ಅಮೆರಿಕಾದಲ್ಲ ಡಾಕ್ಟರ್ ಆಗಿದ್ದಾನ? ಅದ್ ಸರಿ. ನಮ್ಮ ಇನ್ನೊಬ್ಬ ಮಗ ಇದ್ನಲ್ಲ, ಅವನೆಲ್ಲಿ? ರಾಜೇಶ. ಅವನೇ ಅವನೇ ನಮ್ ರಾಜೇಶ್, ಈಗ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾನೆ. ಊರಿ ಅಲ್ನೋಡಿ ರಾಜೇಶ್. ಜಾನಕಿ, ಪಾಪಿ ಸಮುದ್ರ ಹೊಕ್ರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ಅವತ್ತು ನಮ್ಮಣ್ಣ ನನಗ್ ಕೈಕೊಳ ಹಾಕ್ಸಕ್ ನೋಡ್ದ, ಇವತ್ತು ನನ್ನ ಮಗನೇ ನನ್ನ ನೇಣುಗಂಬ ಹತ್ಸಕ್ ನೋಡ್ತಾ ಇದ್ದಾನೆ. ಯಾಕ್ರಿ ಹಾಗ ಅಪ್ಶಕನ ನುಡಿತಿದ್ದೀರಾ? ನೀವೇನ್ರಿ ಅಂತ ತಪ್ಪು ಮಾಡಿರೋದು? ನಾನ್ ತಪ್ಪು ಮಾಡ್ತೀನ ಜಾನಕಿ? ನೀನ್ ನಂಬ್ತೀಯ? ಎಲ್ಲ ನನ್ನ ಗ್ರಹಚಾರ. ಯಾರೋ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಬೇಕಾಗಿದೆ. ರಾಜೇಶ್ಗೆ ನೀವೇ ತಂದೆ ಅನ್ನೋದು ಗೊತ್ತಾದ್ರೆ ಅವನ್ ನಿಮ್ಮನ್ನ ಏನು ಮಾಡಲ್ಲ, ಆ ನಂಬಿಕೆ ನನಗಿದೆ. ಜಾನಕಿ, ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ನಂಬು, ಈ ಪೊಲೀಸ್ನವ್ರು ಮಾತ್ರ ನಂಬೇಡ. ಅವರಿಗೆ ತಂದೆ ತಾಯಿ ಮಗನ ಕರುಣನೆ ಇಲ್ಲ, ಕಾನೂನೇ ಮುಖ್ಯ ಅವರಿಗೆ. ರಾಜೇಶ್ಗೆ ನಾನು ಹೇಳ್ತೀನಿ, ಅವ್ ನನ್ ಮಾತು ಕೇಳ್ತಾನೆ. ಜಾನಕಿ, ನಿನ್ನ ಮಾಂಗಲ್ಯ ಉಳಿಬೇಕು ತಾನೆ? ನೋಡು, ರಾಜೇಶು ನನ್ನ ಮೇಲೆ ಒಂದು ಸುಳ್ಳು ಸಾಕ್ಷ್ಯನ ತಯಾರು ಮಾಡಿ ಫೈಲ್ಸ್ ಕ್ಯಾಸೆಟ್ ನ ತಂದು ಮನೇಲಿ ಇಟ್ಟಿದಾನಂತೆ. ಫೈಲ್ಸ್ ಇಲ್ದೆ ಇದ್ರು ಪರವಾಗಿಲ್ಲ, ನನಗೆ ಆ ಕ್ಯಾಸೆಟ್ ಸಿಕ್ಬಿಟ್ರೆ ಸಾಕು, ಅದನ್ನಿಟ್ಟು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಬಿಡ್ತೀನಿ. ಆಮೇಲೆ ನಾವಿಬ್ರು ಸಾಯೋವರೆಗೂ ಸುಖವಾಗಿರ್ಬಹುದು. ತಂದು ಕೊಡ್ತೀಯ? ನೀನ್ ಮಂಗಲ್ಯ ಉಳಿಬೇಕು ತಾನೆ? ಸ್ವಲ್ಪ ಇರಿ, ಮೊನ್ನೆ ರಾಜೇಶ್ ಒಂದು ಫೈಲ್ ತಂದು ಕೊಟ್ಟಿದ್ದ, ಇರಿ ಬಂದೆ. ನೀವು ಬನ್ನಿ ಅಂದ್ರೆ ಬಂದೆ. ಸ್ಟಾಪ್ ದ ಬೇಬಿ. ನೀನಿಷ್ಟು ಸುಲಭವಾಗಿ ನನ್ ಮನೇಲೆ ಸಿಕ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ರಾಜೇಶ್, ಎಂತ ಕೆಲಸ ಮಾಡ್ತಾ ಇದ್ದೆ? ಇವ್ರನ್ನ ಯಾರು ಅಂತ ಅಂದ್ಕೊಂಡಿದೀಯ? ನಿನ್ಗೆ ಜನ್ಮ ಕೊಟ್ಟ ತಂದೇನಪ್ಪ. ಹೌದು ಕಣಪ್ಪ. ತಂದೆಗೆ ಬೇಡಿ ಹಾಕ್ತಾ ಇದೆಯೇನೋ? ಇಂಥವ್ನ ನನ್ನ ತಂದೆ ಹೇಳ್ತಿದ್ದೆಯಲ್ಲ, ನಾಚಿಕೆಗಲ್ಲ ನಿನಗೆ? ನಿನ್ನ ಹೆತ್ತು ತಾಯಿ ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಬಿಡು. ತಾಯಿ ಮಗ ಅನ್ನೋದಲ್ಲ ಮನೆಯಲ್ಲಿ, ಇವನೊಬ್ಬ ದೇಶದ್ರೋಹಿ, ಕಾನೂನು ಪ್ರಕಾರ ಇವನ ಶಿಕ್ಷೆ ಆಗ್ಲೇಬೇಕು. ಮೂವ್ ಮೂವ್ ರಾಜೇಶ್. ಮಾ, ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ ರಾಜೇಶ್. ಹೇ, ಮೂವ್ ಯುವರ್ ಬ್ಯಾಸ್ಟರ್ಡ್. ಅಮ್ಮ ನಂದಿನಿ, ನಿನ್ನ ಕೈ ಜೋಡಿಸಿ ಬೇಡ್ಕೊಳ್ತೇನೆ. 20 ವರ್ಷಗಳ ನಂತರ ನನ್ನ ದೇವರು ನನಗೆ ಸಿಕ್ಕಿದ್ದಾರೆ, ನನ್ನ ಮಾಂಗಲ್ಯ ಉಳಿಸ್ಕೊಡಮ್ಮ. ಅದೇ, ಅವರು ಎಷ್ಟು ಜನರ ಮಾಂಗಲ್ಯ ಕಿತ್ತಿದ್ದಾರೆ ನಿಮಗೆ ಗೊತ್ತಾ? ನಿನ್ಗೆ ಯಾಕೆ ಗೊತ್ತು? ನೀನ್ ನೋಡಿದ್ಯಾ? ನೋಡಿದವಳು ಹಾಗೆ ಮಾತಾಡ್ತಿದ್ದೀಯಲ್ಲ ಅತ್ತೆ. ಬರ್ತೀನಂತೆ ಅಜ್ಜಿ. ಬರ್ತೀನಿ ಟಾಟಾ. ಬೇಬಿ ಬಚಾವ್ ಆಗ್ಬೇಕಾದ್ರೆ ಆ ನಂದಿನಿ ಕೋರ್ಟಿಗೆ ಬರ್ಕೂಡ್ದು, ಅದನ್ನ ನೀವು ನೋಡ್ಕೊಳ್ಳಿ. ಬಾಬು, ಸ್ಕೂಲ್ ಬಿಟ್ಮೇಲೆ ಇಲ್ಲೇ ಇರ್ಬೇಕು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಮಮ್ಮಿ. ಟಾಟಾ. ಟಾಟಾ.
ಎಕ್ಸ್ಕ್ಯೂಸ್ ಮೀ ಎಸ್ ಯುವರ್ ಆನರ್ ಎಸ್ ಗಂಟೆ 12 ಆಯ್ತು ಕೋರ್ಟ್ ಪ್ರಾರಂಭವಾಗಿ 1 ಗಂಟೆ ಆಯ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಪೊಲೀಸ್ ಸಾಹೇಬರೇ ನಿಮ್ಮ ಹಣೆ ಬರನೆ ಇಷ್ಟು ಅವರೇ ಬರ್ತಾರೋ ಅಥವಾ ನೀವೇ ಕರ್ಕೊಂಡು ಬರಬೇಕೋ ಹೇಳ್ಬಿಡಿ ನನಗೆ ಇರೋದು ಇದೊಂದೇ ಕೇಸ್ ಅಲ್ಲ ಅಳ ಆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಬೇಕಾದಷ್ಟು ಕೋರ್ಟ್ಗಳಿಗೆ ಹೋಗ್ಬೇಕು ಎಕ್ಸ್ಕ್ಯೂಸ್ ಮೀ ಸರ್ ಯುವರ್ ಆನರ್ ಅವ್ರು ಈಗ ಬಂದ್ಬಿಡ್ತಾರೆ ಸಾಕ್ಷಿಗಳನ್ನ ಹುಡುಕ್ತಾ ಇರಬೇಕು ನಿಮ್ಮ ಹತ್ರನೇ ಸಾಕ್ಷಿಗಳು ಬೇಕಾದಷ್ಟು ಇರಬೇಕಲ್ಲ ಇವರ ಆನರ್ ಸುಮ್ಮನೆ ಕೋರ್ಟಿನ ಟೈಮ್ ವೇಸ್ಟ್ ಅಷ್ಟೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರೋದಿಲ್ಲ ಕೇಸ್ ನಡೆಯೋದಿಲ್ಲ ನೋ ಯುವರ್ ಆನರ್ ಅವ್ರು ಬಂದೇ ಬರ್ತಾರೆ ಅವ್ರು ಬರೋವರೆಗೂ ಇಲ್ಲಿ ಕಾಯ್ತಾ ಕೂತ್ಕೊಳ್ಳೋದಕ್ಕೆ ಬಸ್ ಸ್ಟಾಪ್ ಕೆಟ್ಟೋಯ್ತಾ ಯುವರ್ ಆನರ್ ಫಸ್ಟ್ ಆಫ್ ಆಲ್ ಪ್ರೈಮಾ ಬೇಸಿ ಕೇಸೇ ಇಲ್ಲ ಬೇಕಾದ್ರೆ ಇನ್ನೊಂದು ದಿವಸ ನಡೆಸ್ಕೊಳ್ಳಿ ಅದು ಏನೋ ಸಾಕ್ಷಿಗಳು ಇದ್ರೆ ಬಿಬೀಂದ್ರೆ ಯಾರು ಮಾಯಾಪುರದಲ್ಲಿ ದೊಡ್ಡ ಗಣ್ಯ ವ್ಯಕ್ತಿ ಇಂಟರ್ನ್ಯಾಷನಲ್ ಫಿಗರ್ ಎಲ್ರಿಗೂ ಬೇಕಾಗಿರ್ತಕ್ಕಂಥವ್ರು ಇವ್ರ ವಿರುದ್ಧ ಯಾರು ಸಾಕ್ಷಿ ಹೇಳೋದಿಲ್ಲ ಯಾಕೆಂದ್ರೆ ಇವ್ರು ತಪ್ಪೇ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಇವ್ರನ್ನ ಅರೆಸ್ಟ್ ಮಾಡಿರೋದೇ ತಪ್ಪು ಜೊತೆಗೆ ಇವ್ರನ್ನ ಕಸ್ಟಡಿನಲ್ಲಿ ಇಟ್ಟಿರೋದು ಮಹಾ ತಪ್ಪು ಅನ್ಲಾಫುಲ್ ಅನ್ಲಾಫುಲ್ ನನ್ನ ಕಕ್ಷಿದಾರನ್ನ ಜಾಮೀನಿನ ಮೇಲೆ ತಾವು ತಕ್ಷಣ ಬಿಡುಗಡೆ ಮಾಡಲೇಬೇಕು ನೋ ಯುವರ್ ಆನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದ ತಕ್ಷಣ ಇಟ್ ವಿಲ್ ಬಿ ಪ್ರೂವ್ಡ್ ದಟ್ ದಿಸ್ ಇಸ್ ಅ ಕೇಸ್ ಆಫ್ ಕಾಗ್ನಿಸಬಲ್ ಅಫೆನ್ಸ್ ಈ ಬಿಬಿ ಮಾಡಿರೋ ಹೀನಿಯಸ್ ಕ್ರೈಮ್ಸ್ ನಿಮಗೆ ಗೊತ್ತಾಗುತ್ತೆ ಇಂಥವನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದ್ರೆ ಹಿ ವಿಲ್ ಟ್ರೈ ಟು ಡಿಸ್ಟ್ರಾಯ್ ಆಲ್ ದಿ ಎವಿಡೆನ್ಸಸ್ ಮೈ ಡಿಯರ್ ಪೊಲೀಸ್ ಆಫೀಸರ್ ಕೇಸ್ ಹಾಕೋದು ಮುಖ್ಯ ಅಲ್ಲ ಸಾಕ್ಷಿಗಳನ್ನ ಹಿಡಿಯೋದು ಬಹಳ ಮುಖ್ಯ ಇನ್ಮೇಲೆ ಸಾಕ್ಷಿಗಳನ್ನ ಹಿಡಿದು ಬಂದೋಬಸ್ತ್ ಮಾಡಿಕೊಂಡು ಆಮೇಲೆ ಕೇಸ್ ಹಾಕಿ ಅಲ್ಲಿ ತನಕ ಇಂತ ಗಣ್ಯ ವ್ಯಕ್ತಿಗಳನ್ನ ನಿಮಗೆ ಇಷ್ಟ ಬಂದ ಹಾಗೆ ಕಸ್ಟಡಿನಲ್ಲಿ ಇರ್ತಕ್ಕಂಥದ್ದು ಸಾಧ್ಯವಿಲ್ಲ ಯುವರ್ ಆನರ್ ದೇರ್ ಇಸ್ ನೋ ಪ್ರಾವಿಷನ್ ಇನ್ ದಿ ಲಾ ಟು ಕೀಪ್ ಮೈ ಕ್ಲೈಂಟ್ ಇನ್ ದಿ ಕಸ್ಟಡಿ ಐ ಪ್ರೇ ಫಾರ್ ಇಮ್ಮಿಡಿಯೇಟ್ ರಿಲೀಸ್ ದಟ್ಸ್ ಆಲ್ ನೋ ಯುವರ್ ಆನರ್ ಈ ಬಿಬಿನೇ ನಿಜವಾದ ಕ್ರಿಮಿನಲ್ ಅಂತ ಪ್ರೂವ್ ಮಾಡೋದಕ್ಕೆ ಬೇಕಾದ ಸಾಕ್ಷಿಗಳು ನನ್ನ ಹತ್ರ ಇದೆ ಇಂಥ ಕ್ರಿಮಿನಲ್ಸ್ನ ಯಾವುದೇ ಕಾರಣಕ್ಕೂ ಜಾಮೀನು ಮೇಲೆ ಬಿಡಕೂಡ್ದು ಇವನು ಮಾಡಿದ ದೇಶದ್ರೋಹದ ಕೆಲಸ ಏನು ಅಂತ ಈ ಕ್ಯಾಸೆಟ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ತಗೊಳ್ಳಿ ಅರೇಂಜ್ ಫಾರ್ ದಿ ಟೇಪ್ ರೆಕಾರ್ಡ್ ಐ ಆಬ್ಜೆಕ್ಟ್ ಯುವರ್ ಆನರ್ ವಾಟ್ ಫಾರ್ ಎವಿಡೆನ್ಸ್ ಇನ್ನು ಎವಿಡೆನ್ಸ್ ಸ್ಟೇಜ್ ಮುಗಿದಿಲ್ಲ ಅಬ್ಜೆಕ್ಷನ್ ಓವರ್ ರೂಲ್ಡ್ ಇವರ ಆನರ್ ಇದನ್ನ ಕೇಳೋದಕ್ಕೆ ಕೋರ್ಟ್ ಹಾಲ್ಗೆ ಬರ್ಬೇಕಾಗಿತ್ತ ಬೇಕಾದಷ್ಟು ಕ್ಯಾಬ್ರೆಗಳಿವೆ ಅಲ್ಲಿ ಹೋಗ್ಬಹುದು ಸುಮ್ಮನೆ ಕೋರ್ಟ್ ಸಮಯನು ಆಳು ಜೊತೆಗೆ ನನ್ನ ಸಮಯನು ಆಳು ವಾಟ್ ಈಸ್ ದಿಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯುವರ್ ಆನರ್ ಇದರಲ್ಲೇನೋ ಅಚಾತುರ್ಯ ನಡೆದಿದೆ ಇದು ಬಿಬಿ ಕೈವಾಡನೆ ಆದ್ರೆ ಇವರು ಆನರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸತ್ಯಕ್ಕೆ ಯಾವತ್ತಿಗೂ ಸಾವಿಲ್ಲ ಈ ಬಿಬಿ ಎಂಥ ಕಿರಾತಕ ಅನ್ನೋದಕ್ಕೆ ನಾನೇ ಸಾಕ್ಷಿ ಯುವರ್ ಆನರ್ ಟುಡೇ ವಿಲ್ ಟೆಲ್ ಯು ನೇಕೆಡ್ ಟ್ರೂತ್ ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಸುಮಂಗ್ಲಿ ಅಲ್ಲ ನಾನು ಅಮಂಗ್ಲಿ ಎಸ್ ಐ ಆಮ್ ಅ ವಿಡೋ ಐ ಆಮ್ ಅ ವಿಡೋ ಆಫ್ ರಾಜರ್ ನನ್ನ ಕುಂಕುಮ ನಡೆಸ್ತವನು ಇವನೇ ನನ್ನ ಗಂಡನ ಕೊಂದ ಕಿರಾತಕ ಇವನೇ ಯುವರ್ ಆನರ್
ಯಾವ ಹಿಂದೂ ಸ್ತ್ರೀನೂ ಮಾಡಿದಂತಹ ಸಾಹಸನ ನಾನು ಮಾಡಿದ್ದೀನಿ. ಯಾಕೆ ನನ್ನ ಗಂಡನ ಆಸೆ ನೆರವೇರಿಸಬೇಕು, ಅವರ ಕರ್ತವ್ಯ ಪೂರ್ತಿ ಮಾಡಬೇಕು ಅಂತ ಈ ಚಂಡಾಲನ, ದೇಶದ್ರೋಹಿನ, ಕಿರಾತಕನ ಈ ನ್ಯಾಯಾಲಯದಲ್ಲಿ ನಿಲ್ಲಿಸಬೇಕು, ಅವನಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋದೇ ಅವರ ಆಸೆ. ಅದಕ್ಕೆ ಆ ಮಗಳೇ ಆಗಿತ್ತ ನಾನು ಸುಮಂಗ್ಲಿ ಆಗಿ ನಟಿಸ್ತೆ. ನನ್ನ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಎಷ್ಟೋ ಕೇಸ್ಗಳನ್ನು ನೋಡಿದ್ದೀನಿ, ಆದರೆ ತಾನು ಹಿಡಿದ ಕೇಸ್ ನ ಗೆಲ್ಲೇಬೇಕು ಅಂತ ಗಂಡ ಬದುಕಿರುವಾಗಲೇ ತಾಳಿಯನ್ನು ಕಿತ್ತು ಹಾಕಿದ ಪತಿವ್ರತೆಯನ್ನ ನಾನು ಇದುವರೆಗೂ ನೋಡಿರಲಿಲ್ಲ. ಇವತ್ತು ಮೊದಲು ನಾನು ನೋಡ್ತಾ ಇರೋದು, ಅಮ್ಮ ಪ್ರಾಸಿಕ್ಯೂಟರ್ ಅಮ್ಮ, ನಿನ್ನ ಗಂಡ ಸತ್ತೋಗ್ಬಿಟ್ಟಿದ್ದಾನೆ ಅಂದ್ಮೇಲೆ ಇವನು ಯಾರು? ಓಹೋ, ನೀವೇನು ಸತೀ ಸಾವಿತ್ರಿನೋ ಯಮನ ಜೊತೆ ಹೋರಾಟ ಮಾಡಿ ಗಂಡನ ಪಡ್ಕೊಂಡು ಬಂದ್ಬಿಡೋದಕ್ಕೆ? ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್. ಎಂತೂ ಉಳ್ಳಿ ಕಟ್ಟ ಕತೆ ಅಲ್ಲ ಅಲ್ಲ, ಇದು ಕತೆ ಅಲ್ಲ. ಸತ್ಯ ಧರ್ಮ ನ್ಯಾಯನ ಉಳಿಸೋದಕ್ಕೋಸ್ಕರ ನನ್ನ ಗಂಡನಾಗಿ ನಡೆಸೋದಕ್ಕೆ ಒಪ್ಕೊಂಡ ಮಹಾನ್ ವ್ಯಕ್ತಿ ರಾಜೀವ್, ರಾಜೇಶ್ ವೃತ್ತಮ್ಮ. ರಾಜೀವ ಹೇಳಪ್ಪ, ಇನ್ನೊಂದು ಕತೆ? ನೋ, ಇಟ್ಸ್ ಎ ಫ್ಯಾಕ್ಟ್. ಟ್ರೂತ್ ಇಸ್ ಸ್ಟ್ರೇಂಜರ್ ದನ್ ಫಿಕ್ಷನ್. ಯುವರ್ ಆನರ್, ಅವತ್ತು ಬಿಬಿ ನನ್ನ ಗಂಡನ ಕೊಲೆ ಮಾಡಿದ ದೃಶ್ಯ ನೋಡಿ, ನನ್ನ ಅತ್ತೆ ನನ್ನ ಮಗು ದಿಗ್ಭ್ರಮೆಯಿಂದ ನಿಶ್ಚಲ ಪ್ರತಿಭೆಗಳಾದ್ರು. ನಾವು ತುಂಬಾ ಪ್ರಯತ್ನ ಪಟ್ವಿ. ಐ ಆಮ್ ವೆರಿ ಸಾರಿ ಮೇಡಮ್, ರಾಜೇಶ್ ಅವರನ್ನು ಉಳಿಸೋಕಾಗ್ಲಿಲ್ಲ. ಡಾಕ್ಟರ್, ನನ್ನತ್ತೆ ಮಗು. ಅವರಿಗೆ ಆ ದೃಶ್ಯ ನೋಡಿ ಮೆಂಟಲ್ ಶಾಕ್ ಆಗಿದೆ. ಸ್ಲೋ ಪ್ರೊಸೆಸ್ ಟ್ರೀಟ್ಮೆಂಟ್ ಕೊಟ್ರೆ ವಾಸಿ ಆಗ್ಬಹುದು, ಬಟ್ ಇಟ್ ವಿಲ್ ಟೇಕ್ ಟೈಮ್. ಡಾಕ್ಟರ್, ವಾಸಿ ಆಗುತ್ತೆ ತಾನೆ? ಅವರಿಗೆ ಕ್ವಿಕ್ ಟ್ರೀಟ್ಮೆಂಟ್ ಬೇಕಾದ್ರೆ ಮತ್ತೆ ಗುಂಡಿನ ಶಬ್ದ ಕೇಳಿಸಿ ಅವರನ್ನ ಗುಣಪಡಿಸಬಹುದು. ಕಾನ್ಶಿಯಸ್ ಬಂದ ಮೇಲೆ ಮಗ ಸತ್ತಿರೋ ವಿಚಾರ ಗೊತ್ತಾದ್ರೆ ಅವರ ಜೀವಕ್ಕೆ ಅಪಾಯ ಆದರೂ ಆಗ್ಬಹುದು. ಜಾನಕಮ್ಮ ಇರುವುದಿಲ್ಲ? ಹೌದು ಸರ್. ಒಳಗೆ ಹೋಗೋಗಿಲ್ಲ. ಯಾಕೆ? ಎಸ್ ಸರ್. ಇವರು ಎಸ್ ಪಿ ರಾಜೇಶ್ ಅಲ್ವಾ? ಹೌದು, ಇಲ್ಲೇ ಇರು, ಬರ್ತೀನಿ. ರಾಜೀವ್, ಈಕೆನೇ ಅಪ್ಪ ಜಾನಕಮ್ಮ, ನಿನಗೆ ಜನ್ಮ ಕೊಟ್ಟ ತಾಯಿ. ಏ ಮಿಸ್ಟರ್, ಯಾರು ನೀವು? ರಾಜೀವ್. ರಾಜೇಶ್ ತಮ್ಮ ಇಬ್ರು ಅವಳಿ ಜವಳಿ, ಚಿಕ್ಕ ವಯಸ್ಸಿನಲ್ಲೇ ಬೇರೆ ಬೇರೆ ಆಗೋದ್ರು. ಇವನು ನನ್ನ ಹತ್ರನೇ ಬೆಳೆದ, ನಾನಿವ್ರ ದೊಡ್ಡಪ್ಪ. ರಾಜೇಶ್, ಅವ್ರಿಗೆ ಕ್ವಿಕ್ ಟ್ರೀಟ್ಮೆಂಟ್ ಬೇಕಾದ್ರೆ ಮತ್ತೆ ಗುಂಡಿನ ಶಬ್ದ ಕೇಳಿಸಿ ಅವರನ್ನ ಗುಣಪಡಿಸಬಹುದು. ಕಾನ್ಶಿಯಸ್ ಬಂದ ಮೇಲೆ ಮಗ ಸತ್ತಿರೋ ವಿಚಾರ ಗೊತ್ತಾದ್ರೆ ಅವರ ಜೀವಕ್ಕೆ ಅಪಾಯ ಆದರೂ ಆಗ್ಬಹುದು. ಮಿಸ್ಟರ್ ರಾಜೀವ್, ರಾಜೀವ್, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಸಹಾಯ? ಹೇಳಿ. ನನ್ನ ರಾಜೇಶ್ ಆಸೆ ಆ ಬೀಬಿನ ಕೋರ್ಟಲ್ಲಿ ನಿಲ್ಲಿಸಬೇಕು ಅಂತ, ಜೊತೆಗೆ ನನ್ನ ಅತ್ತೆ ಮಗು ಜೀವ ಸಹಿತ ಉಳಿಬೇಕು. ಅದಕ್ಕೆ ಇವತ್ತಿಂದ ನೀವು ರಾಜೇಶ್ ಆಗ್ಬೇಕು. ಪ್ಲೀಸ್, ನಿಮ್ ಕಾಲಕ್ಕೆ ಬೀಳ್ತೀನಿ. ಎಂತ ಕೆಲಸ ಮಾಡ್ತಿದ್ದೀರಾ?
ರಾಜೀವ್, ಈ ಕ್ಷಣದಿಂದ ನೀನು ರಾಜೇಶ್ ಆಗಬೇಕು. ಈ ನಿನ್ನತ್ತಿಗೆ ಹೇಳಿದ ಹಾಗೆ ನಟಿಸಬೇಕು. ಆಯ್ತು ಸರ್. ನಾವು ಮಾಡೋ ಈ ನಾಟಕಕ್ಕೆ ನಿಮ್ ಡಿಪಾರ್ಟ್ಮೆಂಟ್ನವ್ರ ಸಹಾಯ ಬೇಕು. ಅಬೀಬಿನ ಹಿಡಿಬೇಕು. ಮಿಸಸ್ ನಂದಿನಿ ಅವರೇ, ನಾವಿರೋದೇ ಸಮಾಜ ಸೇವೆಗೋಸ್ಕರ. ಇದರಿಂದ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನಾವು ಸದಾ ಸಿದ್ಧ. ಥ್ಯಾಂಕ್ ಯು ಸರ್, ಬಟ್ ಇಟ್ ಶುಡ್ ಬಿ ವೆರಿ ಕಾನ್ಫಿಡೆನ್ಷಿಯಲ್. ರಾಜೇಶ್, ಏನೋ ಇದು ಬುಲೆಟ್ ಪ್ರೂಫ್. ಮತ್ತೆ ಬ್ಲಡ್ ಆರ್ಟಿಫಿಷಿಯಲ್. ಯಾರು ಶೂಟ್ ಮಾಡಿದ್ರು? ನಾನೇನಮ್ಮ. ಏನಮ್ಮ, ಒಬ್ಬ ಪೊಲೀಸ್ ಆಫೀಸರ್ ತಾಯಿಯಾಗಿ ನೀವೇ ಹೀಗೆ ಹೆದರ್ ಬಿಟ್ರೆ ಹೇಗೆ? ಪೊಲೀಸ್ ಪ್ಲೇ ಅಲ್ಲಿ ಇದು ಒಂದು ಸುಮ್ನೆ ತಮಾಷೆ ಮಾಡೋಣ ಅಂತ ಒಂದು ಸ್ಮಾಲ್ ಆಗಿದೆ. ಇವ್ರ ಆನರ್ ಕಟ್ ಕತೆ ತುಂಬಾ ಚೆನ್ನಾಗಿದೆ. ಇದನ್ನ ನಾವು ನಂಬಬೇಕಾ? ಇದಕ್ಕೂ ಸಾಕ್ಷಿಗಳಿವ್ಯಾ? ಅಥವಾ ನೀವೇ ಹೋಗಿ ಹುಡುಕೊಂಡು ಕರ್ಕೊಂಡು ಬರೋ ತನಕ ನಾವು ಕಾಯ್ತಾ ಕೂತಿರ್ಬೇಕಾ? ಒಂದಲ್ಲ ಎರಡಲ್ಲ ಮೂರು ಸಾಕ್ಷಿಗಳಿವೆ. ಯುವರ್ ಆನರ್, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಬಾಲರಾಜ್. ನಾನೊಬ್ಬ ಹೆಡ್ ಕಾನ್ಸ್ಟೇಬಲ್. ಕಟಕಟಿಯಲ್ಲಿ ಬಿಬಿ ಅಂತ ಹೆಸರಿಟ್ಕೊಂಡು ನಿಂತಿರೋ ಈ ರಾಮರಾಜ್ ನನ್ನ ಒಡ ಹುಟ್ಟಿದ ತಮ್ಮ. ಚಿಕ್ಕನಿಂದ ಕೆಟ್ಟ ಕೆಲಸಗಳನ್ನ ಮಾಡೋದೇ ಇವನ ಹವ್ಯಾಸ. ತಂದೆ ತಾಯಿ ಅಣ್ಣ ತಮ್ಮ ಅನ್ನೋ ಯಾವ ಸೆಂಟಿಮೆಂಟು ಇಲ್ಲದ ಮೃಗ. ತಾನು ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿಸಿ ಜೈಲಿಗೆ ಕಳಿಸಿದ ದ್ರೋಹಿ. ತನ್ನ ಹೆಂಡತಿ ಮಕ್ಕಳನ್ನೇ ನಡುನೀರಿನಲ್ಲಿ ಕೈಬಿಟ್ಟು ಓಡಿ ಹೋದ ಹೇಡಿ. ಜಾನ್ಕಿ, ಆ ಒಡವೆನೆಲ್ಲ ತೆಗೆದುಕೊಡು. ಯಾಕೆಂದ್ರೆ ರೈಲ್ನಲ್ಲಿ ಕಳ್ಳರು ಜಾಸ್ತಿ, ನಿದ್ದೆ ಮಾಡುವಾಗ ಕಿತ್ಕೊಂಡು ಹೊರಟೋಗ್ತಾರೆ. ಶಿಕ್ಷೆ ಅನುಭವಿಸಿ ಜೈಲಿನಿಂದ ಬಂದ ಮೇಲೆ ಇವನ ಮಗ ರಾಜೀವ ಬೀದಿನಲ್ಲಿ ಬಿಕಾರಿ ತರ ಅಲಿತಾ ಇದ್ದ. ಅವನನ್ನು ಕರ್ಕೊಂಡು ಬಂದು ನಾನು ಬೆಳೆಸಿದೆ. ಯುವರ್ ಆನರ್, ಯಾರು ಕಾನೂನಿಗೆ ಸರ್ಕಾರಕ್ಕೆ ದ್ರೋಹ ಬಗಿತಾರೋ ಅಂಥವ್ರನ್ನ ಬಗ್ಗು ಬಡಿಯೋದಿಕ್ಕೆ ಇವನನ್ನು ಸೂಪರ್ ಮ್ಯಾನ್ ಆಗಿ ತಯಾರು ಮಾಡಿದವನೇ ನಾನು. ಮಾಯಾಪುರದಲ್ಲಿ ಈ ರಾಕ್ಷಸ ನಡೆಸ್ತಾ ಇದ್ದ ಅನ್ಯಾಯ ಅಕ್ರಮಗಳನ್ನು ಕಣ್ಣಾರೆ ಕಂಡು ಸೂಪರ್ ಮ್ಯಾನ್ ರಾಜೀವ್ನಿಂದ ಸಮಯ ಸಿಕ್ಕಾಗಲೆಲ್ಲ ಸರಿಪಡಿಸ್ತಾ ಬಂದೆ. ರಾಜೇಶ್ನೇ ಸೂಪರ್ ಮ್ಯಾನ್ ಅಂತ ತಪ್ಪು ತಿಳ್ಕೊಂಡು ಹೆತ್ತ ಮಗನನ್ನೇ ಕೊದ್ದ ಕೊಲೆಪಾತಕ ಇವನು. ರಾಜೀವ್ನನ್ನ ರಾಜೇಶ್ ಸರ ನಡೆಸೋದಿಕ್ಕೆ ಒಪ್ಪಿಸ್ತವನೇ ನಾನು. ಯುವರ್ ಆನರ್, ಶ್ರೀಮತಿ ನಂದಿನಿ ಮತ್ತು ಬಾಲರಾಜ್ ಹೇಳಿದ ಮಾತು ಸತ್ಯ. ಬಿಬಿ ಅಂತ ಕ್ರಿಮಿನಲ್ಸ್ನ ಹಿಡಿಯೋದಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟು ಈ ಉಪಾಯನ ಬಳಸಬೇಕಾಗಿ ಬಂತು. ರಾಜೇಶ್ ತಮ್ಮನೆ ರಾಜೀವ್, ಇದು ಸತ್ಯ. ರಾಜೇಶ್ನ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದವನು ನಾನೇ. ಬುಲೆಟ್ ಗಾಯಗಳಿಂದ ರಾಜೇಶ್ನ ಮರಣ ಸಂಭವಿಸಿತು. ಅದಕ್ಕೆ ಬೇಕಾದ ದಾಖಲೆ ನಮ್ಮ ಆಸ್ಪತ್ರೆ ರೆಕಾರ್ಡ್ಸ್ ನಲ್ಲಿದೆ. ಯುವರ್ ಆನರ್, ನಮಗೆ ಬೇಕಾದ್ದು
ಬಿಬಿ ಅವರ ಅಣ್ಣಂದ್ರೆಷ್ಟು ಅಕ್ಕಂದ್ರೆಷ್ಟು ತಮ್ಮಂದ್ರೆಷ್ಟು ಮಕ್ಕಳೆಷ್ಟು ಎಂಡ್ರೆಷ್ಟು ಅನ್ನೋ ವಿಚಾರ ಅಲ್ಲ. ಪೊಲೀಸ್ನವರು ಬಿಬಿಯವರ ಮೇಲೆ ಒರೆಸಿರ್ತಕ್ಕಂಥ ಆಪಾದನೆಗಳು ನಿಜವಾ ಸತ್ಯವ ಅನ್ನೋದನ್ನ ನಿರೂಪಿಸಬೇಕು. ಅದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅತ್ತೆ, ಮೊನ್ನೆ ನೀವು ನಿಮ್ಮ ಮಾಂಗಲ್ಯನ ಉಳಿಸಿ ಅಂತ ಕೇಳಿದ್ರಿ, ಆದ್ರೆ ಇವತ್ತು ನನ್ನ ಮಾಂಗಲ್ಯನೇ ಇಲ್ವಲ್ಲ. ಅಷ್ಟೇ ಅಲ್ಲ, ಇನ್ನು ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯನ ಕಿತ್ತಿದ್ದಾನೆ. ಇವನು ಕ್ಷಮೆಗೆ ಅರ್ಹನ? ನಿಮ್ಮ ಒಬ್ಬರು ಮಾಂಗಲ್ಯ ಉಳಿಯೋದಕ್ಕೋಸ್ಕರ ಇನ್ನು ಸಾವಿರಾರು ಜನ ಮಾಂಗಲ್ಯ ಕಳ್ಕೋಬೇಕಾ? ಬೇಡಿ ಅತ್ತೆ, ಅಷ್ಟೊಂದು ಸ್ಮರ್ತಿಗಳಾಗಬೇಡಿ. ಇಲ್ಲ ತಾಯಿ, ನೀತಿ ನ್ಯಾಯ ಧರ್ಮ ಉಳಿಸಿ ನಿಮ್ಮ ಮಗ ರಾಜೇಶ್ ಅವರ ಆಸೆನ ನೆರವೇರಿಸಕ್ಕೆ ಪ್ರಯತ್ನ ಪಡಿ. ತಗೋಮ್ಮ ತಗೋ. ಯುವರ್ ಆನರ್, ಇದೇ ಒರಿಜಿನಲ್ ಕ್ಯಾಸೆಟ್, ಇದನ್ನ ಕೇಳಿ ನೋಡಿ. ಯುವರ್ ಆನರ್, ನಾನು ಕೋರ್ಟಿಗೆ ಬರೋದನ್ನ ತಡೆಯಬೇಕು ಅಂತ ಈ ಬಿಬಿ ಕಡೆಯವರು ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ರು. ದೇವ್ರ ದಯೆ, ನಾನು ಇಲ್ಲಿವರೆಗೂ ಬಂದೆ. ಯುವರ್ ಆನರ್, ನ್ಯಾಯ ಉಳಿಸಿ, ಸತ್ಯ ಉಳಿಸಿ, ಆ ದೇಶದ್ರೋಹಿಗೆ ಕಲ್ಲು ಶಿಕ್ಷೆ ವಿಧಿಸಿ. ಹಿ ಡಿಸರ್ವ್ಸ್ ಓನ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್. ಆಂಬ್ಯುಲೆನ್ಸ್ ತರಿಸಿ. ಯಾರಾದ್ರೂ ಮುಂದೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಲೇ ರಾಜೀವ್, ಮುಂದೆ ಬಂದ್ರೆ ನಿಮ್ ತಾಯಿ ಸಾಯಿಸ್ಬಿಡ್ತೀನಿ. ನಾನು ಮನುಷ್ಯನಲ್ಲ, ಮೃಗನಾ? ಹೌದು, ನಾನು ಮೃಗನೇ, ಮೃಗನೇ. ನಿನ್ ತಂದೆ ಅಲ್ವೇನೋ, ಹೆತ್ತ ತಂದೇನೆ ಸಾಯಿಸ್ತೀಯ. ನಾನ್ ನಿಮ್ಗೆಲ್ರಿಗೂ ಬಹಳ ದ್ರೋಹ ಮಾಡ್ಬಿಟ್ಟೆಪ್ಪ, ನನ್ನ ತಪ್ಪನ್ನ ನಾನು ಒಪ್ಕೊಂಡಿದ್ದೀನ. ನನಗೆ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡಪ್ಪ.
ಇಷ್ಟು ದಿವಸ ನಿನ್ನ ದೇವರು ಅಂತ ತಿಳ್ಕೊಂಡಿದ್ದೆ. ನೀನು ಮನುಷ್ಯನಲ್ಲ, ಕಿರಾತಕ, ಜನರನ್ನು ಬಲಿ ತಗೊಳ್ಳುವ ರಾಕ್ಷಸ, ಕಾನೂನನ್ನು ನುಂಗಿ ನೀರು ಕುಡಿಯೋ ನಿನ್ನಂತ ಕಿರಾತಕನಿಗೆ ಅವ್ರ ಹೆಂಡತಿ ಕೈಯಿಂದಲೇ ಸಾವು ಬರಬೇಕು, ಅವ್ರ ಮಕ್ಕಳ ಕೈಯಿಂದಲೇ ಸಾವು ಬರಬೇಕು. ಆಗಲೇ ಭಾರತ ಮಾತೆ ನೆಮ್ಮದಿಯಾಗಿರೋದು. ಓ